ಎಲ್ರಿಗೂ ಶುಭೋದಯ. ನಾನ್ ಧಾತ್ರಿ, ಕೇರಿಂಗ್ ವಿತ್ ಕಲರ್ ಮಾನ್ಸಿ ಕಿರ್ಲೋಸ್ಕರ್ ಇನಿಷಿಯೇಟಿವ್ ಸಂಸ್ಥೆಯಿಂದ ಶಿಕ್ಷಕರ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ತರಬೇತಿ ಡಯಟ್ ರಾಮನಗರ ಮತ್ತು ಕೇರಿಂಗ್ ವಿತ್ ಕಲರ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇದೆ. ಈಗ ನಮ್ಮ ಜೊತೆಲಿ ನೋಡಲ್ ಆಫೀಸರ್ ಶ್ರೀಮತಿ ಭಾರತಿ ಮೇಡಮ್ ಅವರಿದ್ದಾರೆ. ಇವರು ಹಿರಿಯ ಉಪನ್ಯಾಸಕರು ಡಯಟ್ ರಾಮನಗರ. ಈ ಎಲ್ಲಾ ತರಬೇತಿಗಳಿಗೂ ಅವರು ಓವರ್ ಆಲ್ ಇನ್ಚಾರ್ಜ್ ತಗೊಂಡಿದ್ದಾರೆ. ಇವರಿಂದ ಸ್ವಾಗತ ನೋಡಿ. ಹಾಗೆ ಇವರು ಈ ದಿನದ ನಮ್ಮ ಸಂಪನ್ಮೂಲ ವ್ಯಕ್ತಿಗಳನ್ನು ಸಹ ಪರಿಚಯ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಕಾರ್ಯಕ್ರಮವನ್ನ ಉತ್ಸಾಹದಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಕೇಳ್ಬೋದು ನೀವು. ನಿನ್ನೆಯ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರತಿಕ್ರಿಯೆಗಳು ತುಂಬಾ ಉತ್ತಮವಾಗಿತ್ತು, ಬಹಳ ಚೆನ್ನಾಗಿ ಬಂದಿದೆ. ಸೊ ಹಾಗೆ ನಮ್ಮ ಜೊತೆನಲ್ಲಿ ನೀವು ಇರ್ಲಿ ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ತುಂಬಾ ಹೃದಯದ ಸಹಕಾರ ಕೊಟ್ಟಿದ್ದಾರೆ ಮತ್ತು ಮಾರ್ಗದರ್ಶನವನ್ನು ಕೂಡ ಮಾಡ್ತಾ ಇರುವಂತಹ ನಮ್ಮ ರಾಮನಗರ ಜಿಲ್ಲೆಯ ಸಿಇಒ ಆದಂತ ವಿಕ್ರಮ್ ಸರ್ ಅವರನ್ನ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನ ನಮ್ಮ ಡೈಟ್ ಪರವಾಗಿ, ಸಿಡಬ್ಲ್ಯೂಸಿ ಪರವಾಗಿ, ಸಮಸ್ತ ಶಿಕ್ಷಕರ ಬಳಗದ ಪರವಾಗಿ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಸಾಧ್ಯವಾಗದೇ ಇದ್ರೂ ಕೂಡ ಅವರು ಸಹ ನಮ್ಗೆ ಅವ್ರ ಸಮಯ ಇದ್ದಾಗ ನಮ್ಮ ಜೊತೆನಲ್ಲಿ ಅವರು ಅನೇಕ ಒಂದು ಮಾರ್ಗದರ್ಶನವನ್ನ ಕೊಡ್ತಾ ಇರುವಂತಹ ಉಪನಿರ್ದೇಶಕರಾಗಿರುವಂತಹ ಉಪನಿರ್ದೇಶಕರು ಆಡಳಿತರಾಗಿರುವಂತಹ ಶ್ರೀಯುತ ಸೋಮಶೇಖರಯ್ಯ ಸರ್ ಹಾಗೂ ಉಪನಿರ್ದೇಶಕರು ಅಭಿವೃದ್ಧಿ ಆಗಿರುವಂತಹ ಸಿ ಪ್ರಸನ್ನ ಕುಮಾರ್ ಅವರು ಕೂಡ ನಮ್ಮ ಜೊತೆಯಲ್ಲಿ ಈ ಒಂದು ಇದಕ್ಕೆ ಕಾರ್ಯಕ್ರಮದಲ್ಲಿ ಹಾಜರಾಗಿರುತ್ತಾರೆ. ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ, ದಯತ್ನ ಪರವಾಗಿ, ಸಿಡಬ್ಲ್ಯೂಸಿ ಪರವಾಗಿ ಅವರನ್ನ ಸ್ವಾಗತಿಸ್ತಾ ಇದ್ದೀನಿ. ಅದಾದ ನಂತರದಲ್ಲಿ ಈ ಒಂದು ಕಾರ್ಯಕ್ರಮದ ಪ್ರತಿಯೊಂದು ಇದಕ್ಕೂ ಕೂಡ ಮಾರ್ಗದರ್ಶನವನ್ನ ಕೊಡ್ತಾ ಮಾಡ್ಯೂಲ್ಗಳನ್ನ ತಿದ್ದುವುದು, ತೀಡುವುದು ಮತ್ತೆ ಹೇಗೆ ಮಾಡ್ಬೇಕಂತ ಕೂಡ ಮಾರ್ಗದರ್ಶನ ಮಾಡಿರುವಂತಹ ನಮ್ಮ ಡಯಟ್ ರಾಮನಗರ ನೋಡಲ್ ಆಫೀಸರ್ ಆಗಿರುವಂತಹ ಶ್ರೀಮತಿ ನಾಗಮ್ಮ ಅವರು ಇದ್ದಾರೆ. ಅವರು ಉಪನ್ಯಾಸಕರಾಗಿ ಕೆಲಸ ಮಾಡ್ತಿದ್ದಾರೆ ನಮ್ಮಲ್ಲಿ. ಅವ್ರನ್ನ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತೇನೆ. ಆ ಸ್ವಾಗತವನ್ನ ನಮ್ಮ ಡಯಟ್ ಪರವಾಗಿ ಮತ್ತು ಸಿಡಬ್ಲ್ಯೂಸಿ ಪರವಾಗಿ ಮತ್ತು ನಮ್ಮ ಸಮಸ್ತ ಶಿಕ್ಷಕರ ಬಳಗದ ಪರವಾಗಿ ಅವ್ರನ್ನ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮತ್ತೆ ಇದಕ್ಕೆ ನಮ್ಗೆ ತಾಂತ್ರಿಕವಾಗಿ ಪ್ರತಿಯೊಂದು ಹಂತದಲ್ಲಿ ಕೂಡ ನಮ್ಮ ಜೊತೆ ಸಪೋರ್ಟ್ ಕೊಡ್ತಾ ಇರುವಂತಹ ಸಿಡಬ್ಲ್ಯೂಸಿ ಆ ಒಂದು ಸಂಸ್ಥೆಯ ಸಿಒಒ ಆಗಿರುವಂತಹ ರಾಜೀವ್ ಅನಿಲೂರ್ ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವ್ರನ್ನ ಕೂಡ ನಾವು ದಯತ್ನ ಪರವಾಗಿ, ಸಿಡಬ್ಲ್ಯೂಸಿ ಭಾಗಿದಾರರ ಪರವಾಗಿ ಮತ್ತು ಸಮಸ್ತ ಶಿಕ್ಷಕರ ಬಳಗದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮತ್ತೆ ನಮ್ಮಲ್ಲಿ ಈ ಒಂದು ದಿನದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಪ್ರಜ್ಞಾ ಸಹ ಶಿಕ್ಷಕರು, ಜಿಎಚ್ಎಸ್ ಕೊತ್ನೂರು, ಕೊಡಿಯಾಲ ಕರೇನಹಳ್ಳಿ ಹಾಗೂ ರವಿರಾಜ್ ಜಿಎಚ್ಎಸ್ ಎಚ್ ಕೊತ್ನೂರು ಕನಕಪುರ ತಾಲೂಕು, ಇವರು ಇಬ್ರು ಕೂಡ ನಮ್ಮ ಇಲಾಖೆಯ ಪರವಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ, ಡಯಟ್ನ ಪರವಾಗಿ, ಸಿಡಬ್ಲ್ಯೂಸಿ ಪರವಾಗಿ ತುಂಬ ಹೃದಯದ ಸ್ವಾಗತ. ಹಾಗೇನೆ ಸಿಡಬ್ಲ್ಯೂಸಿ ಇಂದ ಕೂಡ ಇಬ್ರು ನಮ್ಮ ಜೊತೆಯಲ್ಲಿ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಸರ್ಗ ಮೆಂಟರ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಕೇರಿಂಗ್ ವಿತ್ ಕಲರ್ ಮತ್ತು ಬಿಂದು ಕೃಷ್ಣ ಅವರು ಕೂಡ ಅನುಭವಾತ್ಮಕ ಪಠ್ಯ ವಿಷಯ ಅಭಿವರ್ತಕರು ಕೇರಿಂಗ್ ವಿತ್ ಕಲರ್. ಇವರಿಬ್ರು ಕೂಡ ನಮ್ಮ ಜೊತೆಯಲ್ಲಿ ಸಹಕಾರವನ್ನ ಕೊಡ್ತಾ ಇದ್ದಾರೆ. ನಮ್ಮ ಜೊತೆಯಲ್ಲೇ ಇವತ್ತು ಪೂರ್ಣ ದಿನ ಇರ್ತಾರೆ ಅವರು. ಹಾಗಾಗಿ ಅವ್ರನ್ನ ಕೂಡ ಪ್ರಯತ್ನ ಪರವಾಗಿ, ಸಿಡಬ್ಲ್ಯೂಸಿ ಭಾಗಿದಾರರ ಪರವಾಗಿ ಮತ್ತು ಸಮಸ್ತ ಶಿಕ್ಷಕರ ಬಳಗದ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಮಾಡ್ಯೂಲ್ ಅನ್ನು ಒಂದು ಸಣ್ಣ ನಾಟಕ ರೂಪದಲ್ಲಿ ನಮ್ಮ ಮುಂದೆ ಪ್ರದರ್ಶಿಸಲಾಗುತ್ತದೆ. ಇದು ಸನ್ನಿವೇಶ ಏನು ಅಂತಂದ್ರೆ, ಇಲ್ಲಿ ಮೂರು ಜನ ಸ್ನೇಹಿತರಿದ್ದಾರೆ. ಅವರ ಹೆಸರು ನಿಸರ್ಗ, ಬಿಂದು ಮತ್ತು ಪ್ರಜ್ಞಾ ಅಂತ. ನಿಸರ್ಗನ್ಗೆ ಸ್ವಲ್ಪ ದಿನದ ಹಿಂದೆ ಡೆಂಗ್ಯೂ ಜ್ವರ ಬಂದಿತ್ತು, ಈಗ ಹುಷಾರಾಗಿದ್ದಾಳೆ. ಆದ್ರೆ ಅವ್ರಿಗೆ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಕ್ ಆಗಿರ್ಲಿಲ್ಲ. ಇನ್ನು ಏನಂತಂದ್ರೆ, ಈಗ ಆಲ್ರೆಡಿ ಇಂಟರ್ನಲ್ ಎಕ್ಸಾಮ್ಸ್ ಬಂದ್ಬಿಟ್ಟಿದೆ. ಸೊ ಅವ್ರಿನ್ನು ಪ್ರಿಪೇರ್ ಮಾಡ್ಕೊಂಡಿಲ್ಲ. ಅದ ಕಾರಣ ಬಿಂದು ಮತ್ತು ಪ್ರಜ್ಞಾ ಏನ್ ಮಾಡ್ತಾ ಇದ್ದಾರೆ, ನಿಸರ್ಗನ್ ಮನೆಗೆ ಬಂದು ಅವ್ರಿಗೆ ಇಂಟರ್ನಲ್ ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಮಾಡಿಸ್ತಿದ್ದಾರೆ. ಸೊ ಹೇಗೆ ಪ್ರಿಪರೇಷನ್ ಮಾಡಿಸ್ತಿದ್ದಾರೆ ಅಂತ ನೋಡೋಣವೇ.
ಬಿಂದು ನಮ್ ತುಂಬಾನೇ ಸುಸ್ತಾಗ್ತಾ ಇದೆ, ಜಾಯಿಂಟ್ಸ್ ಎಲ್ಲಾ ಪೇನ್ ಆಗ್ತಿದೆ, ಬೆಳಗ್ಗೆಯಿಂದ ಕೂತಲ್ಲೇ ಕೂತು ತುಂಬಾನೇ ಬೋರ್ ಆಗ್ತದೆ. ಪ್ಲೀಸ್ ಸ್ವಲ್ಪ ಟಿವಿ ನೋಡೋಣವಾ, ನನ್ ಜೊತೆ ನೀನು ಕೂತ್ಕೊಂತ್ಯಾ? ಹಾ ಹೌದು ನಿಸರ್ಗ, ತುಂಬಾ ಬೋರ್ ಆಗ್ತಿದೆ, ಬಾಯಲ್ಲಿ ಸೋಫಾ ಮೇಲೆ ಕುತ್ಕೊ, ನಾನು ಟಿವಿ ಹಾಕ್ತೀನಿ. ಹ್ಮ್ ಸರಿ. ಓ ಯಾವ್ದೋ ಡಾನ್ಸ್ ಶೋ ಬರ್ತಿದೆ. ಹ್ಮ್ ಎಷ್ಟ್ ಚೆನ್ನಾಗ್ ಡಾನ್ಸ್ ಮಾಡ್ತಿದಾರಲ್ವಾ ಅವರು, ಅವ್ರ ಬಾಡಿ ಎಷ್ಟ್ ಫ್ಲೆಕ್ಸಿಬಲ್ ಇದೆ ನೋಡು. ಹಾ ಹೌದು, ಹೇಗೆ ಈ ರೀತಿ ಎಲ್ಲ ಡಾನ್ಸ್ ಮಾಡ್ತಾರೆ? ನಿನ್ಗೇನಾದ್ರೂ ಗೊತ್ತಾ ನಮ್ ದೇಹದಲ್ಲಿ ಯಾವ ವ್ಯವಸ್ಥೆ ಇದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ? ನಂಗ್ ಗೊತ್ತಿಲ್ಲ ಬಿಂದು, ನಿಂಗೆ ಏನ್ ಮಾಡೋದ್ ಇವಾಗ? ಹೋಗ್ಲಿ ಇರು, ನನ್ಗೂ ಗೊತ್ತಿಲ್ಲ ನಿನ್ಗೂ ಗೊತ್ತಿಲ್ಲ, ನಮ್ ಶಿಕ್ಷಕರ ಮಿತ್ರರಿಗೆ ಇದ್ರ ಬಗ್ಗೆ ಅರಿವಿದ್ಯಾ ಅಂತ ಕೇಳೋಣ. ಹ್ಮ್ ಸರಿ. ಶಿಕ್ಷಕ ಮಿತ್ರರೇ, ಮೊದಲನೇ ಸಮೀಕ್ಷಾ ಪ್ರಶ್ನೆ ಪ್ರಶ್ನೆ ಹೀಗಿದೆ: ದೇಹದ ಯಾವ ವ್ಯವಸ್ಥೆಯು ಚಲನೆಗೆ ಕಾರಣವಾಗಿದೆ? ಇದರಲ್ಲಿ 4 ಆಪ್ಷನ್ಸ್ ಗಳಿರುತ್ತೆ, ನೀವು ಸರಿಯಾದ ಆಪ್ಷನ್ ನ ಆಯ್ಕೆ ಮಾಡಿ ಸಬ್ಮಿಟ್ ಬಟನ್ ಒತ್ತಬೇಕು. ಆಪ್ಷನ್ ಎ ಜೀರ್ಣಾಂಗ ವ್ಯವಸ್ಥೆ, ಆಪ್ಷನ್ ಬಿ ಅಸ್ಥಿಪಂಜರ ವ್ಯವಸ್ಥೆ, ಆಪ್ಷನ್ ಸಿ ಪರಿಚಲನಾ ವ್ಯವಸ್ಥೆ, ಆಪ್ಷನ್ ಡಿ ನರಮಂಡಲ ವ್ಯವಸ್ಥೆ. ತುಂಬಾ ಜನ ಅಸ್ಥಿಪಂಜರ ವ್ಯವಸ್ಥೆ ಅಂತ ಕೊಟ್ಟಿದ್ದಾರೆ. ಹಾ, ಇದಕ್ಕೆ ಉತ್ತರ ಅಸ್ಥಿಪಂಜರ ವ್ಯವಸ್ಥೆನೇ ಅನ್ಸುತ್ತೆ, ಅಂದ್ರೆ ಸ್ಕೆಲಿಟನ್ ಸಿಸ್ಟಮ್. ನನ್ಗೆ ಕ್ಲಾಸ್ ರೂಮ್ ಅಲ್ಲಿ ಮ್ಯಾಮ್ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ ನೆನ್ಪಾಗ್ತಾ ಇದೆ ಈಗ. ಹ್ಮ್ ಕರೆಕ್ಟ್ ನೀನ್ ಹೇಳೋದು. ಸರಿ ಇದಕ್ಕೆ ಏನು ಉತ್ತರ ಅಂತ ನೋಡೋಣ, ಅದಕ್ಕೆ ಯೋಚಿಸ್ತಾ ಇರೋಣ ಇರು. ಏನೋ ಡೋರ್ ಬೆಲ್ ಆದಂಗಾಯ್ತು, ಪ್ಲೀಸ್ ಹೋಗ್ಬಿಟ್ಟು ನೋಡ್ತೀಯಾ ಯಾರ್ ಬಂದ್ರು ಅಂತ? ನಂಗ್ ಸುಸ್ತಾಗ್ತಿದೆ, ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ. ಹಾ ಸರಿ ಇರು. ಏ ಪ್ರಜ್ಞಾ, ಹಾಯ್. ಹಾಯ್ ಬಿಂದು. ಓ ಪ್ರಜ್ಞಾನಾ? ಹಾಯ್ ಪ್ರಜ್ಞಾ. ಹಾಯ್ ನಿಸರ್ಗ, ಹೇಗಿದ್ಯಾ ನೀನೀಗ? ಇವಾಗ ಸ್ವಲ್ಪ ಪರವಾಗಿಲ್ಲ, ಹುಷಾರಾಗ್ತಾ ಇದ್ದೀನಿ. ಅದು ಸರಿ, ಏನ್ ಮಾಡ್ತಿದ್ದೀರಾ ನೀವಿಬ್ರು ಸೇರ್ಕೊಂಡು? ಟಿವಿ ನೋಡ್ತಾ ಇದ್ವಿ ಪ್ರಜ್ಞಾ. ನಾಳೆ ಜುವಾಲಜಿ ಇಂಟರ್ನಲ್ ಎಕ್ಸಾಮ್ ಇದೆ, ಅದನ್ನ ಇಟ್ಕೊಂಡು ಟಿವಿ ನೋಡ್ತಿದ್ದೀರಾ? ಅಯ್ಯೋ ಟೆಸ್ಟ್ ಇದೆ ಅಲ್ವಾ, ನೋಡು ನಂಗೆ ಮರ್ತೇ ಬಿಟ್ಟಿದ್ದೀನಿ. ತುಂಬಾ ಓದಕ್ಕಿದ್ಯಾ? ನೀನು ವಾಟ್ಸಪ್ ನೋಡಿಲ್ವಾ? ಬೆಳಿಗ್ಗೆನೆ ನಾನು ಮೆಸೇಜ್ ಮಾಡಿದ್ದೆ ಅಲ್ವಾ ಸಿಲೆಬಸ್ ಏನೇನಿದೆ ಅಂತ. ಅಯ್ಯೋ ಬೆಳಗ್ಗೆಯಿಂದ ನನ್ನ ಫೋನೇ ಮುಟ್ಟಿಲ್ಲ, ಇರು ನೋಡ್ಬಿಡ್ತೀನಿ ಏನೇನಿದೆ ಅಂತ ಒಂದ್ಸಲ. ಹ್ಮ್ ಸರಿ. ಓಕೆ, ಇವಾಗ ನಾವು ಓದ್ಬೇಕಾಗಿರೋದು ದೇಹದ ಕೀಲುಗಳು, ಮೂಳೆಯ ಸಂಯೋಜನೆ, ಮಾನವ ದೇಹದಲ್ಲಿ ಕಂಡುಬರುವ ವಿವಿಧ ಜ್ಯಾಮಿತೀಯ ಆಕಾರಗಳು, ಸ್ತ್ರೀ ಮತ್ತೆ ಪುರುಷರ ಅಸ್ಥಿ ಪಂಜರದ ನಡುವೆ ಇರುವ ವ್ಯತ್ಯಾಸ, ವಿವಿಧ ಆಕೃತಿಯ ಮೂಳೆಗಳು ಮತ್ತೆ ಮೂಳೆಗಳ ಮುರಿತ. ಓ ಇಷ್ಟೇ ಇರೋದಲ್ವಾ, ಓದ್ಬಿಟ್ಟು ಮುಗಿಸ್ಬಿಡ್ಬೋದಲ್ವಾ? ಹ್ಮ್ ಹೌದು. ಅದೇನ್ ಈಸಿ ಸಬ್ಜೆಕ್ಟ್ ಬಿಡು ನಿಸರ್ಗ, ಈಸಿಯಾಗಿ ಓದ್ಬಿಡೋಣ. ಹ್ಮ್ ಆದ್ರೆ ನಂಗೆ ನೀವಿಬ್ರದ್ದು ಹೆಲ್ಪ್ ಬೇಕಾಗುತ್ತೆ, ಯಾರು ಹೇಳ್ಕೊಡ್ತೀರಾ ನಂಗೆ ಫಸ್ಟ್? ನಾನ್ ಹೇಳ್ಕೊಡ್ತೀನಿ ನಿಸರ್ಗ. ಸರಿ ಪ್ರಜ್ಞಾ, ಕೀಲುಗಳು ಅನ್ನೋದು ಮೊದ್ಲಿಗಿದೆ, ಕೀಲುಗಳಿಂದಾನೆ ಶುರು ಮಾಡ್ಬಿಡೋಣವಾ? ಹ್ಮ್ ಸರಿ. ನೋಡು ನಿಸರ್ಗ, ನಾವು ಕೀಲುಗಳು ಅಂದ್ರೆ ಏನು ಅನ್ನೋದನ್ನ ನೋಡೋ ಮೊದ್ಲು ಫಸ್ಟ್ ಅಸ್ಥಿ ಪಂಜರ ವ್ಯವಸ್ಥೆ ಅಂದ್ರೆ ಏನು ಅಂತ ನೋಡೋಣ. ಅಲ್ಲಿನ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ವಾ, ಈ ಅಸ್ಥಿ ಪಂಜರ ವ್ಯವಸ್ಥೆ ಅಂದ್ರೆ ಸ್ನಾಯು, ಮೂಳೆ, ಮೃದ್ವಸ್ಥಿ ಇವೆಲ್ಲ ಸೇರಿ ಅಸ್ಥಿ ಪಂಜರ ವ್ಯವಸ್ಥೆ ಆಗಿದೆ. ಅದೇ ತರ ಅಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ ನೋಡು, ಎಲ್ಲೋ ಇಷ್ಟು ರೆಡ್ ಕಲರ್ ನೋಡ್ತಾ ಇದೀಯ ನೀನು? ಇವುಗಳನ್ನ ನಾವು ಕೀಲುಗಳು ಅಂತ ಕರಿತೀವಿ. ಅಂದ್ರೆ ಎರಡು ಅಥವಾ ಹೆಚ್ಚು ಪ್ರತ್ಯೇಕ ಮೂಳೆಗಳು ಸಂಧಿಸುವ ಸ್ಥಳವನ್ನ ಕೀಲುಗಳು ಅಥವಾ ಸಂಧಿಗಳು ಅಥವಾ ಜಾಯಿಂಟ್ಸ್ ಅಂತ ಕರೀತಾರೆ. ಈ ಕೀಲುಗಳು ನಮ್ಗೆ ಹೇಗೆ ಸಹಾಯಕವಾಗಿದೆ? ಹ್ಮ್ ನಮ್ಗೆ ಹೇಗ್ ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ ನೋಡು, ನಾವು ನಮ್ ದೇಹದ ಬೇರೆ ಬೇರೆ ಅಂಗಗಳನ್ನ ಚಲಿಸ್ಲಿಕ್ ಸಹಾಯ ಮಾಡುತ್ತೆ. ಅದರ ಜೊತೆಗೆ ಈ ಕೀಲುಗಳು ಚಲನೆಗೆ ಅಷ್ಟೇ ಅಲ್ಲದೆ ದೇಹಕ್ಕೆ ನಮ್ಯತೆ ಅಥವಾ ಫ್ಲೆಕ್ಸಿಬಿಲಿಟಿನೂ ಕೊಡುತ್ತೆ. ಹ್ಮ್ ಕರೆಕ್ಟ್ ನೀನ್ ಹೇಳೋದು. ನೆಕ್ಸ್ಟ್ ಯಾವ ಕೀಲ್ ಇದೆ ಅಂತ ನೋಡೋಣವಾ? ಈಗ ನಾವು ಮೊದಲೇದಾಗಿ ಚಲಿಸಬಲ್ಲ ಕೀಲುಗಳನ್ನ ನೋಡೋಣ. ಚಲಿಸಬಲ್ಲ ಕೀಲುಗಳಲ್ಲಿ 6 ವಿಧ, ಸರಿನಾ? ಈಗ ಅದರಲ್ಲಿ ಮೊದಲನೇದು ಬರೋದು ಗೋಲ ಮತ್ತು ಗುಳಿ ಕೀಲು, ಇದನ್ನ ನಾವು ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಅಂತಾನು ಕರಿತೀವಿ. ಹಾ ಅಲ್ಲಿ ಚಿತ್ರ ನೋಡು, ನಿಮ್ ಚಿತ್ರ ಕಾಣ್ತಿದ್ಯಾ? ಹ್ಮ್ ಕಾಣಿಸ್ತಿದೆ ಪ್ರಜ್ಞಾ. ನೋಡು, ಮನೆಯಲ್ಲಿ ನಮ್ದು ಒರಳ್ ಕಲ್ ಇರುತ್ತಲ್ವಾ, ಖಾರ ರುಬ್ಬಕ್ಕೆ ಎಲ್ಲ ಬಳಸ್ತಾರಲ್ವಾ ಅಮ್ಮ? ಹೌದು. ಅದೇ ತರ ವ್ಯವಸ್ಥೆ ನಮ್ ದೇಹದಲ್ಲಿ ಇದೆ. ಇಲ್ಲಿ ಕಂಡು ಬರುವಂತದ್ದು ಗೋಲ ಮತ್ತು ಗುಳಿ ಕೀಲು.
ಇಲ್ಲಿ ನೋಡು, ಒಂದು ಒರಳಿನ ತರ ಇರುವಂತ ಒಂದು ಟೊಳ್ಳಾದ ಮೂಳೆ, ಎರಡನೇದು ಸಿಲಿಂಡರ್ ಆಕಾರದ ಮೂಳೆ, ಅವು ಎರಡೂ ಸೇರಿ ಉಂಟಾಗಿರುವಂತದ್ದು ಗೋಲ ಮತ್ತು ಗುಳಿಕೀಲು. ಇದು ಕಂಪ್ಲೀಟ್ ಆಗಿ 360 ಡಿಗ್ರಿ ರೊಟೇಟ್ ಆಗುತ್ತೆ ನಿಸರ್ಗ. ಹಾ ಸರಿ ಸರಿ, ಆದ್ರೆ ಈ ಗೋಲ ಮತ್ತು ಗುಳಿಕೀಲು ಎಲ್ಲೆಲ್ಲಿ ಕಂಡುಬರುತ್ತೆ? ಗೋಲ ಮತ್ತು ಗುಳಿಕೀಲು ಪ್ರಮುಖವಾಗಿ ನಮ್ಮ ಕೈನ ಭಾಗದಲ್ಲಿ ಅಂದ್ರೆ ಶೋಲ್ಡರ್ ನ ಭಾಗದಲ್ಲಿ ಕಂಡು ಬರುತ್ತೆ. ಇದು ಪೀಟರ್ಸರ್ ವಾರ್ಮ್ ಅಪ್ ಎಕ್ಸಸೈಸ್ ಮಾಡುವಾಗ ಹೇಳ್ತಾರಲ್ವಾ ಶೋಲ್ಡರ್ ರೊಟೇಷನ್ ಅಂತೇಳಿ. ನಾನ್ ನೋಡು ಕೈ ಯಾವ ತರ ತಿರುಗಿಸ್ತಾ ಇದ್ದೀನಿ, ಫುಲ್ 360 ಡಿಗ್ರಿ ಕಾಣಿಸ್ತಾ ಇದೆಯಾ ನಿನ್ಗೆ? ಹಾ ಕಾಣಿಸ್ತಿದೆ ಪ್ರಜ್ಞಾ. ಹಾ, ಎರಡನೇದು ಕಂಡು ಬರುವಂತದ್ದು ಕಾಲಿನ ಭಾಗದಲ್ಲಿ ಕಂಡು ಬರ್ತದೆ. ಎರಡನೇದು ಅಂದ್ರೆ ಸಾರಿ, ಸೊಂಟದ ಭಾಗದಲ್ಲಿ ಕಂಡು ಬರುತ್ತೆ. ಇಲ್ಲೂ ಸಹ ಅದು ಸಂಪೂರ್ಣ ರೊಟೇಷನ್ ಆಗುತ್ತೆ ಫುಲ್ ಆಗಿ. ಸರಿ ಸರಿ, ನಂಗೆ ಇವಾಗ ನೆನಪಾಯ್ತು ನೋಡು, ಬೆಳಿಗ್ಗೆ ಎಕ್ಸಸೈಸ್ ಮಾಡ್ಬೇಕಾದ್ರೆ ನಾವು ಕೈಯೆಲ್ಲ ರೊಟೇಟ್ ಮಾಡ್ತಾ ಇರ್ತೀವಲ್ಲ, ಅದಕ್ಕೆ ಇದೇ ಕೀಲ್ಗಳು ಕಾರಣ ಅಲ್ವಾ? ಹೌದು ನಿಸರ್ಗ. ಮುಂದೆ ಯಾವ ಕೀಲ್ ಇದೆ ಅಂತ ನೋಡೋಣವಾ? ಸರಿ ನೋಡು, ಎರಡನೇದು ಬಿಜಾಗರಿ ಕೀಲು, ಅಥವಾ ಇದನ್ನ ಹಿಂಜ್ ಜಾಯಿಂಟ್ ಅಂತಾನು ಕರಿತಿದ್ದೀವಿ. ಈಗ ಮನೆಯಲ್ಲಿ ನೀನ್ ನೋಡಿದ್ಯಲ್ವಾ, ಡೋರು ಮತ್ತೆ ಕಿಟಕಿಲೆಲ್ಲ ಹಿಂಜಸ್ ಹಾಕಿರ್ತಾರಲ್ವಾ, ಯಾಕೆ ಹಾಕಿರ್ತಾರೆ? ಹಿಂಜಸ್ ಏನೋ ಡೋರ್ಗ್ ಸಪೋರ್ಟಿವ್ ಆಗಿರ್ಲಿ, ಮತ್ತೆ ಡೋರ್ ನ ಒಂದೇ ಡೈರೆಕ್ಷನ್ ಅಲ್ಲಿ ಓಪನ್ ಕ್ಲೋಸ್ ಮಾಡಕ್ಕೆ ಸಹಾಯವಾಗಿರ್ಲಿ ಅಂತ ಹಾಕಿರ್ತಾರೆ. ಹೌದು, ಈಸಿ ಆಗಿ ಹಿಂದಕ್ಕೂ ಮುಂದಕ್ಕೂ ಡೋರ್ ಒಂದೇ ದಿಕ್ಕಿನಲ್ಲಿ ಚಲಿಸಬೇಕು ಅಂತ ಹಾಕಿರ್ತಾರೆ. ನಮ್ ದೇಹದಲ್ಲೂ ಸಹ ಕೆಲವು ಭಾಗಗಳನ್ನ ಹಿಂದಕ್ಕೆ ಮುಂದಕ್ಕೆ ಚಲಿಸುವಂತೆ ಮಾಡಲು ಬಿಜಾಗರಿ ಕೀಲ್ ಇರುತ್ತೆ, ಅಥವಾ ಇದನ್ನ ನಾವು ಹಿಂಜ್ ಜಾಯಿಂಟ್ ಅಂತಾನು ಕರಿತೀವಿ. ಹಾಗಾದ್ರೆ ಇದು ನಮ್ ದೇಹದಲ್ಲಿ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ತಿಳಿಸ್ಕೊಡ್ತೀಯಾ? ನೋಡಿಲ್ಲಿ ನಾನ್ ನನ್ನ ಕೈನ ಯಾವ ತರ ತಿರುಗಿಸ್ತಾ ಇದ್ದೀನಿ ನೋಡು, ಚಲನೆ ಮಾಡ್ತಾ ಇದ್ದೀನಿ ನೋಡು. ಸೊ ಈ ರೀತಿ ಚಲನೆಗೆ ಸಹಾಯ ಮಾಡುವಂತದ್ದು ಬಿಜಾಗರಿ ಕೀಲು. ಇದು ನೋಡು, ಅಲ್ಲಿ ನನ್ನ ಮೊಣಕಾಲು ನೋಡು, ಮೊಣಕಾಲಿನ ಭಾಗವನ್ನ ಯಾವ ತರ ತಿರುಗಿಸ್ತಾ ಇದ್ದೀನಿ ನೋಡು. ಇದು ಪ್ರಮುಖವಾಗಿ ಮೊಣಕೈ ಮತ್ತು ಮೊಣಕಾಲಿನ ಭಾಗದಲ್ಲಿ ಕಂಡು ಬರ್ತದೆ. ಸೊ ಇದು ಎರಡನೇ ಪ್ರಕಾರ ನಿಸರ್ಗ, ಬಿಜಾಗರಿ ಕೀಲು, ಅಥವಾ ಇದನ್ನ ನಾವು ಹಿಂಜ್ ಜಾಯಿಂಟ್ ಅಂತಾನು ಕರಿತೀವಿ. ಸರಿ ಸರಿ, ಗೊತ್ತಾಯ್ತು ನಂಗೆ ಇವಾಗ ಬಿಜಾಗರಿ ಕೀಲ್ ಅಂದ್ರೆ ಏನು ಅಂತ. ನೆಕ್ಸ್ಟ್ ನೋಡೋಣ ನಾವು ಮೂರನೇ ಕೀಲು, ತಿರುಗಾಣಿ ಕೀಲು. ಇದನ್ನ ನಾವು ಪಿವೋಟಲ್ ಜಾಯಿಂಟ್ಸ್ ಅಂತಾನು ಕರಿತೀವಿ. ಈಗ ಇಲ್ಲಿ ನೋಡಿ, ಇಲ್ಲಿ ಒಂದು ಕೊಂಡಿಯಲ್ಲಿ ಎರಡು ಮೂಳೆಗಳು ಜೋಡಣೆ ಆಗಿರೋ ತರ ಕಾಣಿಸುತ್ತೆ. ಈಗ ನನ್ನ ಕತ್ತಿನ ಭಾಗ ನೋಡು, ನೋಡ್ತಾ ಇದೀಯಾ ನೀನು? ಪ್ರಜ್ಞಾ ನೋಡ್ತಾ ಇದ್ದೀನಿ, ಹೇಗ್ ತಿರುಗಿಸ್ತಾ ಇದೀಯಾ ನೀನು? ನೋಡು, ಹಿಂದಕ್ಕೆ ಮುಂದಕ್ಕೆ ಎಡಕ್ಕೆ ಬಲಕ್ಕೆ ಎಲ್ಲ ತಿರುಗಿಸ್ತಾ ಇದೀನಲ್ವಾ. ಸೊ ಈ ರೀತಿ ಚಲನೆಗೆ ಸಹಾಯ ಮಾಡುವ ಕೀಲು ತಿರುಗಾಣಿ ಕೀಲು. ಇಲ್ ನೋಡು, ಒಂದು ಸಿಲಿಂಡರ್ ಆಕಾರದ ಮೂಳೆ ಇದೆ, ಇನ್ನೊಂದು ಉಂಗುರ ಆಕಾರದ ಮೂಳೆ ಇದೆ, ಅದ್ ಎರಡೂ ಸೇರಿ ತಿರುಗಾಣಿ ಕೀಲು ಉಂಟಾಗಿದೆ. ಹಾ ನೀನ್ ಹೇಳದ್ ಸರಿ, ನಮ್ ಕುದ್ಕೆನ ಮೇಲೆ ಕೆಳಗೆ ಎಡಕ್ಕೆ ಬಲಕ್ಕೆ ಮಾತ್ರ ತಿರ್ಗಿಸಕ್ ಆಗೋದು, ಫುಲ್ ರೊಟೇಷನ್ ತರ ಮಾಡಕ್ ಹೋದ್ರೆ ಏನೋ ಕೊಕ್ಕೆ ತರ ಇದ್ದಂಗ ಅನ್ಸುತ್ತಲ್ವಾ? ಹೌದೌದು, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದೀಯ ನೀನು. ಅದೆಲ್ಲ ಸರಿ, ಈ ತಿರುಗಾಣಿ ಕೀಲು ಎಲ್ಲೆಲ್ಲಿ ಕಂಡ್ ಬರುತ್ತೆ ನಮ್ ದೇಹದಲ್ಲಿ? ಹೇಳ್ತೀನಿ ನೋಡು, ಇಲ್ಲಿ ನನ್ ಕೈ ನೋಡು, ನಾನ್ ಯಾವ ತರ ದೋಸೆ ಮಗ್ಚೋ ತರ ಮಗಿಸ್ತಾ ಇದ್ದೀನಲ್ವಾ. ಸೊ ಇಲ್ಲೂ ಸಹ ತಿರುಗಾಣಿ ಕೀಲು ಕಂಡು ಬರುತ್ತೆ. ಹಾಗಾಗಿ ತಿರುಗಾಣಿ ಕೀಲು ಎರಡು ಕಡೆ ಕಂಡು ಬರುತ್ತೆ, ಒಂದು ಕತ್ತಿನ ಭಾಗದಲ್ಲಿ, ಇನ್ನೊಂದು ಕೈನ ಭಾಗದಲ್ಲಿ ಕಂಡು ಬರುತ್ತೆ. ಸರಿ, ಇವಾಗ ನಂಗೆ ಗೊತ್ತಾಯ್ತು, ನೀನ್ ಒಳ್ಳೊಳ್ಳೆ ಎಕ್ಸಾಂಪಲ್ ಕೊಟ್ಟು ಹೇಳ್ಕೊಟ್ಟೆ ನಂಗೆ, ಇದರಿಂದ ಚೆನ್ನಾಗ್ ನೆನಪಿರುತ್ತೆ. ನೀನೇನೋ ಮೂರ್ ಕೀಲ್ಗಳ ಬಗ್ಗೆ ಹೇಳ್ಕೊಟ್ಟೆ, ಇನ್ನಾ ಮೂರ್ ಬಾಕಿ ಇದೆ, ಯಾರ್ ಹೇಳ್ಕೊಡ್ತೀರಾ? ನಾನ್ ಹೇಳ್ಕೊಡ್ಲ ನಿಸರ್ಗ. ಹೂವಿಂದು ನೀನೇ ಹೇಳ್ಕೊಡು. ಹಾ, ನಾಲ್ಕನೆಯಾದ ಚಲಿಸಬಲ್ಲ ಕೀಲು ಕಾಂಡಿಲೈಟ್ ಕೀಲು. ಈ ಕೀಲು ನೋಡೋದಕ್ಕೆ ನಮ್ಮ ಗೋಲ ಮತ್ತೆ ಗುಳಿ ಕೀಲ್ ತರಾನೇ ಇರುತ್ತೆ. ಆದ್ರೆ ಗೋಲ ಮತ್ತೆ ಗುಳಿ ಕೀಲಲ್ಲಿ ಮೂಳೆಗಳು ಗುಂಡಾಕಾರದಲ್ಲಿ ಇರ್ತವೆ, ಆದ್ರೆ ಇಲ್ಲಿ ಮೂಳೆಗಳು ಅಂಡಾಕಾರದಲ್ಲಿ ಇರ್ತವೆ. ಈ ಮೂಳೆಗಳಲ್ಲಿ ಈ ಒಂದು ಮೂಳೆ ಸ್ಥಿರವಾಗಿರುತ್ತೆ, ಇನ್ನೊಂದು ಮೂಳೆ ಚಲನೆಯಲ್ಲಿರುತ್ತೆ. ಈ ಮೂಳೆನ ನಾವು ನಮ್ಮ ಕೈಗಳಲ್ಲಿ ಕಾಲ್ಗಳಲ್ಲಿ ನಮ್ಮ ಮಣಿಕಟ್ಟಲ್ಲೆಲ್ಲ ನೋಡ್ಬೋದು. ಈ ಕೀಲು ಇರೋದ್ರಿಂದಾನೆ ನಾವು ನಮ್ಮ ಕೈ ಬೆರಳುಗಳನ್ನ ಎಲ್ಲ ಮಡ್ಚೋಕೆ, ಅಗಲ್ಸಕ್ಕೆ, ಮೇಲೆ ಕೆಳಗೆ ಬದಿಗಳಲ್ಲೆಲ್ಲ ಚಲಿಸಕ್ಕೆ ಸಾಧ್ಯ ಆಗದು. ಕಾಂಡಿಲಾಯ್ಡ್ ಕೀಲ್ಗಳು ಕೈಗಳಲ್ಲಿ ಇರುತ್ತೆ ಅನ್ನೋದು ಗೊತ್ತಾಯ್ತು, ಕೈಗಳಲ್ಲಿ ಮಾತ್ರ ಇರುತ್ತ ಬಿಂದು, ಬೇರೆ ಎಲ್ಲೂ ಇರಲ್ವ? ನಮ್ಮ ಕೈ ಮತ್ತೆ ಕಾಲು ಇಲ್ಲಿ ಮಾತ್ರ ಅಲ್ಲದೆ ನಮ್ಮ ಕಾಂಡಿಲೈಡ್ ಕೀಲ್ನ ನಾವು ನಮ್ ಕೆಳದವಡೆಯಲ್ಲಿ ಕೂಡ ನೋಡ್ಬೋದು. ನಿನಗ್ ಗೊತ್ತಲ್ಲ, ನಾವೀಗ ಮಾತಾಡ್ಬೇಕಾದ್ರೂ, ನಾವು ಆಹಾರನ ಜಗಿಬೇಕಾದ್ರೂ ನಮ್ಮ ಕೆಳದವಡೆ ತುಂಬಾ ಇಂಪಾರ್ಟೆಂಟು. ಈ ಕೆಳದವಡೆಯ ಈ ಮೂಮೆಂಟ್ಗೆ ನಮ್ಮ ಕಾಂಡಿಲೈಡ್ ಕೀಲು ತುಂಬಾ ಹೆಲ್ಪ್ ಮಾಡತ್ತೆ. ಸರಿ, ಇವಾಗ ಗೊತ್ತಾಯ್ತು, ನಮ್ ಲೋವರ್ ಜಾ ಮಾತ್ರ ಅಲ್ವಾ ನಮಗ್ ಮೂವ್ ಮಾಡಕ್ಕಾಗದು. ನಂದಂಗೆ ಈ ಕಾಂಡಿಲಾಯ್ಡ್ ಜಾಯಿಂಟ್ಸ್ ಮಾತ್ರ ಇರುತ್ತಾ ಕೈಗಳಲ್ಲಿ, ಬೇರೆ ಯಾವ ಜಾಯಿಂಟ್ಸ್ ಇರಲ್ವಾ?
ನಮ್ ಎಲ್ಲಾ ಕೈಬೆರಳುಗಳಲ್ಲಿ ಕಾಂಡಿಲೈಡ್ ಕೀಲ್ ಇರುತ್ತೆ, ಆದ್ರೆ ನಮ್ಮ ಹೆಬ್ಬೆರಳಿನ ತಳಭಾಗದಲ್ಲಿ ಇನ್ನೊಂದ್ ರೀತಿಯ ಕೀಲು ಕೂಡ ಇರುತ್ತೆ. ಇದ್ರ ಹೆಸರು ತಡಿ ಕೀಲು. ಇದನ್ನ ಇಂಗ್ಲಿಷ್ ಅಲ್ಲಿ ಸ್ಯಾಡಲ್ ಜಾಯಿಂಟ್ ಅಂತ ಕರೀತಾರೆ. ಇದನ್ನ ಯಾಕೆ ಸ್ಯಾಡಲ್ ಜಾಯಿಂಟ್ ಅಂತ ಕರೀತಾರೆ ಅಂದ್ರೆ, ನಿನಗ್ ಗೊತ್ತಲ್ವಾ ಈ ಕುದುರೆ ಸವಾರರು ಸ್ಯಾಡಲ್ ಯೂಸ್ ಮಾಡ್ತಾರೆ, ನೋಡಿದ್ಯಾ ಅದನ್ನ? ನೋಡಿದೀನಿ, ಕೂತ್ಕೊಳ್ಳಕ್ಕೆ ಯೂಸ್ ಮಾಡ್ತಾರಲ್ಲ ಅದು ತಾನೇ? ಹೌದು, ಈ ಎರಡು ಮೂಳೆಗಳಲ್ಲಿ ಒಂದು ಮೂಳೆ ಸ್ಯಾಡಲ್ ಆಕಾರದಲ್ಲಿ ಇದೆ ಅಂತ ಇದಕ್ಕೆ ಸ್ಯಾಡಲ್ ಜಾಯಿಂಟ್ ಅಂತ ಹೆಸರು. ಅಷ್ಟೇ ಅಲ್ಲ, ಇಲ್ಲಿ ನೋಡು ನಾನು ಹೇಗೆ ನನ್ನ ಹೆಬ್ಬೆರಳನ್ನ ತಿರುಗಿಸ್ತಾ ಇದ್ದೀನಿ, ನೀನು ತಿರುಗಿಸು ನನ್ನ ಜೊತೆಗೆ. ತಿರುಗಿಸ್ತಾ ಇದ್ದೀನಿ ನೋಡು. ಇದಕ್ಕೆ ಕಾರಣ ಆಗೋದು ಕೂಡ ನಮ್ಮ ನಮ್ಮ ತಡಿ ಕೀಲು. ಗೊತ್ತಾಯ್ತು ನಂಗೆ ಇವಾಗ. ಕೊನೆಯದಾದ ಚಲಿಸಬಲ್ಲ ಕೀಲು ಸಮತಟ್ಟಾದ ಕೀಲು, ಇದನ್ನ ಪ್ಲೇನ್ ಜಾಯಿಂಟ್, ಗ್ಲೈಡಿಂಗ್ ಜಾಯಿಂಟ್ ಅಂತ ಕೂಡ ಕರೀತಾರೆ. ಇಲ್ಲಿ ಏನಾಗತ್ತಪ್ಪ ಅಂದ್ರೆ, ಎರಡು ಸಮತಟ್ಟಾದ ಮೂಳೆಗಳು ಒಂದ್ರ ಮೇಲೆ ಒಂದು ಉಜ್ಜತ್ತೆ, ಆದ್ರಿಂದ ಇದನ್ನ ಗ್ಲೈಡಿಂಗ್ ಜಾಯಿಂಟ್ ಅಂತ ಕರೀತಾರೆ. ಈಗ ನೋಡು ನಾನ್ ನಡ್ಕೊಂಡ್ ಹೋಗ್ತೀನಿ, ನೀನು ನನ್ನ ಜೊತೆ ನಡ್ಕೊಂಡ್ ಬಾ. ಇರು ಇರು ಬಂದೆ. ನಾವ್ ನೆಲದ ಮೇಲೆ ಪಾದ ಇಡ್ತಾ ಇದ್ರೆ ಒಂದ್ ಮೂಳೆ ಮೇಲೆ ಒಂದ್ ಮೂಳೆ ಜಾರಿದ ಅನುಭವ ಆಗ್ತಿದ್ಯಾ ನಿನ್ಗೆ? ಹೂ ಬಿಂದು, ಕರೆಕ್ಟ್. ನಾನು ಎಷ್ಟೊಂದ್ ಸಲ ನಡೆದಿರ್ತೀವಿ, ಆದ್ರೆ ಇದನ್ನ ಅಬ್ಸರ್ವ್ ಮಾಡಿರಲ್ಲ ನೋಡು. ಹೌದು, ಈ ತರ ಮೂವ್ಮೆಂಟ್, ಈ ತರ ಜಾರುವಿಕೆಗೆ ಕಾರಣ ಆಗೋದು ನಮ್ಮ ಸಮತಟ್ಟಾದ ಕೀಲು. ಈ ಕೀಲನ್ನ ನಾವು ನಮ್ಮ ಪಾದಗಳಲ್ಲಿ ಮತ್ತೆ ನಮ್ಮ ಮಣಿಕಟ್ಟಿನಲ್ಲೂ ಕಾಣಬಹುದು. ಗೊತ್ತಾಯ್ತು ನಂಗೆ ಇವಾಗ ಗ್ಲೈಡಿಂಗ್ ಜಾಯಿಂಟ್ಸ್ ಅಂತ ಏನಕ್ಕೆ ಕರೀತಾರೆ ಅಂತ. ಇಲ್ಲಿಗೆ ಚಲಿಸಬಲ್ಲ ಕೀಲುಗಳ ಆರು ಪ್ರಕಾರನೂ ನೀನು ತಿಳ್ಕೊಂಡೆ. ಕರೆಕ್ಟ್ ಅಲ್ವಾ? ನೀನ್ ಮೂರ್ ರೀತಿದ್ ಹೇಳ್ಕೊಟ್ಟೆ, ಪ್ರಜ್ಞಾ ಮೂರ್ ರೀತಿದ್ ಹೇಳ್ಕೊಟ್ಲು, ಇಷ್ಟು ಆರ್ ರೀತಿದ್ ಕಲ್ತ್ಕೊಂಡೆ. ಯಾವ್ದಕ್ಕೂ ಒಂದ್ಸಲ ರಿವೈಸ್ ಮಾಡ್ಕೊಂಡ್ ಬಿಡ್ತೀನಿ ಬಿಂದು, ಇಲ್ಲ ಅಂದ್ರೆ ನಾಳೆ ಅಷ್ಟ್ರಲ್ಲಿ ಮರ್ತ್ಕೊಂಡ್ ಬಿಡ್ತೀನಿ ಅಷ್ಟ. ಸರಿ ಸರಿ. ನಾವು ಮೊದ್ಲು ಕಲ್ತಿದ್ದು ಗೋಲ ಮತ್ತೆ ಗುಳಿ ಕೀಲು, ಅಂದ್ರೆ ಬಾಲ್ ಅಂಡ್ ಸಾಕೆಟ್ ಕೀಲ್ಗಳು. ಅದು ಸೊಂಟ ಮತ್ತೆ ಭುಜದ ಭಾಗದಲ್ಲಿ ಕಂಡು ಬರುತ್ತೆ ಅಂತ ಗೊತ್ತು. ಹಾಗೆ ಮೊಣಕೈ ಮತ್ತೆ ಮೊಣಕಾಲಲ್ಲಿ ಕಂಡು ಬರುವ ಕೀಲು ಹಿಂಗ್ ಜಾಯಿಂಟ್ಸ್, ಅಂದ್ರೆ ಬಿಜಾಗರಿ ಕೀಲುಗಳು. ಹಾಗೆ ತಿರುಗಾಣಿ ಕೀಲುಗಳು ಅಂದ್ರೆ ಪಿವೋಟಲ್ ಜಾಯಿಂಟ್ಸ್, ಅದು ನಮ್ಮ ಕತ್ತು ಮತ್ತೆ ಕೈ ಭಾಗಗಳಲ್ಲಿ ಕಂಡು ಬರುತ್ತೆ ಅಂತ ಗೊತ್ತು. ಹಾಗೆ ಕಾಂಡಿಲಾಟ್ ಜಾಯಿಂಟ್ಸ್, ಇದು ಮಣಿಕಟ್ಟು, ಬೆರಳು ಮತ್ತೆ ಕೆಳದವಡೆಯಲ್ಲಿ ಕಂಡು ಬರುತ್ತೆ ಅಂತ ತಿಳಿಸ್ಕೊಟ್ರು. ಹಾಗೆ ಹೆಬ್ಬರಳಿನ ತಳಭಾಗದಲ್ಲಿ ಕಂಡು ಬರುವಂತ ಜಾಯಿಂಟ್ ಬಂದು ಸ್ಯಾಡಲ್ ಜಾಯಿಂಟ್, ಇದಕ್ಕೆ ನಾವು ತಡಿ ಕೀಲು ಅಂತ ಕರಿತೀವಿ. ಹಾಗೆ ಸಮತಟ್ಟಾದ ಕೀಲುಗಳು ಅಂದ್ರೆ ಗ್ಲೈಡಿಂಗ್ ಜಾಯಿಂಟ್ಸ್, ಇದು ಮಣಿಕಟ್ಟು ಮತ್ತೆ ಪಾದಗಳಲ್ಲಿ ಕಂಡು ಬರುತ್ತೆ. ನಾನು ಸರಿಯಾಗಿ ಹೇಳದ್ನಾ? ನೀನ್ ಎಷ್ಟು ಒಳ್ಳೆ ಅಬ್ಸರ್ವೇಷನ್ ಮಾಡಿದ್ಯಾ, ಎಲ್ಲಾ ಕೀಲ್ಗಳು ಕೈಯಲ್ಲೇ ಇರೋದು ಇರುತ್ತೆ ಅಂತಾನು ಗಮನಿಸಿದ್ಯಾ? ಸೂಪರ್ ನಿಸರ್ಗ ನೀನು. ಹೌದು, ಎಲ್ಲಾ ಕೀಲುಗಳು ಕೈಯಲ್ಲೇ ಕಂಡು ಬರುತ್ತೆ. ಇದ್ ಬಿಟ್ಟು ಬೇರೆ ಯಾವ್ದಾದ್ರು ಕೀಲ್ಗಳಿದ್ಯಾ? ಹೌದು ನಿಸರ್ಗ, ಇಷ್ಟ ತನಕ ನೀನು ಚಲಿಸಬಲ್ಲ ಕೀಲನ್ನ ನೋಡಿದೀಯ. ಈಗ ನಾವು ಸ್ವಲ್ಪ ಚಲಿಸಬಲ್ಲ ಕೀಲುಗಳನ್ನ ನೋಡೋಣ. ಇದನ್ನ ನಾವು ಸ್ಲೈಟ್ಲಿ ಮೂವೇಬಲ್ ಜಾಯಿಂಟ್ಸ್ ಅಂತ ಕರಿತೀವಿ. ನೋಡಿ, ಈಗ ನಾನ್ ಬಾಗ್ತಾ ಇದೀನಲ್ವಾ, ಈ ನನ್ ದೇಹದ ಬಾಗುವಿಕೆಗೆ ಏನ್ ಕಾರಣ ಹೇಳ್ ನೋಡೋಣ. ಬೆನ್ನು ಮೂಳೆ. ಸರಿ ನೋಡು, ಇಲ್ಲಿ ಆ ಬೆನ್ನು ಮೂಳೆಯಲ್ಲಿ ಕಂಡು ಬರುವಂತದ್ದು ಸ್ವಲ್ಪ ಚಲಿಸಬಲ್ಲ ಕೀಲುಗಳು. ಇಲ್ಲಿ ನೋಡು, ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇಲ್ಲಿ ಸಣ್ಣ ಸಣ್ಣ ಕಶೇರು ಖಂಡಗಳು ಸೇರಿ ಬೆನ್ನು ಮೂಳೆ ಆಗಿರುತ್ತೆ. ಇದು ಸ್ವಲ್ಪ ಚಲಿಸಬಲ್ಲ ಕೀಲಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ನೋಡು, ನೆಕ್ಸ್ಟ್ ಇನ್ನೊಂದ್ ಚಿತ್ರ ನೋಡು. ರಿಬ್ ಕೇಜ್ ಅಥವಾ ಎದೆಗೂಡಿನ ಮೂಳೆಗಳು ಕಾಣಿಸ್ತಾ ಇದೆಯಾ ನಿಂಗೆ ಚಿತ್ರ? ಪ್ರಜ್ಞಾ ಕಾಣಿಸ್ತಾ ಇದೆ. ಇವು ಸಹ ಸ್ವಲ್ಪ ಚಲಿಸಬಲ್ಲ ಕೀಲಿಗೆ ಉದಾಹರಣೆಯಾಗಿರುತ್ತೆ. ನಾವು ಉಸಿರಾಡ್ಬೇಕಾದ್ರೆ ನೋಡು, ಸಂಕೋಚನ ವಿಕಸನ ಎಲ್ಲ ಮಾಡ್ತೀವಲ್ವಾ, ಆ ಸಂದರ್ಭದಲ್ಲಿ ಈ ಮೂಳೆಗಳು ನಮ್ಗೆ ಸಹಾಯ ಮಾಡುತ್ತೆ ನಿಸರ್ಗ. ಗೊತ್ತಾಯ್ತಾ? ಈಗ ಸ್ವಲ್ಪ ಚಲಿಸಬಲ್ಲ ಕೀಲಿಗೆ ಎರಡು ಉದಾಹರಣೆ. ಒಂದು ಬೆನ್ನು ಮೂಳೆಯಲ್ಲಿರುವಂತಹ ಮೂಳೆಗಳು, ಎರಡನೇದು ಎದೆಗೂಡಿನ ಮೂಳೆಗಳು. ನೀನ್ ಹೇಳೋದೇನೋ ಗೊತ್ತಾಯ್ತು ನಂಗೆ, ಆದ್ರೆ ನಂಗೊಂದ್ ಡೌಟ್ ಇದೆ. ಈ ಇಷ್ಟೊಂದ್ ಮೂಳೆಗಳಿದ್ಯಲ್ವಾ, ಘರ್ಷಣೆ ಉಂಟಾಗಲ್ವಾ ಪ್ರಜ್ಞಾ? ಹೌದಲ್ವಾ, ನೀನ್ ಹೇಳ್ತಾ ಇರುವಾಗ ಇನ್ನೊಂದ್ ನೆನ್ಪಾಗ್ತಿದೆ ನನ್ಗೆ. ನಮ್ಮ ಅಜ್ಜಿ ಯಾವಾಗ್ಲೂ ಮಂಡಿ ನೋವು ಅಂತ ಹೇಳ್ತಾ ಇದ್ರು. ನನ್ಗೂ ಡೌಟ್ ಆಗ್ತಿದೆ, ಯಾಕೋ ಎರಡು ಮೂಳೆಗಳ ನಡುವೆ ಘರ್ಷಣೆ ಉಂಟಾಗುತ್ತೋ ಏನೋ ಅಂತೇಳಿ. ಈಗ ನೋಡೋಣ, ನಾವು ಇದನ್ನ ನಮ್ಮ ಶಿಕ್ಷಕ ಮಿತ್ರರಿಗೆ ಸಮೀಕ್ಷಾ ಪ್ರಶ್ನೆಯಾಗಿ ಕೇಳೋಣ ನಿಸರ್ಗ. ಸರಿ ಪ್ರಜ್ಞಾ. ಶಿಕ್ಷಕ ಮಿತ್ರರೇ, ನಿಮಗೀಗ ಸಮೀಕ್ಷಾ ಪ್ರಶ್ನೆ, ಸಮೀಕ್ಷಾ ಪ್ರಶ್ನೆ ಎರಡು ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಪ್ರಶ್ನೆ: ಎರಡು ಮೂಳೆಗಳ ನಡುವೆ ಘರ್ಷಣೆ ಉಂಟಾಗುತ್ತದೆಯೇ? ಆಪ್ಷನ್, ನಿಮ್ಗೆ ಎರಡು ಆಪ್ಷನ್ ಅನ್ನ ನೀಡಲಾಗಿದೆ ಇಲ್ಲಿ. ಆಪ್ಷನ್ ಎ ಹೌದು, ಆಪ್ಷನ್ ಬಿ ಇಲ್ಲ. ಇದನ್ನ ನೀವು
ಸರಿಯಾದ ಆನ್ಸರ್ ಆನ್ಸರ್ ಅನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಬಟನ್ ಅನ್ನು ಒತ್ತಬೇಕು ಸರಿ ಏನು ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋಣವಾ ನಿಸರ್ಗ 84% ಜನ ಹೌದು ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಬಿಂದು ಇದಕ್ಕೆ ಆನ್ಸರ್ ಏನು ನೀನೇ ಹೇಳ್ತೀಯಾ ಹಾ ಅದಕ್ಕೂ ಮುಂಚೆ ಇದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೀನಿ ಈಗ ಎಲ್ಲರೂ ಹೇಳ್ತಿದ್ದಾರೆ ಎರಡು ಮೂಳೆಗಳ ನಡುವೆ ಘರ್ಷಣೆ ಉಂಟಾಗುತ್ತೆ ಅಂತ ಎರಡು ಮೂಳೆಗಳ ನಡುವೆ ಘರ್ಷಣೆ ಉಂಟಾಗುತ್ತೆ ಅನ್ನೋದೇ ನಿಜ ಆಗಿದ್ರೆ ಈಗಾಗಲೇ ನಮ್ಮ ಎಲ್ಲಾ ಮೂಳೆಗಳನ್ನು ಸೌದೋಗಿರಬೇಕಾಗಿತ್ತಲ್ವಾ ಹೌದು ನೋಡು ಇದು ಯೋಚನೆ ಮಾಡೋ ವಿಚಾರನೇ ಅಲ್ವಾ ಹಾ ಹೌದು ಇದಕ್ಕೆ ಉತ್ತರ ಏನಪ್ಪ ಅಂದ್ರೆ ಇಲ್ಲ ಎರಡು ಮೂಳೆಗಳ ನಡುವೆ ಘರ್ಷಣೆ ಉಂಟಾಗಲ್ಲ ಯಾಕಪ್ಪ ಅಂದ್ರೆ ಎರಡು ಮೂಳೆಗಳು ಸಂಧಿಸುವ ಜಾಗದಲ್ಲಿ ಮೃದ್ವಸ್ಥಿ ಇರುತ್ತೆ ಇದನ್ನ ಇಂಗ್ಲಿಷ್ ಅಲ್ಲಿ ಕಾರ್ಟಿಲೇಜ್ ಅಂತಾರೆ ಅಂದ್ರೆ ನಮ್ಮ ಬಾಡಿಯಲ್ಲಿರೋ ಎಲ್ಲಾ ಜಾಯಿಂಟ್ಸ್ ಅಲ್ಲೂ ಈ ಮೃದ್ವಸ್ಥಿ ಇರುತ್ತೆ ಅಷ್ಟೇ ಅಲ್ಲ ಅಂತ ಎಲ್ಲ ಚಿಕ್ಕ ಚಿಕ್ಕ ಮೂಳೆಗಳು ಒಳಗಡೆನೂ ಈ ಮೃದ್ವಸ್ಥಿ ಇರುತ್ತೆ ಇಲ್ಲಿ ನೋಡು ಇಲ್ಲೊಂದು ಚಿತ್ರ ತೋರಿಸ್ತಿದ್ದಾರೆ ಬೆನ್ನು ಮೂಳೆದು ಈ ಬೆನ್ನು ಮೂಳೆಯ ಕಶೇರು ಖಂಡಗಳ ಒಳಗಡೆನೂ ಮೃದ್ವಸ್ಥಿ ಇರುತ್ತೆ ಈ ಬೆನ್ನು ಮೂಳೆಯಲ್ಲಿ ಮೃದ್ವಸ್ಥಿ ಹೇಗ್ ಹೆಲ್ಪ್ ಮಾಡುತ್ತೆ ಅಂದ್ರೆ ನಾವು ಸಡನ್ ಆಗಿ ಜಂಪ್ ಮಾಡಿದಾಗ್ಲಿ ಬಗ್ದಾಗ್ಲಿ ನಮ್ಮ ಮೂಳೆ ಹಿಡ್ಕೊಂಡಂಗಾಗತ್ತೆ ಅಲ್ವಾ ಆ ರೀತಿ ಏನು ಆಗ್ಬಾರ್ದು ಅಂತ ಈ ಮೃದ್ವಸ್ಥಿ ಒಳ್ಳೆ ಶಾಕ್ ಅಬ್ಸರ್ವರ್ ತರ ಕೆಲಸ ಮಾಡುತ್ತೆ ಹೇಗೆ ನಾವು ಈ ಗಾಡಿಗಳಿಗೆಲ್ಲಾನು ಗ್ರೀಸ್ ಹಾಕ್ತಿವಿ ಅಲ್ಲಿ ಹೇಗ ಅದು ಶಾಕ್ ಅಬ್ಸರ್ವರ್ ತರ ಕೆಲಸ ಮಾಡುತ್ತೆ ಇದೇ ರೀತಿ ನಮ್ಮ ಬಾಡಿಗೂ ಶಾಕ್ ಅಬ್ಸರ್ವರ್ ನಮ್ಮ ಮೃದ್ವಸ್ಥಿ ಇಷ್ಟೇ ಅಲ್ಲ ಅಂತ ನಾವ್ ಈ ಮೃದ್ವಸ್ಥಿನ ನಮ್ಮ ಕಿವಿ ಮತ್ತೆ ನಮ್ಮ ಮೂಗು ಭಾಗಗಳಲ್ಲೂ ಕೂಡ ಕಾಣ್ಬೋದು ನೀವಿಬ್ರು ನಿಮ್ ಕಿವಿ ಮತ್ತೆ ಮೂಗನ್ನ ಮುಟ್ಕೊಂಡ್ ನೋಡಿ ಅದ್ ಹೇಗ್ ಬಗ್ಸಿದ್ರೆ ಹಾಗೆ ಬಾಗ್ತಿದೆ ಅಲ್ವಾ ಹಾ ನಮ್ಮ ಕಿವಿ ಮತ್ತೆ ಮೂಗು ಮೃದ್ವಸ್ಥಿಯಿಂದ ಆಗಿದೆ ಮೂಳೆಯಿಂದ ಅಲ್ಲ ಆಗ್ಲೇ ನೀನು ಇನ್ನೊಂದು ವಿಷಯ ಹೇಳ್ದೆ ಪ್ರಜ್ಞ ನಿಮ್ಮ ಅಜ್ಜಿ ಮಂಡಿ ನೋವು ಅಂತಿರ್ತಾರೆ ಅಂತ ಅದು ಕೂಡ ನಿಜ ವಯಸ್ಸಾದವ್ರಿಗೆ ಮೂಳೆ ಸವಿಯುತ್ತೆ ಘರ್ಷಣೆ ಉಂಟಾಗಿ ಮೂಳೆ ಎಲ್ಲ ಸವಿಯುತ್ತೆ ಅನ್ನೋದು ಕೂಡ ನಿಜ ಯಾಕೆ ಈ ರೀತಿ ಆಗತ್ತೆ ಅಂದ್ರೆ ನಮ್ಗೆ ವಯಸ್ಸಾಗ್ತಾ ಆಗ್ತಾ ನಮ್ಮ ಮೃದ್ವಸ್ಥಿ ಇರುತ್ತಲ್ವಾ ಇಲ್ಲಿ ತೋರಿಸ್ತಿದಾರಲ್ವಾ ಮೃದ್ವಸ್ಥಿ ಈ ಮೃದ್ವಸ್ಥಿಯಲ್ಲಿರುವ ನೀರಿನ ಪ್ರಮಾಣ ಕಮ್ಮಿ ಆಗತ್ತೆ ನೀರಿನ ಪ್ರಮಾಣ ಕಮ್ಮಿ ಆದಾಗ ಮೃದ್ವಸ್ಥಿ ಗಟ್ಟಿ ಆಗ್ಬಿಡತ್ತೆ ಗಟ್ಟಿಯಾಗಿ ಎರಡು ಮೂಳೆಗಳು ಒಂದಕ್ಕೊಂದು ಉಜ್ಜಾಡತ್ತೆ ಈ ಘರ್ಷಣೆ ಉಂಟಾಗಿ ಮೂಳೆಗಳು ಸವದೋಗ್ಬಿಡತ್ತೆ ನಿನ್ನ ಡೌಟ್ ನ ಕ್ಲಿಯರ್ ಮಾಡ್ದೆ ಇಂದು ಹೌದು ಬಿಂದು ನೀನ್ ಹೇಳಿದ್ದೇನೋ ಸರಿ ಮೃದ್ವಸ್ಥಿಗಳ ಬಗ್ಗೆ ಹೇಳ್ಕೊಟ್ಟೆ ಇವಾಗ ಸ್ವಲ್ಪ ಚಲಿಸಬಲ್ಲ ಕೀಲುಗಳು ಚಲಿಸಬಲ್ಲ ಕೀಲುಗಳ ಬಗ್ಗೆನೂ ತಿಳ್ಕೊಂಡ್ವಿ ಇದ್ ಬಿಟ್ಟು ಬೇರೆ ಯಾವ್ದಾದ್ರು ಕೀಲುಗಳಿದ್ಯಾ ಹಾ ನಿಸರ್ಗ ಕೊನೆಯದಾದ ಕೀಲು ಸ್ಥಿರ ಕೀಲು ಇದು ಹೆಸರೇ ಹೇಳೋ ರೀತಿ ಸ್ಥಿರವಾಗಿರತ್ತೆ ಅಂದ್ರೆ ಫಿಕ್ಸೆಡ್ ಆಗಿರತ್ತೆ ಇದ್ರಲ್ಲಿ ಚಲನೆ ಇರೋದಿಲ್ಲ ಆದ್ರಿಂದ ಇದನ್ನ ಸ್ಥಿರ ಕೀಲು ಅಂತೀವಿ ಈ ಸ್ಥಿರ ಕೀಲುನ ನಾವು ನಮ್ಮ ತಲೆಬುರುಡೆ ನಮ್ಮ ಮೇಲ್ದವಡೆ ಪಕ್ಕೆಲುಬು ಪಂಜರ ಸೊಂಟದ ಮೂಳೆ ಇಲ್ಲೆಲ್ಲಾ ಕಡೆನು ನೋಡ್ಬೋದು ನಿಸರ್ಗ ಇಲ್ಲಿಗೆ ಕೀಲುಗಳ ವಿವಿಧ ಪ್ರಕಾರಗಳ ಬಗ್ಗೆನು ನೀನ್ ತಿಳ್ಕೊಂಡೆ ಒಂದ್ಸತಿ ಎಲ್ಲ ನೋಡ್ಕೊಂಡ್ಬಿಡು ಇಲ್ಲಾಂದ್ರೆ ನಾಳೆ ನಿಂಗೆ ಮರ್ತೋದಂಗ ಆಗ್ಬಿಡತ್ತೆ ಸರಿ ಬಿಂದು ಒಂದ್ಸಲ ಎಲ್ಲದನ್ನು ನೋಡ್ಕೊಂಡ್ಬಿಡ್ತೀನಿ ಮೂರನ್ನು ಒಂದ್ಸಲ ರಿವೈಸ್ ಮಾಡ್ಬಿಡೋಣ ಸರಿನಾ ಇವಾಗ ಕೀಲುಗಳನ್ನ ಸ್ವಭಾವ ಮತ್ತು ಅವುಗಳ ಚಲನೆಗೆ ಅವಕಾಶ ನೀಡುವ ದಿಕ್ಕುಗಳನ್ನ ಅವಲಂಬಿಸಿ ಕೀಲುಗಳನ್ನ ವಿವಿಧ ಬಗೆಯಾಗಿ ವಿಂಗಡಿಸಿದೀವಿ ಅದರಲ್ಲಿ ಚಲಿಸಬಲ್ಲ ಕೀಲುಗಳು ಸ್ವಲ್ಪ ಚಲಿಸಬಲ್ಲ ಕೀಲುಗಳು ಮತ್ತು ಸ್ಥಿರ ಕೀಲುಗಳು ಚಲಿಸಬಲ್ಲ ಕೀಲುಗಳಲ್ಲಿ ನಮ್ಗೆ ಆರು ರೀತಿ ಇರುತ್ತೆ ಅಂತ ಗೊತ್ತಾಯ್ತು ಹಾಗೆ ಸ್ವಲ್ಪ ಚಲಿಸಬಲ್ಲ ಕೀಲುಗಳಲ್ಲಿ ಕೀಲುಗಳನ್ನ ನಾವು ಬೆನ್ನು ಮೂಳೆ ಮತ್ತೆ ಪಕ್ಕೆಲುಬು ಪಂಜರದಲ್ಲಿ ಕಾಣಬಹುದು ಅಂತಾನು ಗೊತ್ತಾಯ್ತು ಹಾಗೆ ಸ್ಥಿರ ಕೀಲುಗಳನ್ನ ನಾವು ಮೇಲ್ದವಡೆ ಅಥವಾ ತಲೆಬುರುಡೆ ಭಾಗದಲ್ಲಿ ನಾವು ಕಾಣಬಹುದು ಇದೇ ಮೂರು ರೀತಿ ಕೀಲುಗಳು ತಾನೇ ನಾವು ಕಲ್ತಿದ್ದು ಹಾ ಎಲ್ಲ ಕೀಲುಗಳ ಪ್ರಕಾರನು ಕರೆಕ್ಟ್ ಆಗಿ ತಿಳಿಸ್ಕೊಟ್ಟೆ ನನ್ಗೆ ಇಷ್ಟೊಂದೆಲ್ಲ ಮೂಳೆಗಳು ಅಸ್ಥಿ ಪಂಜರನೆಲ್ಲ ನೋಡ್ತಿದ್ರೆ ಒಂದ್ ಡೌಟ್ ಬರ್ತಿದೆ ಈ ಎಕ್ಸ್ರೇ ಎಲ್ಲಾ ಮಾಡಿಸ್ದಾಗ ಬರೀ ನಮ್ಗೆ ಮೂಳೆಗಳ್ ಮಾತ್ರ ಯಾಕೆ ಕಾಣತ್ತೆ ಅದ್ರಲ್ಲಿರೋ ಮೃದು ಅಂಗಾಂಶ ಸ್ನಾಯುಗಳೆಲ್ಲ ಯಾಕೆ ಕಾಣಲ್ಲ ನಿಸರ್ಗ ನೀನಂತ ಫಿಸಿಕ್ಸ್ ಅಲ್ಲಿ ಟಾಪರ್ ನಿಂಗೆ ಇದ್ರ ಬಗ್ಗೆ ಏನಾರು ತಿಳ್ದೇ ಇರುತ್ತೆ ಹೇಳ್ತೀಯಾ ಹಾ ಬಿಂದು ಈ ಪ್ರಶ್ನೆ ನೀನ್ ನನಗೆ ಕೇಳಿಲ್ಲ ಅಂದ್ರು ನಾನೇ ಉತ್ತರ ಕೊಡ್ತಾ ಇದ್ದೆ ಇದಕ್ಕೆ ಉತ್ತರ ಏನು ಅಂದ್ರೆ ಕ್ಷ ಕಿರಣಗಳು ಅಂದ್ರೆ ಎಕ್ಸ್ರೇ ನಮ್ಮ ದೇಹದಲ್ಲಿ ಹಾದು ಹೋದಾಗ ನಮ್ಮ ವಿವಿಧ ಭಾಗಗಳು ವಿವಿಧ ಹಂತದಲ್ಲಿ ಹೀರ್ಕೊಳ್ಳುತ್ತೆ ಇವಾಗ ಮೂಳೆಗಳು ಘನ ಆಗಿರೋದ್ರಿಂದ ಅವು ಜಾಸ್ತಿ ಕ್ಷಾಕಿರಣಗಳನ್ನ ಹೀರ್ಕೊಳ್ಳುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಈ ಸ್ನಾಯುಗಳು ಕೊಬ್ಬುಗಳು ಮತ್ತೆ ಮೃದುವಂಗಾಂಶಗಳಿರುತ್ತಲ್ವಾ ಅದು ಕ್ಷಾಕಿರಣಗಳನ್ನ ಹಾದು ಹೋಗೋದಕ್ಕೆ ಬಿಡುತ್ತೆ ಈಗ ಈ ರೀತಿ ಆಗೋದ್ರಿಂದ ನಮ್ಮ ಎಲುಬುಗಳು ಎಕ್ಸ್ರೇ ಮೇಲೆ ಬಿಳಿಯಾಗಿ ಕಾಣಿಸುತ್ತೆ ಮತ್ತೆ ಮೃದುವಾದ ಅಂಗಾಂಶಗಳು ಬೂದು ಬಣ್ಣದಲ್ಲಿ ಕಾಣಿಸುತ್ತೆ
ಹಾಗೆ ಬ್ಯಾಕ್ ಗ್ರೌಂಡ್ ಏನಿದೆ ಗಾಳಿ ಅದು ಕಪ್ಪು ಬಣ್ಣದಲ್ಲಿ ಕಾಣಿಸುತ್ತೆ. ಗೊತ್ತಾಯ್ತಾ ನಿಮ್ಗೆ ಇವಾಗ? ಆ ಈಗ ಅರ್ಥ ಆಯ್ತು. ಹ್ಮ್ ಸರಿ, ಇಷ್ಟೆಲ್ಲ ಈಗ ಮೂಳೆ ಅಸ್ಥಿ ಪಂಜರ ಎಲ್ಲ ನೋಡಿದ್ವಿ ನಾವು. ನನ್ಗೆ ಈಗ ಒಂದ್ ಡೌಟ್ ಬರ್ತಾ ಇದೆ, ಈ ಅಸ್ಥಿ ಪಂಜರಕ್ಕೆ ಜೀವ ಇದೆಯಾ ಇಲ್ವಾ? ಇದು ಸಜೀವನ ನಿರ್ಜೀವನ? ಏನ್ ಮಾಡೋಣ ಈಗ, ಇದನ್ನ ಯಾರಿಗೆ ಕೇಳೋಣ ನಾವು ಪ್ರಶ್ನೆನ? ನಾವೀಗ ಇದನ್ನ ನಮ್ಮ ಶಿಕ್ಷಕ ಮಿತ್ರರಿಗೆ ಸಮೀಕ್ಷಾ ಪ್ರಶ್ನೆಯಾಗಿ ಕೇಳೋಣ. ಈಗ ಶಿಕ್ಷಕ ಮಿತ್ರರೇ, ಸಮೀಕ್ಷಾ ಪ್ರಶ್ನೆ ಮೂರು ನಿಮ್ಮ ಸ್ಕ್ರೀನ್ ಮೇಲಿದೆ. ಅಸ್ಥಿ ಪಂಜರವು ಸಜೀವ ಅಥವಾ ನಿರ್ಜೀವ ವಸ್ತುವೆ? ನಿಮ್ಗೆ ಮೂರು ಆಪ್ಷನ್ಸ್ ಗಳನ್ನ ನೀಡಲಾಗಿದೆ. ಆಪ್ಷನ್ ಎ ಸಜೀವ, ಆಪ್ಷನ್ ಬಿ ನಿರ್ಜೀವ, ಆಪ್ಷನ್ ಸಿ ಸಜೀವ ಮತ್ತು ನಿರ್ಜೀವ. ಸರಿ, ಈಗ ಆಲ್ಮೋಸ್ಟ್ ಉತ್ತರ ಯಾವ ತರ ಇದೆ ಅಂದ್ರೆ, ಇಲ್ಲಿ ನಮ್ಮ ಹೆಚ್ಚಿನ ಶಿಕ್ಷಕ ಸ್ನೇಹಿತರು ಸಜೀವ ಮತ್ತು ನಿರ್ಜೀವ ಎನ್ನುವಂತ ಎರಡು ಇದನ್ನ ಆಯ್ಕೆ ಮಾಡಿದ್ದಾರೆ. ಪುತ್ರ ನೀನೇ ಹೇಳ್ತೀಯಾ? ಹಾ ಹೌದು, ನಮ್ಮ ಶಿಕ್ಷಕ ಮಿತ್ರರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ನಿಮ್ಗೆ ಅನಿಸ್ಬೋದು, ನಿಮ್ಮಿಬ್ರಿಗೆ ಈ ಮೂಳೆ ಹೊರಗಡೆಯಿಂದ ನೋಡೋಕೆ ಇಷ್ಟೊಂದು ಒಣಗೋಗಿರೋ ಆಗಿದೆ, ಇಷ್ಟೊಂದು ಟೊಳ್ಳಾ ಕಾಣುತ್ತೆ, ಇದಕ್ಕೇನ್ ಜೀವ ಇದೆಯಾ, ಅದ್ ಹೇಗೆ ಇವರು ಸಜೀವ ಹಾಗೂ ನಿರ್ಜೀವ ಅಂತ ಹೇಳ್ತಿದ್ದಾರೆ ಅಂತ ನಿಮ್ಮಿಬ್ರಿಗೂ ಅನ್ಸ್ಬೋದು. ಯಾಕೆ ಸಜೀವ ಯಾಕೆ ನಿರ್ಜೀವ ಅಂತ ನಾನು ಹೇಳ್ತೀನಿ ನೋಡಿ. ಸಜೀವ ಹೇಗಪ್ಪ ಹೇಳ್ಬೋದು ಅಂದ್ರೆ, ನಮ್ಮ ಇವಾಗ ನೋಡಿ, ನಾವು ಚಿಕ್ಕವರಿದ್ದಾಗ ಎಷ್ಟು ಉದ್ದ ಇತ್ತೋ ಮೂಳೆ, ಈಗ್ಲೂ ಅಷ್ಟೇ ಉದ್ದ ಇದೆಯಾ? ಇಲ್ಲ ಅಲ್ವಾ, ಬೆಳ್ದಿದೆ ಅಲ್ವಾ? ಬೆಳ್ದಿದೆ ಬಿಂದು. ಹಾ, ಅದೇ ರೀತಿ ಏನಪ್ಪ ಆಗತ್ತೆ ಅಂದ್ರೆ, ನಮ್ಗೆ ಜೀವ ಇರೋವರೆಗೂನು ನಮ್ಮ ಒಳಗಡೆ ಇರೋ ಮೂಳೆಗಳಿಗೆ ಕೂಡ ಜೀವ ಇರುತ್ತೆ, ಅವು ಕೂಡ ಸಜೀವ. ಆದ್ರೆ ನಾವು ಮರಣ ಹೊಂದಿದ ನಂತರ ನಮ್ಮೊಳಗಡೆ ಮೂಳೆಗಳಿಗೂ ಕೂಡ ಮರಣ ಆಗತ್ತೆ. ಅದು ಹೇಗೆ ಸಜೀವ ಅಂದ್ರೆ, ಇಲ್ಲಿ ನೋಡಿ, ಇಲ್ಲೊಂದ್ ಚಿತ್ರ ಇದೆ. ಈಗ ಮೂಳೆ ಹೊರಗಡೆ ನೋಡೋಕೆ ಟೊಳ್ಳ ಕಾಣಿದ್ರು, ಒಳಗಡೆ ಅದ್ರ ಮೂಳೆ ಒಳಗಡೆ ಅಸ್ಥಿ ಮಜ್ಜೆ ಇರುತ್ತೆ. ಈ ಅಸ್ಥಿ ಮಜ್ಜೆಯಲ್ಲಿ ಎರಡು ವಿಧ, ಒಂದು ಕೆಂಪು ಅಸ್ಥಿ ಮಜ್ಜೆ, ಒಂದು ಹಳದಿ ಅಸ್ಥಿ ಮಜ್ಜೆ. ಈ ಕೆಂಪು ಅಸ್ಥಿ ಮಜ್ಜೆಗಳಿಂದಾನೆ ನಮ್ಗೆ ಎಲ್ಲಾ ರಕ್ತ ಕಣಗಳನ್ನು ಪ್ರೊಡ್ಯೂಸ್ ಆಗೋದು. ಅಂದ್ರೆ ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಕಿರುತಟ್ಟೆಗಳು ಇವೆಲ್ಲದನ್ನು ಪ್ರೊಡ್ಯೂಸ್ ಮಾಡೋದು ನಮ್ಮ ಕೆಂಪು ಅಸ್ಥಿ ಮಜ್ಜೆ. ಹಾಗೆ ನಮ್ಮ ಹಳದಿ ಅಸ್ಥಿ ಮಜ್ಜೆ, ಈ ಹಳದಿ ಅಸ್ಥಿ ಮಜ್ಜೆ ನಮ್ಮ ದೇಹಕ್ಕೆ ಬೇಕಾಗಿರುವ ಎಲ್ಲಾ ಅಸ್ಥಿ ಕೋಶಗಳು, ಸ್ನಾಯು ಕೋಶಗಳು ಇವೆಲ್ಲದನ್ನು ಪ್ರೊಡ್ಯೂಸ್ ಮಾಡೋದು ನಮ್ಮ ಹಳದಿ ಅಸ್ಥಿ ಮಜ್ಜೆ. ಇಷ್ಟೆಲ್ಲಾ ಸಾಲದು ಅಂತ ನಮ್ಮ ಮೂಳೆ ಒಳಗೆ ಕೂಡ ರಕ್ತ ಸಂಚಾರ ನಡೆಯುತ್ತೆ. ಇಲ್ಲಿ ನೋಡು, ಅವರು ರಕ್ತ ನಾಳಗಳನ್ನು ತೋರಿಸ್ತಿದ್ದಾರೆ ಚಿತ್ರದಲ್ಲಿ, ಕಾಣ್ತಿದ್ಯಾ ನಿಮ್ಮಿಬ್ಬರಿಗೂ? ಕಾಣ್ತಾ ಇದೆ. ಹಾ, ಇಷ್ಟೊಂದೆಲ್ಲಾ ಜೀವಕೋಶಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ, ರಕ್ತ ನಾಳಗಳೆಲ್ಲ ಇದ್ರೊಳಗಡೆ ಇರುತ್ತೆ ಅಂದ್ರೆ ನಮ್ಮ ಮೂಳೆಗೂ ಜೀವ ಇದೆ ಅಂತ ನಾವು ತಿಳ್ಕೊಬಹುದು. ಹಾ ಬಿಂದು, ನಂಗ್ ಇವತ್ತೇ ಗೊತ್ತಾಗಿದ್ದು ನೋಡು, ಮೂಳೆಗಳ ಒಳಗಡೆನೂ ರಕ್ತ ನಾಳಗಳಿರುತ್ತೆ, ಅಲ್ಲೂ ರಕ್ತ ಪರಿಚಲನೆ ಆಗುತ್ತೆ ಅಂತ. ಮೂಳೆಗಳಂತಿದ್ದಂಗೆ ನಂಗೊಂದ್ ಪ್ರಶ್ನೆ ಬರ್ತಿದೆ, ಯಾವ್ಯಾವ ರೀತಿ ಮೂಳೆಗಳಿರುತ್ತೆ? ನಾನ್ ಹೇಳ್ತೀನಿ ನೋಡ್ ನಿಸರ್ಗ, ಈಗ ನಮ್ ದೇಹದಲ್ಲಿ ಒಂದೊಂದ್ ಅಂಗನು ಒಂದೊಂದ್ ಆಕಾರದಲ್ಲಿದೆ ಅಲ್ವಾ? ನಿಂಗಲ್ ಚಿತ್ರ ಕಾಣ್ತಾ ಇದೀಯಾ? ಕಾಣಿಸ್ತಿದೆ ಪ್ರಜ್ಞಾ. ಹಾ, ಅದಕ್ಕೆ ಆ ಆಕಾರ ಬರ್ಬೇಕಾದ್ರೆ ಮೂಳೆಗಳು ಸಹ ಬೇರೆ ಬೇರೆ ಆಕಾರದಲ್ಲಿ ಇರ್ಬೇಕು. ನೋಡಿ ಇಲ್ಲಿ ಈಗ ಚಿತ್ರ ನೋಡು, ಆ ಎದೆ ಭಾಗದಲ್ಲಿರುವಂತ ಮೂಳೆ ಅಥವಾ ಬೋನ್ ಇದೆ ನೋಡು, ಇದನ್ನ ನಾವು ಫ್ಲಾಟ್ ಬೋನ್ ಅಂತ ಕರಿತೀವಿ, ಅಥವಾ ಇದನ್ನ ಚಪ್ಪಟೆ ಮೂಳೆ ಅಂತ ಕರೀತಾರೆ. ಇಲ್ಲಿ ಇದಕ್ಕೆ ಉದಾಹರಣೆ ಅಂದ್ರೆ ಸ್ಟೆರ್ನಮ್ ಎನ್ನುವಂತ ಒಂದು ಮೂಳೆ. ಇದು ಇದರ ಒಳಗಡೆ ಇರುವಂತ ಸೂಕ್ಷ್ಮ ಅಂಗಗಳಾದ ಹೃದಯ ಮತ್ತು ಶ್ವಾಸಕೋಶ ಮುಂತಾದ ಭಾಗಗಳನ್ನ ಇದು ರಕ್ಷಿಸ್ತದೆ. ಸೊ ನೆಕ್ಸ್ಟ್ ಇದೇ ತರ ಉದ್ದನೆಯ ಮೂಳೆಗಳು ಅಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡು, ಕೈಗಳಲ್ಲಿ ಕಾಲ್ಗಳಲ್ಲೆಲ್ಲ ಕಾಣಿಸ್ತಾ ಇದೆಯಲ್ವಾ? ನೋಡ್ತಾ ಇದೆಯಾ ಇಲ್ವಾ ಚಿತ್ರನ? ನೋಡ್ತಾ ಇದ್ದೀನಿ ಪ್ರಜ್ಞಾ, ಇಷ್ಟು ಚೆನ್ನಾಗಿದೆ ಅಲ್ವಾ? ನೋಡು ಇವೆಲ್ಲ ಉದ್ದನೆಯ ಮೂಳೆಗಳು, ಇದು ಸಿಲಿಂಡರ್ ಆಕಾರದಲ್ಲಿ ಇದೆ, ಇದು ನಮ್ಮ ದೇಹದ ಎತ್ತರಕ್ಕೂ ಕಾರಣ ಆಗಿದೆ. ಇದರ ಜೊತೆಗೆ ಈ ಸ್ನಾಯುಗಳು ಸಂಕೋಚನೆಯಾದಾಗ ನಮ್ಮ ಮೂಳೆಗಳು ಚಲಿಸ್ತವೆ. ಅದರ ಜೊತೆಗೆ ನಮ್ಮ ತೊಡೆಯ ಮೂಳೆ ಇದೆಯಲ್ವಾ ಬಿಂದು, ನಿಮ್ಗೆ ನೆನ್ಪಿದೆಯಾ ನಮ್ ಕ್ಲಾಸ್ ಅಲ್ಲಿ ಮ್ಯಾಮ್ ಎಕ್ಸ್ಪ್ಲೈನ್ ಮಾಡುವಾಗ ಹೇಳ್ತಾ ಇದ್ರು ಫೀಮರ್ ಎನ್ನುವಂತದ್ದು ನಮ್ ದೇಹದಲ್ಲೇ ಲಾಂಗೆಸ್ಟ್ ಬೋನ್ ಅಂತ, ನೆನ್ಪಿದೆಯಾ ನಿಮ್ಗೆ? ಹಾ, ಫೀಮರ್ ಅನ್ನೋದು ಲಾಂಗೆಸ್ಟ್ ಬೋನ್ ಅಂತ ಹೇಳಿದ್ ನೆನ್ಪಿದೆ, ಆದ್ರೆ ನಮ್ ದೇಹದಲ್ಲಿರೋ ಅತಿ ಚಿಕ್ಕ ಬೋನ್ ಯಾವ್ದು ನಂಗೆ ಇದ್ರ ಬಗ್ಗೆ ನೆನ್ಪೇ ಆಗ್ತಿಲ್ಲ ಪ್ರಜ್ಞಾ, ನೀನಾದ್ರೂ ಹೇಳ್ತೀಯಾ? ನಾನ್ ಹೇಳ್ತೀನಿ ನೋಡು ನಿನ್ಗೆ. ಅದ್ರ ಮೊದಲು ಇದನ್ನ ನಾವು ನಮ್ಮ ಶಿಕ್ಷಕ ಮಿತ್ರರಿಗೆ ಚಾಟ್ ಬಾಕ್ಸ್ ಕ್ವಶನ್ ಆಗಿ ಕೇಳೋಣ, ಏನೇನ್ ಆನ್ಸರ್ ಬರುತ್ತೆ ನೋಡೋಣ. ಶಿಕ್ಷಕ ಮಿತ್ರರೇ, ನಮ್ಮ ದೇಹದಲ್ಲಿ ಮಾನವನ ದೇಹದಲ್ಲಿರುವಂತ ಅತ್ಯಂತ ಚಿಕ್ಕ ಮೂಳೆ ಯಾವುದು? ನಿಮ್ಮ ಉತ್ತರನ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕು ಅಂತ ವಿನಂತಿಸ್ಕೊಳ್ತೀನಿ.
ಸರಿ ಹೇಳ ಆನ್ಸರ್ ಹಾ ಪ್ರಜ್ಞಾ ಹೇಳು ನಮ್ಮ ಮಾನವನ ದೇಹದಲ್ಲಿರುವಂತಹ ಅತ್ಯಂತ ಚಿಕ್ಕ ಮೂಳೆ ಅಂದ್ರೆ ನಮ್ಮ ಕಿವಿಯಲ್ಲಿ ಅಂದ್ರೆ ಮಧ್ಯ ಕಿವಿಯಲ್ಲಿ ಕಂಡು ಬರುವಂತಹ ಸ್ಟೆಪೀಸ್ ಎನ್ನುವಂತ ಒಂದು ಮೂಳೆ ಸರಿನಾ ನೆಕ್ಸ್ಟ್ ಈಗ ಅದಕ್ಕೆ ಪುನಃ ವಾಪಸ್ ಹೋಗೋಣ ಮೂಳೆಗಳ ಬಗ್ಗೆ ಹೇಳ್ತಾ ಇದ್ನಲ್ವಾ ನಾನು ನಮ್ಮ ದೇಹದಲ್ಲಿ ಇನ್ನು ಕೆಲವು ಚಿಕ್ಕ ಚಿಕ್ಕ ಮೂಳೆಗಳಿದ್ದಾವೆ ಅದು ಕೈ ಬೆರಳು ಕಾಲ್ ಬೆರಳು ಮೊಣಕಾಲು ಹಿಮ್ಮಡಿ ಎಲ್ಲಾ ಕಡೆ ಕಂಡು ಬರುತ್ತೆ ಈಗ ಇಲ್ಲಿ ನೋಡಿ ಇಲ್ಲಿ ನಮ್ಮ ಮೊಣಕಾಲಲ್ಲಿ ಇರುವಂತ ಒಂದು ಮೂಳೆ ಸ್ವಲ್ಪ ವಿಶೇಷವಾಗಿ ಕಾಣ್ತಾ ಇದೆ ಅದು ಯಾವ ಆಕಾರದಲ್ಲಿದೆ ನೋಡಿ ಹೇಳ್ಬೋದಾ ನೋಡಕ್ಕೆ ಎಳ್ಳಿನ ತರ ಕಾಣಿಸ್ತಿದೆ ಪ್ರಜ್ಞಾ ನನಗೆ ಕರೆಕ್ಟ್ ಆಗಿ ಗೆಸ್ ಮಾಡಿದೀಯ ನೋಡು ಇದು ಎಳ್ಳಿನ ಆಕಾರದಲ್ಲಿ ಇದೆಯಲ್ವಾ ಇಂಗ್ಲಿಷ್ ಅಲ್ಲಿ ಎಳ್ಳಿಗೆ ಸೀಸಮ್ ಸೀಡ್ಸ್ ಅಂತ ಕರೀತಾರೆ ಇದು ಆಕಾರದಲ್ಲಿ ಇರೋದ್ರಿಂದ ಈ ಮೂಳೆಯನ್ನ ಸೆಸ್ಮೋಯ್ಡ್ ಬೋನ್ ಅಂತಾನು ಕರೀತಾರೆ ಗೊತ್ತಾಯ್ತಾ ಇದೀಗ ನಿನ್ಗೆ ಹಾ ಪ್ರಜ್ಞಾ ಗೊತ್ತಾಯ್ತು ಇದು ಎಳ್ಳಿನ ಆಕಾರದಲ್ಲಿ ಇರೋದ್ರಿಂದ ಇದನ್ನ ನಾವು ಸೆಸ್ಮೋಯ್ಡ್ ಬೋನ್ ಅಂತ ಕರಿತೀವಿ ಅದರ ಜೊತೆಗೆ ನಮ್ಮ ದೇಹದಲ್ಲಿ ಇನ್ನೂ ಇರ್ರೆಗ್ಯುಲರ್ ಬೋನ್ಸ್ ಇದೆ ಅಂದ್ರೆ ಅದಕ್ಕೆ ಯಾವುದೇ ನಿರ್ದಿಷ್ಟವಾದ ಆಕಾರ ಇರೋದಿಲ್ಲ ಅದಾದ್ರೂ ಎಲ್ಲಿ ಕಂಡು ಬರುತ್ತೆ ಗೊತ್ತಾ ನಿನ್ಗೆ ಇಲ್ಲ ನಂಗೆ ಗೊತ್ತಾಗ್ತಾ ಇಲ್ಲ ಅದು ಬೆನ್ನು ಮೂಳೆಯಲ್ಲಿ ಕಂಡು ಬರುತ್ತೆ ನಾನು ನಿಂಗೆ ಅವಾಗ್ಲೇ ಫಸ್ಟ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೆ ಬೆನ್ನು ಮೂಳೆ ಚಿಕ್ಕ ಚಿಕ್ಕ ಕಶೇರು ಖಂಡಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದ್ನೆ ಅಲ್ವಾ ಅಲ್ಲೂ ಸಹ ಕಂಡು ಬರುವಂತದ್ದು ಇರ್ರೆಗ್ಯುಲರ್ ಬೋನ್ಸ್ ಇದರ ಜೊತೆಗೆ ನಮ್ಮ ಮುಖದಲ್ಲಿರುವಂತ ಮೂಳೆಗಳಿದಾವ್ ನೋಡು ಫೇಶಿಯಲ್ ಬೋನ್ಸ್ ಅಂತ ಕರಿತೀವಲ್ವಾ ಇದಕ್ಕೆ ಸಹ ಯಾವುದೇ ನಿರ್ದಿಷ್ಟ ಆಕಾರ ಇರೋದಿಲ್ಲ ಇದು ಸಹ ಇರ್ರೆಗ್ಯುಲರ್ ಬೋನ್ಸ್ ಗೆ ಉದಾಹರಣೆ ಆಗಿರುತ್ತೆ ನನ್ಗೆ ಇಷ್ಟೆಲ್ಲಾ ನೀನು ಮೂಳೆಗಳ ವಿವಿಧ ಆಕಾರಗಳ ಬಗ್ಗೆ ತಿಳಿಸ್ಕೊಡ್ತಿದ್ರೆ ಒಬ್ಬ ಒಡವೆ ವ್ಯಾಪಾರಿ ಹೇಗೆ ಬೇರೆ ಬೇರೆ ಆಕಾರದ ಮಣಿಗಳು ಕಲ್ಲುಗಳನ್ನೆಲ್ಲ ಜೋಡಿಸಿ ಒಂದು ನೆಕ್ಲೆಸ್ ಮಾಡ್ತಾನೋ ಅದೇ ರೀತಿ ನಮ್ಮ ಅಸ್ಥಿಪಂಜರ ವ್ಯವಸ್ಥೆ ಕೂಡ ವಿವಿಧ ವಿವಿಧ ಆಕಾರದ ಮೂಳೆಗಳಿಂದ ಕೂಡಿದೆ ಅನ್ನಿಸ್ತಿದೆ ಹೌದಲ್ವಾ ಇದ್ರ ಜೊತೆಗೆ ನಾನು ನೀನು ಇಷ್ಟೆಲ್ಲಾ ಹೇಳುವಾಗ ನಂಗೆ ಇನ್ನೊಂದ್ ನೆನ್ಪಾಗ್ತಿದೆ ಮ್ಯಾಮ್ ಒಂದ್ ಹೇಳ್ತಿದ್ರು ನಿಂಗ್ ನೆನ್ಪಿರ್ಬೋದು ನಮ್ಮ ದೇಹದಲ್ಲಿರುವಂತ ಮೂಳೆಗಳು ಕೀಲುಗಳು ಕೆಲವೊಂದು ಜ್ಯಾಮಿತಿ ಆಕಾರದಲ್ಲಿ ಹೋಲಿಕೆ ಇದೆ ಅಂತ ಹೇಳ್ತಾ ಇದ್ರು ನೆನ್ಪಾಯ್ತಾ ನಿನ್ಗೆ ಯಾವ್ದ್ಯಾವ್ದೋ ಬೇರೆ ಬೇರೆ ಶೇಪ್ಸ್ ಬಗ್ಗೆ ಹೇಳಿದ್ ನೆನ್ಪು ಬಟ್ ಪೂರ್ತಿಯಾಗಿ ನೆನ್ಪಿಲ್ಲ ನೀನ್ ಹೇಳ್ತೀಯಾ ನಾನ್ ಹೇಳ್ತೀನಿ ಚಿತ್ರ ನೋಡು ಚಿತ್ರ ಕಾಣಿಸ್ತಾ ಇದೆಯಲ್ವಾ ನಿನ್ಗೆ ಇಲ್ ನೋಡು ಕೆಲವು ಮೂಳೆಗಳು ಸಿಲಿಂಡರ್ ಶೇಪ್ ನಲ್ಲಿ ಇದೆ ನೋಡು ಕೈ ಕಾಲಿನ ಮೂಳೆಗಳು ಅದರ ಜೊತೆಗೆ ಈ ಕಾಲಿನ ಮೂಳೆಗಳು ಸಿಲಿಂಡರ್ ಆಕಾರದಲ್ಲಿ ಇರೋದ್ರಿಂದ ಅದು ನಮ್ಮ ದೇಹದ ಭಾರವನ್ನ ಹೊರುತ್ತೆ ಅದರ ಜೊತೆಗೆ ನಮ್ಮ ದೇಹದ ಎತ್ತರಕ್ಕೂ ಸಹ ಅದು ಅನುವು ಮಾಡಿಕೊಡುತ್ತೆ ನೆಕ್ಸ್ಟ್ ನೋಡು ನೆಕ್ಸ್ಟ್ ಚಿತ್ರ ಬರ್ತಾ ಇದೆ ನೋಡು ಇಲ್ ನೋಡು ಅಂಡಾಕಾರದ ಮೂಳೆ ಈ ತಲೆಬುರುಡೆಯ ಭಾಗದಲ್ಲಿ ಮತ್ತು ಎದೆಯ ಭಾಗದ ಮೂಳೆ ಇವುಗಳೆಲ್ಲ ಅಂಡಾಕಾರದಲ್ಲಿದೆ ಇದು ಅಂಡಾಕಾರದಲ್ಲಿ ಇರೋದ್ರಿಂದ ಇದರ ಒಳಗಡೆ ಇದು ಹೆಚ್ಚು ಅಂಗಗಳು ಇರಕ್ಕೆ ಅವಕಾಶ ಮಾಡಿಕೊಡುತ್ತೆ ಅದರ ಜೊತೆಗೆ ಈ ಎಲ್ಲಾ ಭಾಗಗಳಿಗೆ ರಕ್ಷಣೆಯನ್ನು ಕೊಡುವ ಕೆಲಸವನ್ನ ಮಾಡುತ್ತೆ ಓ ಅದಕ್ಕೇನ ನಮ್ಮ ತಲೆ ಬುರುಡೆಯಲ್ಲಿ ಮೆದುಳು ಇರೋದು ಮತ್ತೆ ಎದೆ ಭಾಗದಲ್ಲಿ ನಮ್ಮ ಹೃದಯ ಮತ್ತೆ ಶ್ವಾಸಕೋಶ ಇರೋದು ಹೌದು ಹೌದು ನಿಸರ್ಗ ಪ್ರಜ್ಞಾ ಅದೊಂದು ಡೌಟ್ ಇದೆ ಇವಾಗ ಎದೆ ಮೂಳೆ ಒಂದೇ ಘನ ಮೂಳೆ ಆಗಿದ್ರೆ ಏನಾಗಿರ್ತಾ ಇತ್ತು ನೋಡು ಒಳ್ಳೆ ಕ್ವಶನ್ ಕೇಳಿದೀಯ ನೀನು ಎದೆ ಮೂಳೆ ಈಗ ಎಲ್ಲಾದ್ರೂ ಸಾಲಿಡ್ ಬೋನ್ ಅಥವಾ ಒಂದೇ ಘನವಾದ ಮೂಳೆ ಆಗಿದ್ರೆ ನಮ್ಗೆ ಉಸಿರಾಡ್ಬೇಕಾದ್ರೆ ನಾವು ಸಂಕೋಚನ ವಿಕಸನ ಮಾಡ್ತಿದ್ವಲ್ವಾ ಎಷ್ಟು ಕಷ್ಟ ಆಗ್ತಿರ್ತಿತ್ತು ನೀನೇ ಯೋಚನೆ ಮಾಡ್ ನೋಡು ಹೌದಲ್ಲ ಹೌದು ಹೌದು ನೆಕ್ಸ್ಟ್ ನಾವು ನೋಡು ಈಗ ನೆಕ್ಸ್ಟ್ ನೋಡು ಈ ಮೂಳೆಗಳು ಒಂದನ್ನೊಂದು ಸಂಧಿಸುವ ಜಾಗವನ್ನ ಕೀಲು ಅಂತ ಕರಿತೀವಿ ಅಂತ ನಾನು ಆವಾಗ್ಲೇ ಹೇಳ್ದೆ ನಿನ್ಗೆ ಈ ಕೀಲುಗಳಿರುವ ಜಾಗದಲ್ಲಿ ಮೂಳೆಗಳು ನೋಡು ಸ್ಪಿಯರ್ ಶೇಪ್ ಅಲ್ಲಿ ಇದೆ ಗೋಳಾಕಾರ ಅಂತ ಹೇಳ್ತಾರಲ್ವಾ ಆ ಸ್ಪಿಯರ್ ಶೇಪ್ ಅಲ್ಲಿ ಇರೋದ್ರಿಂದ ಇದು ದೇಹದ ಬೇರೆ ಬೇರೆ ಅಂಗಗಳ ಚಲನೆಗೆ ಅವಕಾಶ ಮಾಡಿಕೊಡುತ್ತೆ ಕರೆಕ್ಟ್ ನೀನ್ ಹೇಳೋದು ಇವಾಗ ಈ ಬೇರೆ ಬೇರೆ ಜಿಯೋಮೆಟ್ರಿಕಲ್ ಶೇಪ್ ಅಲ್ಲಿರೋ ಮೂಳೆಗಳ ಬಗ್ಗೆ ಹೇಳ್ದೆ ಇದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಇದೆಯಾ ಪ್ರಜ್ಞಾ ಇನ್ನೊಂದಿದೆ ಅದು ಟ್ರಾಪಿಜ್ಯ ಆಕಾರದ್ದು ಅದು ಅದನ್ನ ದೇಹದ ಯಾವ ಭಾಗಗಳಲ್ಲಿ ನೋಡ್ಬೋದು ಅಂತೇಳಿ ನೀವ್ ಹೇಳ್ಬೇಕು ನಾನ್ ನಿಮ್ಗೆ ಆಪ್ಷನ್ ಕೊಡ್ತೀನಿ ಸರಿನಾ ಹಾ ಸರಿ ಪ್ರಜ್ಞಾ ಇದ್ರ ಜೊತೆಗೆ ನಮ್ಮ ಶಿಕ್ಷಕ ಮಿತ್ರರಿಗೂ ಸಹ ಇದನ್ನ ಸಮೀಕ್ಷಾ ಪ್ರಶ್ನೆಯಾಗಿ ಕೊಡೋಣ ನೀವು ಯೋಚನೆ ಮಾಡಿ ನಮ್ಮ ಶಿಕ್ಷಕ ಮಿತ್ರರು ಯೋಚನೆ ಮಾಡಿ ಸರಿಯಾದ ಆಪ್ಷನ್ ಅನ್ನ ಕೊಡ್ಲಿ ನಿಮ್ಗೆ ಶಿಕ್ಷಕ ಮಿತ್ರರೇ ಸಮೀಕ್ಷಾ ಪ್ರಶ್ನೆ 4 ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಪ್ರಾಪಿಜ್ಯ ಆಕಾರವನ್ನು ದೇಹದ ಯಾವ ಭಾಗಗಳಲ್ಲಿ ನೋಡಬಹುದು ಆಪ್ಷನ್ ಎ ಸೊಂಟ ಮತ್ತು ಪಾದ ಆಪ್ಷನ್ ಬಿ ಭುಜ ಮತ್ತು ಸೊಂಟ ಆಪ್ಷನ್ ಸಿ ತಲೆಬುರುಡೆ ಮತ್ತು ಪಾದ ಆಪ್ಷನ್ ಡಿ ಎದೆಯ ಮೂಳೆ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಸಬ್ಮಿಟ್ ಬಟನ್ ಅನ್ನ ಒತ್ತಬೇಕು
ನೋಡೋಣವಾ ಏನು ಉತ್ತರ ಬಂದಿದೆ ಅಂತ. ನಮ್ಮ ಹೆಚ್ಚಿನ ಶಿಕ್ಷಕ ಮಿತ್ರರು ಸೊಂಟ ಮತ್ತು ಪಾದವನ್ನ ಆಯ್ಕೆ ಮಾಡಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ನಮ್ಮ ಶಿಕ್ಷಕ ಮಿತ್ರರು ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ದಾರೆ. ಇಲ್ಲಿ ಈಗ ಸೊಂಟ ಮತ್ತು ಪಾದದಲ್ಲಿ ನಾವು ತ್ರಾಪಿಜ ಆಕಾರವನ್ನ ಕಾಣಬಹುದು. ಸೊಂಟ ಮತ್ತೆ ಪಾದನ, ಸೊಂಟ ಮತ್ತೆ ಪಾದದಲ್ಲಿ ಯಾಕೆ ತ್ರಾಪಿಜ ಆಕಾರದ ಒಂದು ಮೂಳೆ ಇದೆ ಪ್ರಜ್ಞಾ? ಅಲ್ಲಿ ಸೊಂಟ ಮತ್ತು ಮೂಳೆ ಸಾರಿ ಸೊಂಟ ಮತ್ತು ಪಾದದಲ್ಲಿ ನಾವು ತ್ರಾಪಿಜ ಆಕಾರವನ್ನ ಕಾಣಬಹುದು. ಯಾಕಂದ್ರೆ ಇದು ತ್ರಾಪಿಜ ಆಕಾರದಲ್ಲಿ ಇರೋದ್ರಿಂದ ಸೊಂಟದ ಮೇಲಿರುವಂತ ಅಂಗಗಳಿಗೆ ಇದು ಆಧಾರವಾಗಿರುತ್ತೆ. ಅದೇ ರೀತಿ ಪಾದದಲ್ಲಿ ತ್ರಾಪಿಜ ಆಕಾರ ಇರೋದ್ರಿಂದ ಇದು ಇಡೀ ದೇಹಕ್ಕೆ ಒಂದು ರೀತಿಯ ಆಧಾರವನ್ನ ಒದಗಿಸ್ತದೆ. ಸರಿ, ಈಗ ನಾವು ಬೇರೆ ಬೇರೆ ಆಕಾರವನ್ನ ನೋಡಿದೀವಿ, ಒಂದ್ಸಲ ಫುಲ್ ರಿವೈಸ್ ಮಾಡ್ಕೊಳ್ಳೋಣ. ನೋಡೀಗ ಚಿತ್ರ ನೋಡು, ಯಾವ್ಯಾವ ಆಕಾರ ನೋಡಿದೀವಿ ಅಂತೇಳಿ. ಮೊದಲನೇದು ಬರುವಂತದ್ದು ಸಿಲಿಂಡರ್ ಶೇಪ್ ಅಲ್ಲಿ ಇರುವಂತದ್ದು, ಎರಡನೇದು ಅಂಡಾಕಾರ, ಮೂರನೇದು ಸ್ಪಿಯರ್ ಶೇಪ್, ನಾಲ್ಕನೇದು ತ್ರಾಪಿಜ ಆಕಾರದ್ದು. ಸರಿನಾ? ಇಷ್ಟೆಲ್ಲ ಹೇಳುವಾಗ ನನ್ಗೆ ಒಂದು ವಿಚಾರ ನೆನಪಾಗ್ತಿದೆ. ಮಾನವನ ನಡಿಗೆ ನೇರವಾಗಿರುತ್ತಲ್ವಾ, ಇದಕ್ಕೆ ಏನಪ್ಪ ಕಾರಣ ಅಂತ ಹೇಳಿದ್ರೆ, ನಮ್ಮ ಮಾನವನ ಬೆನ್ನು ಮೂಳೆಯು ಎಸ್ ಆಕಾರದಲ್ಲಿ ಇರೋದ್ರಿಂದ ಮಾನವನಿಗೆ ನೇರ ನಡಿಗೆ ಸಾಧ್ಯ ಆಗುತ್ತೆ. ಬಿಂದು ಮತ್ತೆ ನಿಸರ್ಗ ಈ ಪಾಯಿಂಟ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಇಂಟರ್ನಲ್ಸ್ ಅಲ್ಲಿ ಬರ್ಬೋದು, ಮ್ಯಾಮ್ ಸ್ಟ್ರೆಸ್ ಮಾಡಿ ಹೇಳಿದ್ದಾರೆ. ಸರಿನಾ? ಸರಿ ಪ್ರಜ್ಞಾ, ನೆನ್ಪಿಟ್ಕೊಂತೀವಿ. ಇಷ್ಟೊಂದೆಲ್ಲ ತಿಳಿಸ್ಕೊಟ್ಟೆ ಜಾಮೆಟ್ರಿಕಲ್ ಶೇಪ್ಸ್ ಇದ್ರ ಬಗ್ಗೆ ಎಲ್ಲ, ನನ್ಗೆ ಇವಾಗ ಒಂದ್ ಡೌಟ್ ಬರ್ತಿದೆ. ಹಾಗಾದ್ರೆ ಮಹಿಳೆಯರು ಮತ್ತೆ ಪುರುಷರ ಅಸ್ಥಿ ಪಂಜರ ವ್ಯವಸ್ಥೆ ನಡುವೆ ಏನು ವ್ಯತ್ಯಾಸ ಇರಲ್ವಾ? ಎಲ್ಲ ಒಂದೇ ರೀತಿನೇ ಇರುತ್ತಾ? ಇಲ್ಲ ಬಿಂದು, ಮಹಿಳೆಯರು ಮತ್ತೆ ಪುರುಷರ ಅಸ್ಥಿ ಪಂಜರದ ನಡುವೆ ವ್ಯತ್ಯಾಸ ಇರುತ್ತೆ. ಅದೇನು ಅಂತ ನಾನು ನಿನಗೆ ತಿಳಿಸ್ಕೊಡ್ತೀನಿ. ಇವಾಗ ಮಹಿಳೆಯರು ಮತ್ತೆ ಪುರುಷರ ತಲೆಬುರುಡೆ ಅಂತ ತಗೊಂಡ್ರೆ, ತಲೆಬುರುಡೆ ಪುರುಷರದ್ದು ದೊಡ್ಡದಾಗಿರುತ್ತೆ. ಹಾಗೆ ಶೋಲ್ಡರು ಪುರುಷರದ್ದು ಬ್ರಾಡ್ ಆಗಿರುತ್ತೆ ಮಹಿಳೆಯರಿಗೆ ಕಂಪೇರ್ ಮಾಡಿದ್ರೆ. ಹಾಗೆ ಈ ಕೈ ಮತ್ತೆ ಕಾಲುಗಳ ಎಲುಬುಗಳೇನಿದೆ ಅದು ಉದ್ದವಾಗಿರುತ್ತೆ ಪುರುಷರಲ್ಲಿ, ಸ್ತ್ರೀಯರಿಗೆ ಸ್ವಲ್ಪ ಕಮ್ಮಿ ಇರುತ್ತೆ. ಹಾಗೆ ಮೂಳೆಗಳು ಅಂತ ತಗೊಂಡ್ರೆ, ಸ್ತ್ರೀಯರ ಮೂಳೆಗಳು ಸ್ವಲ್ಪ ಮೃದುವಾಗಿರುತ್ತೆ, ಪುರುಷರದ್ದು ಸ್ಟ್ರಾಂಗ್ ಆಗಿರುತ್ತೆ. ಸ್ತ್ರೀಯರ್ದ್ ಯಾಕೆ ಮೃದುವಾಗಿರುತ್ತೆ ಅಥವಾ ಫ್ಲೆಕ್ಸಿಬಲ್ ಇರುತ್ತೆ ಅಂದ್ರೆ, ನಾವು ದೊಡ್ಡವ್ರು ಹೇಳೋದ್ ಕೇಳಿಸ್ಕೊಂಡಿರ್ತೀವಿ ಅಲ್ವಾ, ಯೂಶಲಿ ಗರ್ಭಾವಸ್ಥೆಯಲ್ಲಿ ಅಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ತ್ರೀಯರಿಗೆ ಈ ಮಗು ಡೆಲಿವರಿ ಮಾಡೋ ಟೈಮಲ್ಲಿ ಪೇನ್ ಎಷ್ಟಿರುತ್ತೆ ಅಂದ್ರೆ, ಇಡೀ ಮೂಳೆಗಳೇ ಮುರಿದೋಗೋ ಅಷ್ಟು ಪೇನ್ ಆಗುತ್ತೆ ಅಂತ. ಆದ್ರೆ ಇದಕ್ಕೆ ಗರ್ಭಾವಸ್ಥೆ ಟೈಮಲ್ಲಿ ಈ ಫ್ಲೆಕ್ಸಿಬಿಲಿಟಿ ಏನಿದೆ ಅದು ಸ್ತ್ರೀಯರಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆ ಸೊಂಟದ ಮೂಳೆ ಅಂತ ತಗೊಂಡ್ರೆ, ಸ್ತ್ರೀಯರಿಗೆ ಸೊಂಟದ ಮೂಳೆ ಸ್ವಲ್ಪ ಅಗಲವಾಗಿರುತ್ತೆ ಪುರುಷರಿಗೆ ಕಂಪೇರ್ ಮಾಡಿದ್ರೆ, ಇದು ಕೂಡ ಅವ್ರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಲ್ಪ್ಫುಲ್ ಆಗಿರ್ಲಿ ಅಂತ. ಗೊತ್ತಾಯ್ತಾ? ಗೊತ್ತಾಯ್ತು ಗೊತ್ತಾಯ್ತು. ಸರಿ, ಟಿವಿ ನೋಡೋಣ, ಸ್ವಲ್ಪ ಹೊತ್ತು ಬೋರ್ ಆಗ್ತಿದ್ಯಪ್ಪ. ಏ ಆ ಮಗು ನೋಡು ಎಷ್ಟು ಫ್ಲೆಕ್ಸಿಬಲ್ ಆಗಿ ಎಕ್ಸಸೈಸ್ ಮಾಡ್ತಾ ಇದೆ. ಏ ಹೌದಲ್ವಾ, ನೋಡು ಯಾವ ರೀತಿ ಬೆಂಡ್ ಮಾಡ್ತಿದೆ ನೋಡು ಬಾಡಿನ. ಯಪ್ಪ, ಈ ಮಕ್ಕಳಲ್ಲಿ ಅದ್ ಹೇಗ್ ಸಾಧ್ಯ? ನಮ್ಗ್ ಸಾಧ್ಯನೇ ಇಲ್ಲ ನೋಡು. ಆ ಕಾಲ್ ನೋಡು ಯಾವ ತರ ಫ್ಲೆಕ್ಸಿಬಲ್ ಆಗಿದೆ. ಏ ನಮ್ಗಂತೂ ಸಾಧ್ಯ ಇಲ್ಲಪ್ಪ ಈ ಮಕ್ಳು ಮಾಡೋ ತರ. ಇದ್ ಯಾಕ್ ಬಿಂದು ಈ ಲೆವೆಲ್ಗೆ ಮಕ್ಳು ಆಕ್ಟಿವ್ ಆಗಿರ್ತಾರೆ? ಇದು ಕುತ್ರ ನಾನ್ ಹೇಳ್ತೀನಿ, ಅದಕ್ ಮುಂಚೆ ಸ್ವಲ್ಪ ಟಿವಿ ಆಫ್ ಮಾಡಿ. ಸರಿ. ಮಕ್ಳಿಗೆ ಯಾಕೆ ಇಷ್ಟು ಫ್ಲೆಕ್ಸಿಬಲ್ ಆಗಿರುತ್ತೆ, ನಮಗ್ ಯಾಕೆ ಅಷ್ಟು ಫ್ಲೆಕ್ಸಿಬಲ್ ಆಗಿ ಮೂಳೆಗಳು ಇರಲ್ಲ ಅಂದ್ರೆ, ನಮಗ್ ಗೊತ್ತಿರೋ ಹಾಗೆ ನಮ್ ಎಲ್ಲಾ ಮೂಳೆಗಳು ಕೊಲಾಜನ್ ಅನ್ನೋ ಫೈಬರ್ ಇಂದ ಆಗಿರುತ್ತೆ. ಮಕ್ಕಳಲ್ಲಿ ಈ ಕೊಲಾಜನ್ ಫೈಬರ್ ಪ್ರಮಾಣ ಕಮ್ಮಿ ಇರುತ್ತೆ, ಆದ್ರಿಂದ ಅವ್ರ ಮೂಳೆಗಳು ದುರ್ಬಲವಾಗಿರ್ತವೆ. ಈ ಮಕ್ಕಳಲ್ಲಿ ಕಾಣುವ ಮೂಳೆಯನ್ನ ನಾವು ಹೂವನ್ ಮೂಳೆ ಅಂತ ಕರಿತೀವಿ. ಆದ್ರೆ ನಾವು ಬೆಳೀತಾ ಬೆಳೀತಾ ನಮ್ಮ ಹೂವನ್ ಮೂಳೆಗಳೆಲ್ಲಾನು ಲ್ಯಾಮಲಾರ್ ಮೂಳೆಗಳಾಗಿ ಬದಲಾಗ್ತವೆ. ಇಲ್ಲಿ ಕೊಲಾಜನ್ ಫೈಬರ್ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಕೊಲಾಜನ್ ಫೈಬರ್ ಪ್ರಮಾಣ ಹೇಗೆ ಶೇಖರಣೆ ಆಗುತ್ತೆ ಅಂದ್ರೆ, ಈ ಪುಸ್ತಕದಲ್ಲಿ ಹಾಳೆಗಳು ಹೇಗೆ ಜೋಡಣೆ ಆಗಿರುತ್ತೋ ಅದೇ ರೀತಿ ಒಂದ್ರ ಮೇಲೆ ಒಂದು ಸಮಾನಾಂತರ ಜೋಡಣೆಯಾಗಿ ಸಮಾನಾಂತರವಾಗಿ ಜೋಡಣೆ ಆಗುತ್ತೆ ಲ್ಯಾಮಲಾರ್ ಮೂಳೆಗಳಲ್ಲಿ. ಆದ್ರಿಂದ ನಮ್ಮ ಲ್ಯಾಮಲಾರ್ ಮೂಳೆಗಳು ತುಂಬಾ ಬಲವಾಗಿರ್ತವೆ, ನಾವ್ ಹೇಗ್ ಬೇಕಾದ್ರೆ ಹಾಗೆ ಬಾಗ್ಸಕ್ ಆಗಲ್ಲ. ಇವಾಗ ಗೊತ್ತಾಯ್ತು ಮಕ್ಳುಗಳಲ್ಲಿ ಏನು ಕಷ್ಟ ಫ್ಲೆಕ್ಸಿಬಿಲಿಟಿ ಇರುತ್ತೆ ಅಂತ. ಸರಿ, ನೀನ್ ಇಷ್ಟೆಲ್ಲ ಹೇಳ್ದಾಗ ನನ್ಗೊಂದು ಪ್ರಶ್ನೆ ಬರ್ತಾ ಇದೆ. ಅದಕ್ಕೆ ಏನು ಅಲ್ವಾ, ಮಕ್ಳು ಬಿದ್ದಾಗ ಬೇಗ ಫ್ರಾಕ್ಚರ್ ಮಾಡ್ಕೊಂಡ್ ಬಿಡ್ತಾರೆ, ಏಟ್ ಮಾಡ್ಕೊಂಡ್ ಬಿಡ್ತಾರೆ ಅಲ್ವಾ ಬಿಂದು? ಹಾ ಹೌದು, ಅದಕ್ಕೆ ಮಕ್ಳಿಗೆ ಬೇಗ ಫ್ರಾಕ್ಚರ್ ಆಗೋದು. ಈಗ ನಾವು ಫ್ರಾಕ್ಚರ್ ಅಂತಿದ್ರೆ ಒಂದ್ ನೆನ್ಪಾಗ್ತಿದೆ, ನಿಮಗ್ ನೆನ್ಪಿದ್ಯಾ ಒಂದಿನ ಕ್ಲಾಸ್ ರೂಮ್ ಅಲ್ಲಿ ಅನುಷಾ ನೀರ್ ತರಕ್ ಹೋಗಿ ಜಾರ್ ಬಿದ್ದು ಫ್ರಾಕ್ಚರ್ ಮಾಡ್ಕೊಂಡ್ಬಿಟ್ಟಿದ್ಲೋ?
ಹೌದು ಹೌದು, ನೀನ್ ಹೇಳುವಾಗ ನೆನಪಾಗ್ತಿದೆ, ತುಂಬಾ ನೋವು ಅಂತ ಒದ್ದಾಡ್ತಿದ್ಲು ಅಲ್ವಾ? ಹೌದಪ್ಪ. ಏ ನೀವಿಬ್ರು ಸುಮ್ನೆ ಇರ್ತೀರಾ, ಅವಳು ಅವತ್ತು ಬಿದ್ದು ಪೆಟ್ ಮಾಡ್ಕೊಂಡಿದ್ದ ಅಷ್ಟೇ, ಏನು ಫ್ರಾಕ್ಚರ್ ಏನು ಆಗಿರ್ಲಿಲ್ಲ. ಏ ಅವಳ ಅಷ್ಟು ನೋವು ನೋವು ಅಂತಿದ್ಲು, ಅವಳಗ್ ಫ್ರಾಕ್ಚರೇ ಆಗಿದ್ದು. ನಿನ್ಗೇನ್ ಗೊತ್ತು ಅವಳು ಫ್ರಾಕ್ಚರ್ ಆಗಿರ್ಲಿಲ್ಲ ಅಂತ? ಅವಳಿಗೆ ಫ್ರಾಕ್ಚರ್ ಆಗಿರ್ಲಿಲ್ಲ, ಏನಕ್ಕೆ ಅಂತ ತಿಳಿಸ್ಕೊಡ್ತೀನಿ ಬಾ. ಇವಾಗ ಬಿದ್ದು ಪೆಟ್ಟಾಗಿ ಮೂಳೆ ಮುರಿದೋದ್ರೆ ಏನಾಗುತ್ತೆ ಅಂದ್ರೆ, ಒಳಗಡೆ ಇರೋ ಅಸ್ಥಿ ಮಜ್ಜೆ ಹೊರ ಬರುತ್ತೆ. ಅದು ಅಸ್ಥಿ ಮಜ್ಜೆ ಹೊರ ಬಂದ ಜಾಗದಲ್ಲಿ, ಅಂದ್ರೆ ಬಿದ್ದು ಪೆಟ್ಟಾಗದ ಜಾಗದಲ್ಲಿ ನಮ್ಗೆ ಊತ ಕಾಣಿಸ್ಕೊಳ್ಳುತ್ತೆ. ಹಾಗೆ ಅದ್ರ ಸುತ್ತ ಇವಾಗ ಮೂಳೆಗಳು ಕಾಲಕ್ರಮೇಣವಾಗಿ ರಿಪೇರ್ ಆಗ್ತಾ ಹೋಗುತ್ತೆ, ಹಾಗೆ ಅದು ಕೂಡ್ಕೊಳ್ತಾ ಹೋಗುತ್ತೆ. ಆದ್ರೆ ಇದು ತುಂಬಾನೇ ಟೈಮ್ ತಗೊಳುತ್ತೆ, ಆದ್ರೆ ವಿಪರೀತ ಪೇನ್ ಕೂಡ ಇರುತ್ತೆ ಮೂಳೆ ಮುರಿದ್ರೆ. ಹಾಗೆ ಇದು ಕೂಡ್ಕೊಳ್ಳಿ ಅನ್ನೋ ರೀಸನ್ಗೆ ನಾವು ಕಟ್ ಹಾಕೋದು ಅಂತ ಹೇಳ್ತೀವಿ ಗೊತ್ತಾ, ಆ ಮೂಳೆಗಳು ಮುರಿದು ಹೋದಾಗ ಅದನ್ನ ಎಲ್ಲ ಹಾಕ್ತಾರೆ. ಅವತ್ತು ಅನುಷ ಬಿದ್ದಾಗ ಏನಾಗಿತ್ತು ಅಂತ ಹೇಳಿದ್ರೆ, ಅವಳಿಗೆ ಪೆಟ್ಟಾಗಿತ್ತು ಅಷ್ಟೇ, ಆದ್ರೆ ಅವಳಿಗೆ ಬಿದ್ದು ಮೂಳೆ ಮುರಿದಿರ್ಲಿಲ್ಲ. ಯಾಕಂದ್ರೆ ಅಲ್ಲಿ ಆ ಜಾಗದಲ್ಲಿ ಯಾವ್ದೇ ರೀತಿ ಊತ ಆಗ್ಲಿ ಏನು ನಾವು ಕಂಡು ಬರ್ಲಿಲ್ಲ. ಇವಾಗ ಗೊತ್ತಾಯ್ತಾ ಏನಕ್ಕೆ ನಾವು ಹೇಳ್ಬೋದು ಅವಳಿಗೆ ಅವತ್ತು ಮೂಳೆ ಮುರಿದಿರ್ಲಿಲ್ಲ ಅಥವಾ ಫ್ರಾಕ್ಚರ್ ಆಗಿರ್ಲಿಲ್ಲ ಅಂತ? ಹಾ ಗೊತ್ತಾಯ್ತು ಗೊತ್ತಾಯ್ತು, ಅವಳು ಮೇ ಬಿ ಉಳಿಕಿತ್ತು ಅಷ್ಟೇ ಅನ್ಸುತ್ತೆ, ಊತಾನು ಇರ್ಲಿಲ್ಲ ಮತ್ತೆ ಅವಳು ಕಟ್ಟು ಹಾಕ್ಸ್ಕೊಂಡ್ ಬಂದಿರ್ಲಿಲ್ಲ. ಹೌದು, ಇವಾಗ ಗೊತ್ತಾಯ್ತು ಅನ್ಸುತ್ತೆ. ಇವಾಗ್ಲಾದ್ರೂ ನೀವು ನಮ್ಮ ಪೇರೆಂಟ್ಸ್ ಹೇಳೋ ಮಾತನ್ನ ಕೇಳ್ಬೇಕು. ಅವ್ರು ಯಾವಾಗ್ಲೂ ಏನಕ್ ನಮ್ಗೆ ಹಾಲು ಕುಡೀರಿ, ಮೊಟ್ಟೆ ತಿನ್ನಿ, ತರಕಾರಿ ತಿನ್ನಿ, ಹಣ್ಣುಗಳನ್ನ ತಿನ್ನಿ ಅಂತ ಹೇಳ್ತಾರೆ ಅಂತ. ಹಾ ಹೌದಪ್ಪ, ಇನ್ಮೇಲ್ ನಾನು ಎಲ್ಲಾ ಆಹಾರನು ಎಲ್ಲಾ ಪೌಷ್ಟಿಕ ಆಹಾರನು ನೀಟಾಗಿ ಸೇವನೆ ಮಾಡ್ತೀನಿ, ಯಾವ್ದು ಬೇಡ ಅನ್ನಲ್ಲ. ನೋಡು ಅದಕ್ಕೆ ಅಲ್ವಾ ದೊಡ್ಡವ್ರು ಹೇಳೋದು, ತರಕಾರಿ ತಿನ್ಬೇಕು, ಸೊಪ್ಪು, ಹಾಲು, ಮೊಟ್ಟೆ, ಮಾಂಸ ಎಲ್ಲ ತಗೋಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಇವುಗಳ ಜೊತೆಗೆ ಜೀವಸತ್ವಗಳು ಅಥವಾ ವಿಟಮಿನ್ಗಳು ಸಹ ನಮ್ಮ ಮೂಳೆಗಳ ಮತ್ತು ಹಲ್ಲುಗಳ ಆರೋಗ್ಯದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತದೆ. ನೀನ್ ನೋಡಿದೀಯ ನಿಸರ್ಗ ಮತ್ತೆ ಬಿಂದು ಮಕ್ಕಳನ್ನ, ಎಳೆ ಮಕ್ಕಳನ್ನ ಸೂರ್ಯನ ಎಳೆ ಬಿಸಿಲು ಬೆಳಿಗ್ಗೆ ಅಥವಾ ಸಾಯಂಕಾಲದ ಹೊತ್ತು ಮಕ್ಕಳನ್ನ ಎಳೆ ಬಿಸಿಲಿಗೆ ಒಡ್ತಾರೆ, ಯಾಕೆ ಗೊತ್ತಾ ನಿಮ್ಗೆ? ನಮ್ಮ ಅಜ್ಜಿನೂ ನನ್ ತಮ್ಮನ್ನ ತಂಗಿನೆಲ್ಲ ಬಿಸಿಲಲ್ಲಿ ಎತ್ಕೊಂಡು ಹೋಗ್ತದೆ ನೋಡಿದೀನಿ, ಆದ್ರೆ ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಅಂತ ನಾನ್ ಹೇಳ್ತೀನಿ ನೋಡು. ಬೆಳಗಿನ ಹೊತ್ತು ಆ ಎಳೆ ಬಿಸಿಲಿನಲ್ಲಿ ಆ ಸೂರ್ಯನ ಕಿರಣಗಳು ನಮ್ಮ ಮೇಲೆ ನಮ್ಮ ಚರ್ಮದ ಮೇಲೆ ಬಿದ್ದಾಗ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ತಯಾರಾಗುತ್ತೆ. ಈ ವಿಟಮಿನ್ ಡಿ ಅನ್ನು ನಾವು ಸೂರ್ಯನ ಹೊಳಪಿನ ಜೀವಸತ್ವ ಅಂತಾನೂ ಕರಿತೀವಿ. ಅವು ನಮ್ಮ ದೇಹದಲ್ಲಿ ತಯಾರಾಗೋದ್ರಿಂದ ನಾವು ಏನು ಆಹಾರದ ಮೂಲಕ ಕ್ಯಾಲ್ಸಿಯಂ ಅನ್ನ ತೆಗೆದುಕೊಳ್ತೀವಿ ನೋಡು, ಆ ಕ್ಯಾಲ್ಸಿಯಂ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಅದನ್ನ ಹೀರ್ಕೊಳ್ಳಕ್ಕೆ ಈ ವಿಟಮಿನ್ ಡಿ ಸಹಾಯ ಮಾಡುತ್ತೆ. ಹಾಗಾಗಿ ನಾವು ಇನ್ನು ಮುಂದಾದ್ರೂ ಈ ಜಂಕ್ ಫುಡ್ ಎಲ್ಲ ಬಿಟ್ಟು ಇದೆಲ್ಲ ತಗೋಬೇಕಪ್ಪ, ಹಣ್ಣು ತರಕಾರಿ ಸೊಪ್ಪು ಎಲ್ಲ ತಿನ್ಬೇಕು ಅಲ್ವೇನಪ್ಪ? ನೀನ್ ಹೇಳೋದ್ ಸರಿ. ಹಂಗೆ ಮುಂಚೆ ಟಿವಿ ನೋಡೋಣ ಅಂತ ಕೂತ್ಕೊಂಡ್ವಿ, ಹಂಗೆ ಆಫ್ ಮಾಡ್ಬಿಟ್ವಿ, ಇವಾಗ್ಲಾದ್ರೂ ಸ್ವಲ್ಪ ಟಿವಿ ನೋಡೋಣವಾ? ಸರಿ ನೋಡೋಣ. ಏ ಏನೋ ಪಳೆಯುಳಿಕೆ ಬಗ್ಗೆ ಪ್ರೋಗ್ರಾಮ್ ಅಂತೆ, ತುಂಬಾ ಮಜಾ ಇರುತ್ತೆ ಇದು. ಸರಿ ಶುರು ಮಾಡ, ಏನ್ ಕೇಳ್ತಾರೆ ಅಂತ ನೋಡೋಣ. ಓ ಡೈನೋಸರ್ ಚಿತ್ರ ತೋರಿಸ್ತಿದ್ದಾರೆ, ಇದನ್ ನೋಡಿ ನಮ್ಗೆ ನಾವೇನ್ ಕಂಡಿಡಿಬಹುದು ಅಂತ ಹೇಳ್ಬೇಕಂತೆ. ನನಗ್ ಯಾಕೋ ಇದಕ್ಕೆ ಇಷ್ಟೊಂದ್ ಕೋರೆ ಹಲ್ಲುಗಳಿದೆ, ಇದನ್ ನೋಡ್ತಿದ್ರೆ ಇದು ಮಾಂಸಾಹಾರಿ ಪ್ರಾಣಿ ಅಂತ ಅನ್ಸ್ತಿದೆ. ಮಾಂಸಾಹಾರಿನೇ. ಹಾ ಹೌದು. ನೆಕ್ಸ್ಟ್ ಚಿತ್ರ ಬಂತು. ಏ ಇದ್ರ ಹಲ್ಲುಗಳು ಚಪ್ಪಟಾಗಿದೆ ಅಂದ್ರೆ ಫುಲ್ ಫ್ಲಾಟ್ ಆಗಿದೆ. ನಿಂಗೇನನ್ಸುತ್ತೆ ಪ್ರಜ್ಞಾ, ಏನ್ ಉತ್ತರ ಇರ್ಬೋದು? ಏ ಇದ್ರ ಹಲ್ಲು ಫ್ಲಾಟ್ ಆಗಿರೋದ್ ನೋಡಿದ್ರೆ ಇದು ಮೋಸ್ಟ್ಲಿ ಸಸ್ಯಾಹಾರಿ ಡೈನೋಸರ್ ಅಂತ ಅನ್ಸುತ್ತೆ. ನೋಡೋಣ ಆನ್ಸರ್. ಓ ನಿಮ್ ಉತ್ತರನು ಸರಿ. ಏ ನನ್ನ ಆನ್ಸರು ಕರೆಕ್ಟ್ ಅಪ್ಪ. ಓ ಇನ್ನೊಂದ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು, ಊಹಿಸಬಲ್ಲಿರ. ಇದು ಆಗ್ಲೇ ಅಡ್ವರ್ಟೈಸ್ಮೆಂಟ್ ಅಲ್ಲಿ ತೋರಿಸ್ತಿದ್ರು, ಈಗ ತಲೆಬುರುಡೆಗಳನ್ನ ತೋರಿಸ್ತಾರಂತೆ. ತಲೆಬುರುಡೆಗಳನ್ನ ನೋಡ್ಬಿಟ್ಟು ನಾವು ಇದ್ ಯಾವ ಪ್ರಾಣಿ ಅಂತ ಹೇಳ್ಬೇಕಂತೆ. ಮಜವಾಗಿರುತ್ತೆ ಇದು, ನಿಸರ್ಗ ಕಂಡಿಡಿಯಕ್ ಟ್ರೈ ಮಾಡು ನೋಡೋಣ. ಹಾ ನಾನು ಕಂಡಿಡಿಯಕ್ ಟ್ರೈ ಮಾಡ್ತೀನಿ, ನನ್ ಜೊತೆ ನಮ್ಮ ಶಿಕ್ಷಕ ಸ್ನೇಹಿತರು ಕೂಡ ಟ್ರೈ ಮಾಡ್ತಾರೆ, ಅವ್ರವ್ರ ಉತ್ತರನ ಚಾಟ್ ಬಾಕ್ಸ್ ಮೂಲಕ ಕಳಿಸ್ಕೊಡ್ತಾ ಇರ್ತಾರೆ. ಸರಿನಾ? ಸರಿ ಸರಿ ಸರಿ. ಈಗ ಮೊದ್ಲೇ ಬರ್ತಾ ಇದೆ ನೋಡೋ ನಿಸರ್ಗ, ನೀನ್ ಹೇಳ್ಬೇಕೀಗ. ಅಯ್ಯೋ ಇದ್ ಯಾವ ಪ್ರಾಣಿಯ ತಲೆಬುರುಡೆ ಅಂತ ಹೇಳ್ಬೋದಾ? ಗೆಸ್ ಮಾಡು ನೋಡೋಣ. ನೋಡಕ್ಕೇನೋ ಮನುಷ್ಯ ತರ ಇದೆ, ಬಟ್ ಅಷ್ಟೊಂದ್ ಹಲ್ಗಳು ಇರೋದ್ ನೋಡಿದ್ರೆ ತುಂಬಾ ವಿಚಿತ್ರ ಅನಿಸಿದೆ ಪ್ರಜ್ಞಾ. ಏ ಇದು ಏನಪ್ಪ ಅಂತ ಹೇಳಿದ್ರೆ, ಆ ಹಲ್ಲುಗಳು ನೋಡು, ಆ ಮಕ್ಕಳಲ್ಲಿ ಟೂ ಸೆಟ್ಸ್ ಆಫ್ ಟೀತ್ ಇರ್ತವೆ ಅಲ್ವಾ, ಟೆಂಪರರಿ ಟೀತ್, ಮಿಲ್ಕ್ ಟೀತ್ ಮತ್ತೆ ಪರ್ಮನೆಂಟ್ ಟೀತ್ ಅಂತೇಳಿ. ಸೊ ಅದೇ ಅಪ್ಪ ಇರೋದು, ಇದ್ ಯಾವ್ದು ಅಲ್ಲ, ಮಗುವಿನ ತಲೆಬುರುಡೆ ಅಷ್ಟೇ ನೋಡು.
ಓ ಸರಿ 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 ನೆಕ್ಸ್ಟ್ ಆದ್ರೂ ಟ್ರೈ ಮಾಡು ನೋಡೋಣ ಇದಾದ್ರೂ ಗೆಸ್ ಮಾಡು ನೋಡಕ್ಕೇನೋ ಒಳ್ಳೆ ಕ್ರೊಕೊಡೈಲ್ದು ತಲೆ ತರ ಕಾಣಿಸ್ತಿದ ನಂಗೆ ಅಲ್ಲ ನೀನ್ ಏನು ಗೆಸ್ಸೇ ಮಾಡಲ್ಲಪ್ಪ ನೀನು ಏನಿರ್ಬೋದು ಹಂಗಾದ್ರೆ ನೋಡು ಈಗ ಚಿತ್ರ ಬರುತ್ತೆ ನೀರಾನೆ ಓ ಸರಿ ಅಲ್ವಾ ಇದು ನೀರಾನೆ ತಲೆ ಬುರುಡೆ ಈಗ ನೆಕ್ಸ್ಟ್ ಆದ್ರೂ ನೀನ್ ಗೆಸ್ ಮಾಡ್ಲೇಬೇಕು ನೋಡು ಇದು ನಮ್ಗೆ ಸ್ವಲ್ಪ ಫೆಮಿಲಿಯರ್ ಇರುವಂತದ್ದೇ ಏನ್ ಅನ್ಸುತ್ತೆ ನಿಮ್ಗೆ ನಂಗ್ ನೋಡಕ್ಕೆ ಒಳ್ಳೆ ಏಲಿಯನ್ ತರ ಕಾಣಿಸ್ತದೆ ಪ್ರಜ್ಞಾ ಏನೇನೋ ಏನೇನೋ ಹೇಳ್ತೀಯ ಏಲಿಯನ್ ಮತ್ತೊಂದು ಅಂತ ಅಲ್ಲಿ ಹಲ್ಲು ಅಥವಾ ದಂತ ನೋಡು ಕರೆಕ್ಟ್ ಆಗಿ ಅದನ್ನಾದ್ರೂ ನೋಡಿ ಗೆಸ್ ಮಾಡು ಓ ನಿನ್ ದಂತ ಅಂತಿದ್ದಂಗೆ ನಂಗ್ ಅನ್ನಿಸ್ತಿದೆ ಮೋಸ್ಟ್ಲಿ ಆನೆ ಇರ್ಬೋದು ಅಂತ ಎಸ್ ಇದು ಕರೆಕ್ಟ್ ಆಗಿ ಗೆಸ್ ಮಾಡಿದೀಯ ನೋಡು ಆನೆ ಕಿವಿ ನೋಡು ಎಷ್ಟು ದೊಡ್ಡದಾಗಿದೆ ಇದೊಂಥರ ಆಫ್ರಿಕಾದ ಆನೆ ತರ ಕಾಣಿಸುತ್ತೆ ಅಲ್ವಾ ಹೌದೌದು ನೆಕ್ಸ್ಟ್ ನೋಡಿ ಈಗ ನೆಕ್ಸ್ಟ್ ಇದು ಯಾವ್ದು ಅಂತ ಹೇಳಿ ನೋಡೋಣ ನಿಜ ಹೇಳ್ಬೇಕಾದ್ರೆ ಕಪ್ಪೆ ಚಿಪ್ತರ ಕಾಣಿಸ್ತಿದೆ ಪ್ರಜ್ಞಾ ಏ ಇದು ಕಪ್ಪೆ ಚಿಪ್ ಅಲ್ಲ ಇದು ಕರೆಕ್ಟ್ ಆಗಿ ನೋಡು ಇದು ಯಾವ್ದು ಅಂತೇಳಿ ನಮ್ ಮನೇಲಿ ಇರುತ್ತೆ ಮನೇಲಿ ಇರುವಂತ ಒಂದು ಪ್ರಾಣಿಯ ತಲೆಬುರುಡೆ ಇದು ಮನೇಲಿರುವಂತದ್ದು ಅಂದ್ರೆ ಮೋಸ್ಟ್ಲಿ ನಾಯಿ ಅಥವಾ ಬೆಕ್ಕು ಇದ್ಯಾವ್ದಾದ್ರೂ ಆಗಿರ್ಬೋದಾ ಕರೆಕ್ಟ್ ನೋಡಿ ಇದು ಬೆಕ್ಕಿನ ತಲೆಬುರುಡೆ ನೋಡು ಎಷ್ಟು ಕ್ಯೂಟ್ ಆಗಿದೆ ನೋಡು ಮುದ್ದಾಗಿದೆ ನೋಡು ಬೆಕ್ಕು ಹೌದೌದು ಏ ನೆಕ್ಸ್ಟ್ ನೋಡಪ್ಪ ಇದು ಕೊನೆದು ಇದನ್ನ ಕರೆಕ್ಟ್ ಆಗಿ ಗೆಸ್ ಮಾಡ್ಲೇಬೇಕು ನೀನು ಇಲ್ಲ ಪ್ರಜ್ಞಾ ಗೊತ್ತಾಗ್ತಿಲ್ಲ ಪ್ಲೀಸ್ ಒಂದ್ ಕ್ಲೂ ಕೊಡ್ತೀಯಾ ಏ ಇದು ಮರದ ಮೇಲೂ ಇರುತ್ತೆ ನೆಲದ ಮೇಲೂ ಇರುತ್ತೆ ಮರದ ಮೇಲೆ ನೆಲದ ಮೇಲ ಮಂಕಿನ ಏ ಹೋಗೆ ಕೋತಿ ಕೋತಿ ತರ ಹೇಳ್ಬೇಡ ಆನ್ಸರು ಇದು ಯಾವ ಪ್ರಾಣಿ ಅಂದ್ರೆ ಸಣ್ಣ ಪ್ರಾಣಿ ಇದು ಇದು ಸಹ ತುಂಬಾ ಮುದ್ದಾಗಿರೋದು ಯಾವ್ದು ನೋಡೋ ಚಿತ್ರ ಬಂತು ನೋಡಿ ಯಾವ್ದು ಹೇಳಿ ನೋಡೋಣ ಅಳಿಲು ಎಸ್ ಅಳಿಲು ಸರಿಯಪ್ಪ ಇಲ್ಲಿಗೆ ಅಂತೂ ಇಂತೂ ನಿನ್ ಎಕ್ಸಾಮ್ಗೆ ನಾಳೆ ಇಂಟರ್ನಲ್ಸ್ಗೆ ಒಂದ್ ರೌಂಡ್ ಎಲ್ಲ ನಾನು ಮತ್ತೆ ಬಿಂದು ಸೇರ್ಕೊಂಡು ನಿಂಗ್ ರಿವೈಸ್ ಮಾಡಿದ್ವಿ ಮನೆಗೆ ಹೋಗಿ ನೀಟಾಗಿ ಓದ್ಕೊಳ್ಳೋಣ ಒಂದ್ ರೌಂಡ್ ಸರಿನಾ ಹಾ ಸರಿ ಪ್ರಜ್ಞಾ ನೀವಿಬ್ರು ಮನೆಗೆ ಹೋಗಿ ರಿವೈಸ್ ಮಾಡಿ ನಾನು ಇನ್ನೊಂದ್ಸಲ ಇಲ್ಲ ರಿವೈಸ್ ಮಾಡ್ಕೊಂಡ್ಬಿಡ್ತೀನಿ ಸರಿ ಆಲ್ ದ ಬೆಸ್ಟ್ ಚೆನ್ನಾಗಿ ಓದು ಸರಿನಾ ನಿಸರ್ಗ ಸರಿ ಪ್ರಜ್ಞಾ ಬಾಯ್ ನಿಸರ್ಗ ಇವಾಗ ತರಗತಿಯನ್ನು ನಿರ್ವಹಿಸಲು ಮತ್ತೆ ಮೌಲ್ಯಮಾಪನ ಮಾಡಲು ಒಂದಷ್ಟು ಚಟುವಟಿಕೆಗಳಿದೆ ಅದನ್ನ ನಮ್ಗೆ ರವಿರಾಜ್ ಸರ್ ಅವರು ತಿಳಿಸ್ಕೊಡ್ತಾರೆ ಶಿಕ್ಷಕ ಮಿತ್ರರೇ ಇಲ್ಲಿವರೆಗೂ ನೀವು ಮಾನವನ ಅಸ್ಥಿ ಪಂಜರ ಮೂಳೆಗಳು ಮತ್ತೆ ಕೀಲುಗಳ ಜೋಡಣೆ ಇವುಗಳ ಬಗ್ಗೆ ಎಲ್ಲ ನೀವು ಸಾಕಷ್ಟು ವಿಸ್ತಾರವಾಗಿ ತಿಳ್ಕೊಂಡಿದ್ದೀರಾ ಬನ್ನಿ ಇವಾಗ ನೀವು ತಿಳ್ಕೊಂಡಿರುವಂತ ವಿಚಾರಗಳನ್ನ ನಾವು ಆಕ್ಚುಯಲ್ ಆಗಿ ತರಗತಿಗಳಲ್ಲಿ ಅಂದ್ರೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅನುಕೂಲವಾಗುತ್ತೋ ಆ ರೀತಿಯಲ್ಲಿ ನಾವು ಯಾವ ಚಟುವಟಿಕೆಗಳನ್ನ ಮಾಡಬಹುದು ಅನ್ನೋದನ್ನ ಇಲ್ಲಿ ಸ್ವಲ್ಪ ನೋಡೋಣ ಅದರಲ್ಲಿ ಮೊದಲನೇದು ಕೀಲುಗಳ ಮಾದರಿ ತಯಾರಿಕೆ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಮೂರು ಕೀಲುಗಳು ನಿಮ್ಗೆ ಕಾಣಿಸ್ತಾ ಇದೆ ಮೊದಲನೇದು ಗೋಲ ಮತ್ತು ಗುಳಿ ಕೀಲು ಇಲ್ಲಿ ನೀವು ಈ ಕೀಲುಗಳ ಮಾದರಿಯನ್ನ ನಮ್ಗೆ ಸುಲಭವಾಗಿ ಕೈಗೆಟುಕುವಂತ ವಸ್ತುಗಳು ಮತ್ತೆ ನಮ್ಗೆ ಅನಗತ್ಯವಾದಂತ ವಸ್ತುಗಳಿಂದನೇ ನಾವು ಇಲ್ಲಿ ತಯಾರಿಸಬಹುದಾಗಿದೆ ಇಲ್ಲಿ ನೀವು ಚಿತ್ರ ನೋಡ್ತಾ ಇದ್ದೀರಾ ಎರಡು ಬಾಲ್ ತಗೊಂಡು ಅದರಲ್ಲಿ ಒಂದ್ ಬಾಲನ್ನ ಎಕ್ಸಾಕ್ಟ್ಲಿ ಹಾಫ್ ಅಲ್ಲಿ ಕಟ್ ಮಾಡ್ಬಿಟ್ಟು ಇನ್ನೊಂದ್ ಬಾಲನ್ನ ಆ ಕಟ್ ಮಾಡಿರೋ ಬಾಲಲ್ಲಿ ನೀವು ಇನ್ಸರ್ಟ್ ಮಾಡಿ ಅದನ್ನ ವಿದ್ಯಾರ್ಥಿಗಳಿಗೆ ತೋರಿಸಿದಾಗ ನೀವು ಇಲ್ಲಿ ಒಂದು 360 ಡಿಗ್ರಿ ರೊಟೇಷನ್ ಅನ್ನ ನಾವು ತುಂಬಾ ಅರ್ಥವತ್ತಾಗಿ ನಾವು ಅವರಿಗೆ ಅಂದ್ರೆ ಮನದಟ್ಟು ಮಾಡಿಸಬಹುದಾಗಿದೆ ಅದೇ ರೀತಿಯಲ್ಲಿ ನೀವು ನಮ್ ನೆಕ್ಸ್ಟ್ ಕೀಲ್ ನೋಡ್ತಾ ಇದ್ದೀರಾ ಬಿಜಾಗ್ರಿ ಕೀಲು ಅಂತ ಇದನ್ನ ಕೂಡ ಅಷ್ಟೇನೆ ನಾವು ನಮ್ಮ ಮನೇಲಿರೋ ಪೈಪ್ ಅಥವಾ ಒಂದು ಪೆನ್ಸಿಲ್ ಪೆನ್ನು ಇದನ್ನ ಯೂಸ್ ಮಾಡಿನೇ ಮಾಡಬಹುದು ಮತ್ತೆ ಸಮತಟ್ಟಾದ ಕೀಲು ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ ಎರಡು ಟೀ ಕಪ್ ಇದೆ ಮಧ್ಯದಲ್ಲಿ ಒಂದು ಏನೋ ಕಾರ್ಡ್ಬೋರ್ಡ್ ಶೇಪ್ದು ಒಂದು ಏನೋ ಆಕಾರ ಇದೆ ಇಲ್ಲೂ ಕೂಡ ಅಷ್ಟೇ ಸಮತಟ್ಟಾದ ಕೀಲು ಇಲ್ಲಿ ಮಧ್ಯದಲ್ಲಿ ನೀವೇನೋ ಗ್ರೀಸ್ ಅಥವಾ ಯಾವ್ದು ಇನ್ಯಾವ್ದಾದ್ರು ಲ್ಯೂಬ್ರಿಕೆಂಟ್ ಆ ತರದನ್ನ ಯೂಸ್ ಮಾಡ್ಬಿಟ್ಟು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಎರಡು ಕೀಲುಗಳು ಒಂದ್ರ ಮೇಲೆ ಒಂದು ಸಮತಟ್ಟಾಗಿ ಅದು ಗ್ಲೈಡ್ ಆಗುತ್ತೆ ಅದರ ಮಧ್ಯದಲ್ಲಿ ಯಾವ ರೀತಿ ಸೈನೋವೇಲ್ ಫ್ಲೂಯಿಡ್ ಅಂತ ನೀವು ತಿಳ್ಕೊಂಡಿದ್ದೀರಾ ಕೀಲುಗಳಲ್ಲಿ ಒಂದು ಫ್ಲೂಯಿಡ್ ಅಥವಾ ಒಂದು ದ್ರವ ಇರುತ್ತೆ ಅಂತ ಸೊ ಅದನ್ನ ಕೂಡ ನಾವಿಲ್ಲಿ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿಸಬಹುದು ಮತ್ತೆ ಇಲ್ಲಿ ನಾವು ಇದರ ಒಂದು ಕಲಿಕಾ ಫಲಗಳನ್ನ ನೋಡೋದಾದ್ರೆ ವಿದ್ಯಾರ್ಥಿಗಳು ಈ ಕೀಲುಗಳ ಮಾದರಿಯನ್ನ ಅವರೇ ತಯಾರಿಸ್ತಾರೆ ನೀವು ಅವರಿಗೆ ಗೈಡ್ ಮಾಡಿದಾಗ ಅವರೇ ತಯಾರಿಸ್ತಾರೆ ಮತ್ತೆ ಇದರಿಂದ ಅವ್ರೇನ್ ಮಾಡ್ತಾರೆ ಇದನ್ನ ಅದು ಅವುಗಳ ಒಂದು ವಿನ್ಯಾಸ ಮತ್ತೆ ಅವುಗಳ ಒಂದು ಕಾರ್ಯವನ್ನ ಅವರು ಅರ್ಥ ಮಾಡ್ಕೋತಾರೆ ಮತ್ತೆ ಅದನ್ನ ವಿಶ್ಲೇಷಿಸುವಂತ ಸಾಮರ್ಥ್ಯ ಕೂಡ ಅವರಲ್ಲಿ ಬರುತ್ತೆ
ಆಮೇಲೆ ಇನ್ನೊಂದು ಪ್ರಮುಖವಾದಂಥದ್ದು ಅಂದ್ರೆ ಅವರಲ್ಲಿ ನಾವು ಒಂದು ವೈಜ್ಞಾನಿಕ ಮನೋಭಾವನೆಯನ್ನ ವೈಜ್ಞಾನಿಕ ಚಿಂತನೆಯನ್ನ ನಾವು ಅವರಲ್ಲಿ ಬೆಳೆಸಬಹುದಾಗಿದೆ. ಹಾಗಾದ್ರೆ ಇಲ್ಲಿ ನೀವು ನೋಡ್ತಿದ್ದೀರಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಮೂರೇ ಕೀಲುಗಳು ನಾವು ಇಲ್ಲಿ ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತಿರೋದು. ಇದೇ ರೀತಿಯಲ್ಲಿ ನೀವು ನಿಮ್ಮ ಒಂದು ಚಟುವಟಿಕೆಗೆ ಅನುಗುಣವಾಗಿ ಬೇರೆ ಕೀಲುಗಳ ಮಾದರಿಗಳನ್ನ ಕೂಡ ನೀವು ಸುಲಭವಾಗಿ ಸಿಗುವಂತ ಒಂದು ವಸ್ತುಗಳಿಂದನೇ ಇಲ್ಲಿ ನಾವು ತಯಾರಿಸಬಹುದಾಗಿದೆ. ಬನ್ನಿ ಮುಂದಿನ ಭಾಗಕ್ಕೆ ಹೋಗೋಣ. ಹಾಗಾದ್ರೆ ಮುಂದಿನ ಭಾಗದಲ್ಲಿ ನಾವು ಅಸ್ಥಿ ಪಂಜರ ವ್ಯವಸ್ಥೆಯ ಮಾದರಿ ನೀವಿಲ್ಲಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಅಸ್ಥಿ ಪಂಜರ ಕಾಣಿಸ್ತಿದೆ ನಮ್ಗೆಲ್ಲ. ನಮ್ಮ ಸ್ಕೂಲಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲಾ ಸ್ಕೂಲ್ಗಳಲ್ಲೂ ಒಂದು ಅಸ್ಥಿ ಪಂಜರ ನಮ್ಗೆ ಇಲಾಖೆಯಿಂದ ನಮ್ಗೆ ಸಪ್ಲೈ ಮಾಡಿದ್ದಾರೆ. ಇಲ್ಲಿ ಈ ಒಂದು ಅಸ್ಥಿ ಪಂಜರವನ್ನ ನಾವು ವಿದ್ಯಾರ್ಥಿಗಳನ್ನ ಎರಡು ಅಥವಾ ಮೂರು ಜನರ ಒಂದು ಗುಂಪನ್ನ ಮಾಡಿಬಿಟ್ಟು ಆ ಅಸ್ಥಿ ಪಂಜರದ ಹತ್ತಿರ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಿ ಅದನ್ನ ವಿವರಿಸಿ ಆಮೇಲೆ ಅವರಿಗೆ ಅದನ್ನ ಅರ್ಥೈಸ್ಕೊಳ್ಳೋದಕ್ಕೆ ಬಿಟ್ಟಾಗ ಅವರು ಅದನ್ನ ಅಸ್ಥಿ ಪಂಜರವನ್ನ ಅಂದ್ರೆ ತುಂಬಾ ಕ್ರಮಬದ್ಧವಾಗಿ ಅವರು ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇಂದ ಅವರು ಅದನ್ನ ಅವಲೋಕನ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಈಗ ಯಾವ್ದನ್ನೇ ಆದ್ರೂ ಅಷ್ಟೇ ನಾವು ನೋಡಿ ಕಲಿತಾಗ ಮಾತ್ರ ಅದು ಆಸಕ್ತಿ ಹೆಚ್ಚಾಗಿರುತ್ತೆ ನಮ್ಮಲ್ಲಿ. ಹಾಗಾಗಿ ವಿದ್ಯಾರ್ಥಿಗಳು ಆ ಕೀಲುಗಳ ಒಂದು ರೂಪ ಇರ್ಬೋದು, ಅವುಗಳು ಇಲ್ಲಿ ಯಾವ ಪೊಸಿಷನ್ ಅಲ್ಲಿ ಇದೆ, ಯಾವ ರೀತಿ ಅಟ್ಯಾಚ್ಮೆಂಟ್ ಅಲ್ಲಿ ಇರುತ್ತೆ, ಇದನ್ನೆಲ್ಲ ಅವರು ತುಂಬಾ ಅರ್ಥೈಸ್ಕೊಳ್ಳುವಂತ ಸಾಮರ್ಥ್ಯವನ್ನು ಗಳಿಸ್ತಾರೆ. ಆಮೇಲೆ ಇದರಲ್ಲೂ ಇಂಥ ಒಂದು ಚಟುವಟಿಕೆಯಿಂದ ಕೂಡ ನಾವು ವಿದ್ಯಾರ್ಥಿಗಳಲ್ಲಿ ಒಂದು ವೈಜ್ಞಾನಿಕ ಮನೋಭಾವನೆಯನ್ನ ನಾವು ಬೆಳೆಸಬಹುದಾಗಿದೆ. ವೈಜ್ಞಾನಿಕ ಮನೋಭಾವನೆ ಇವಾಗ ನಾವು ವಿಜ್ಞಾನವನ್ನ ನಾವು ಬೋಧಿಸ್ತಾ ಇದ್ದೀವಿ ಅಂದ್ರೆ ನಮ್ಮ ಒಂದು ಗುರಿ ಮತ್ತೆ ನಮ್ಮ ಒಂದು ಮಹತ್ವದ ಕಾರ್ಯ ಏನಾಗಿರುತ್ತೆ ಅಂದ್ರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಒಂದು ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸುವುದು. ಅವರು ನಿಸರ್ಗದಲ್ಲಿ ಯಾವುದೇ ಒಂದು ಚಟುವಟಿಕೆ ನೋಡಿದಾಗ, ಯಾವುದೇ ವಿದ್ಯಮಾನವನ್ನ ನೋಡಿದಾಗ ಅವರು ವೈಜ್ಞಾನಿಕವಾಗಿ ಒಂದು ಚಿಂತನೆ ಮಾಡುವಂತ ಸಾಮರ್ಥ್ಯವನ್ನ ಇಲ್ಲಿ ಗಳಿಸ್ಕೋತಾರೆ. ಸೊ ಇದರಿಂದ ನಾವೇನಾಗುತ್ತೆ ಸಮಾಜದಲ್ಲಿ ಮೂಢನಂಬಿಕೆಗಳು ಆಮೇಲೆ ಈ ಅಂಧಶ್ರದ್ಧೆಗಳು ಇವುಗಳನ್ನೆಲ್ಲ ಕಡಿಮೆ ಮಾಡ್ತಾ ಬರ್ಬೋದಾಗಿದೆ. ಯಾವಾಗ ಅಂತ ಹೇಳಿದ್ರೆ ವೈಜ್ಞಾನಿಕ ಚಿಂತನೆಯನ್ನ ನಾವು ಅವರಲ್ಲಿ ರೂಢಿಸಿದಾಗ. ಏನಾದ್ರೆ ಮುಂದಿನ ಒಂದು ನಾವು ಭಾಗಕ್ಕೆ ಹೋಗೋದಾದ್ರೆ ಮುಂದಿನ ಭಾಗದಲ್ಲಿ ನೀವು ನೋಡ್ತಿದ್ದೀರಾ ಪಜಲ್ ಮತ್ತು ಸಿಮ್ಯುಲೇಷನ್ ಅಂತ. ಪಜಲ್ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ, ಅದಕ್ಕೆ ಒಂದು ನಿರ್ದಿಷ್ಟವಾದ ಜೋಡಣೆ ಅಂತ ಇರೋದಿಲ್ಲ, ಅದನ್ನ ಆ ಜೋಡಣೆಯನ್ನ ಸರಿಪಡಿಸಿರೋದಿಲ್ಲ. ಸೊ ಇಲ್ಲಿ ನೀವು ಪಜಲ್ ರೂಪದಲ್ಲಿ ಮಾಡೋದಾದ್ರೆ ಒಂದು ಶೀಟ್, ಒಂದು ಸಂಪೂರ್ಣ ಅಸ್ಥಿ ಪಂಜರ ಇರುವಂತ ಒಂದು ಶೀಟ್ ಅನ್ನ ನಾವು ತೆಗೆದುಕೊಂಡು ಅದರಲ್ಲಿ ಕೀಲುಗಳು ಅಥವಾ ಬೇರೆ ಬೇರೆ ಒಂದು ಎಲುಬುಗಳು ಅವುಗಳ ಒಂದು ಭಾಗಗಳನ್ನು ನಾವು ಕತ್ತರಿಸಿ ವಿದ್ಯಾರ್ಥಿಗಳ ಕೈಗೆ ಕೊಡಬೇಕು. ಅದನ್ನ ನೋಡಪ್ಪ ನೀನು ಈಗ ಒಂದು ಮಾನವನ ಅಸ್ಥಿ ಪಂಜರದ ಒಂದು ಸಂಪೂರ್ಣ ಒಂದು ನಕ್ಷೆಯನ್ನ ನೀನಿಲ್ಲಿ ಹೊಂದಿಕೆ ಮಾಡು, ಹೊಂದಾಣಿಸು ಅಂತ ಹೇಳಿದಾಗ ಅವ್ರಿಗೆ ನನ್ನ ಈ ಹಿಂದೆ ಹೇಳಿದಾಗೆ ಇಂಥ ಚಟುವಟಿಕೆಗಳನ್ನ ವಿದ್ಯಾರ್ಥಿಗಳಿಗೆ ನಾವು ಕೊಟ್ಟಾಗ ಏನಾಗುತ್ತೆ ಅವ್ರು ತುಂಬಾ ಆಸಕ್ತಿದಾಯಕವಾಗಿನೇ ಮಾಡ್ತಾರೆ, ಅದು ನಮ್ಗೆಲ್ರಿಗೂ ತಿಳಿದಿದೆ. ಸೊ ಈ ರೀತಿ ಏನಾಗುತ್ತೆ ಆತ ಅಟೆಂಪ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅಲ್ಲಿ ಒಂದ್ ಸ್ವಲ್ಪ ಅವರು ಮಿಸ್ಟೇಕ್ ಮಾಡ್ಬೋದು, ಆದರೆ ನಾವು ಶಿಕ್ಷಕರಾದವರು ಅವ್ರಿಗೆ ಮಾರ್ಗದರ್ಶನ ನೀಡ್ತಾ ಹೋದಾಗ ಏನಾಗುತ್ತೆ ಇಲ್ಲಿ ಅವರು ಇದರಿಂದ ಏನ್ ಗಳಿಸ್ಕೋತಾರೆ ಅಂದ್ರೆ ಒಂದು ಸಿಸ್ಟಮೆಟಿಕ್ ಅರೇಂಜ್ಮೆಂಟ್ ಮಾಡುವಂತ ಒಂದು ಕೆಪಾಸಿಟಿ ಅವರಲ್ಲಿ ಬರುತ್ತೆ ಅಂದ್ರೆ ಅದರ ಅರ್ಥ ಏನು, ಅವರು ಆ ಒಂದು ಕಾನ್ಸೆಪ್ಟ್ ಅನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಆ ಕೀಲುಗಳು ಎಲ್ಲಿ ಇರುತ್ತೆ, ಯಾವ ರೀತಿ ಜೋಡಣೆ ಆಗಿರುತ್ತೆ, ಯಾವ ಒಂದು ಬೋನ್ ಯಾವ ಭಾಗದಲ್ಲಿ ಇರುತ್ತೆ, ಇದೆಲ್ಲವನ್ನ ಅವರು ವ್ಯವಸ್ಥಿತವಾಗಿ ತಿಳ್ಕೊಂಡಿರ್ತಾರೆ. ಸೊ ನೀವು ಸ್ಕ್ರೀನಿನ ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ ಸಿಮ್ಯುಲೇಷನ್. ಇಲ್ಲಿ ಸ್ಕ್ರೀನಿನ ಇನ್ನು ಬಲಭಾಗದಲ್ಲಿ ಒಂದು ಲಿಂಕ್ ಇದೆ ಶಿಕ್ಷಕ ಮಿತ್ರರೇ, ಗಮನಿಸಿ ಅದನ್ನ. ಈ ಲಿಂಕ್ ನ ನೀವು ಡೈರೆಕ್ಟ್ ಆಗಿ ಕಾಪಿ ಮಾಡಿಬಿಟ್ಟು ನೀವು ನಿಮ್ಮ ಬ್ರೌಸರ್ ಅಲ್ಲಿ ಪೇಸ್ಟ್ ಮಾಡಿದ್ರೆ ಈ ರೀತಿಯಲ್ಲಿ ABCYA ಅನ್ನುವಂತ ಒಂದು ಪೇಜ್ ಇಲ್ಲಿ ನಿಮ್ಗೆ ಓಪನ್ ಆಗುತ್ತೆ. ಅಥವಾ ನಿಮ್ಗೆ ಇಲ್ಲಿ ನಾವು ಪೋಸ್ಟ್ ರೀಡಿಂಗ್ ಮಟೀರಿಯಲ್ ಅಲ್ಲಿ ಕೂಡ ಒಂದು ಲಿಂಕ್ ಅನ್ನ ನಾವು ಪ್ರೊವೈಡ್ ಮಾಡಿರ್ತೀವಿ, ಅದನ್ನ ನೀವು ಡೈರೆಕ್ಟ್ ಆಗಿ ಪ್ರೆಸ್ ಮಾಡಿದ್ರೆ ಬ್ರೌಸರ್ ಅಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಲರ್ನ್ ದ ಸ್ಕೆಲಿಟಲ್ ಸಿಸ್ಟಮ್ ಅಂತ ಇದೆ, ABCYA.com ಅಂತ ಇದೆ. ಸೊ ಇಲ್ಲಿ ನಾವು ಮಾನವನ ಅಸ್ಥಿ ಪಂಜರದ ಒಂದು ಸಂಪೂರ್ಣ ಒಂದು ಸಿಮ್ಯುಲೇಷನ್ ಅನ್ನ ನಾವು ಮಾಡ್ಬೋದು. ಇಲ್ಲಿ ಮತ್ತೆ ಇದರಲ್ಲಿ ನಾವು ಎರಡು ಭಾಗಗಳನ್ನ ನೋಡ್ಬೋದು. ಮೊದಲನೇ ಭಾಗದಲ್ಲಿ ನೀವು ಮಾನವನ ಅಸ್ಥಿ ಪಂಜರದಲ್ಲಿ ಇರುವಂತ ವಿವಿಧ ಮೂಳೆಗಳು ಎಲುಬು ಕೀಲುಗಳು ಇವುಗಳ ಹೆಸರು ಇಲ್ಲಿ ಲೇಬಲ್ ಅಂತ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಇದು ನೀವು ಎಡಭಾಗದಿಂದ ಹೋದಾಗೆ ನೋಡಿ ಫೀಮರ್, ರಿಬ್ ಕೇಜ್, ಕಾರ್ಪೆಲ್ಸ್, ಮೆಟಾಕಾರ್ಪೆಲ್ಸ್ ಈ ರೀತಿಯ ಇಂಗ್ಲಿಷ್ ಹೆಸರುಗಳೆಲ್ಲ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ಮಾಡಬೇಕಾಗಿರೋ ಕಾರ್ಯ ಏನು ಅಂತ ಹೇಳಿದ್ರೆ ಇಲ್ಲಿ ಒಂದು ಅಸ್ಥಿ ಪಂಜರ ಕಾಣಿಸ್ತಿದೆ ಮತ್ತೆ ಅಲ್ಲಿ ಗುರುತು ಭಾಗ ಗುರುತಿಸೋದಕ್ಕೆ ಖಾಲಿ ಜಾಗ ಕೂಡ ಇದೆ.
ಇವಾಗ ಆ ಖಾಲಿ ಜಾಗ ಏನಿದೆ ಅಲ್ವಾ ಅಲ್ಲಿ ನೀವು ಆ ಒಂದು ಭಾಗದ ಸರಿಯಾದ ಹೆಸರನ್ನ ತೆಗೆದುಕೊಂಡು ಹೋಗಿ ಪೂರಿಸ್ಬೇಕು. ಇಲ್ಲಿ ನಾನು ನೋಡಿ ಸ್ಕ್ಯಾಪುಲಾ ಕಾರ್ಪೆಲ್ಸ್ ಅಂತ ಎಲ್ಲ ಇದೆ ನೋಡಿ. ಇಲ್ಲಿ ಕಾರ್ಪೆಲ್ಸ್ ಅನ್ನುವಂಥದ್ದನ್ನ ನನ್ನ ತಲೆಬುರುಡೆಗೆ ಇಟ್ಟರೆ ಅದು ತೆಗೆದುಕೊಳ್ಳಲ್ಲ. ಇಲ್ಲಿ ನಾವು ಏನಾದರೂ ರಾಂಗ್ ಲೇಬಲಿಂಗ್ ಮಾಡಿದರೆ ಅದು ಅಲ್ಲಿ ಕಂಪ್ಲೀಟ್ ಆಗೋದೇ ಇಲ್ಲ, ಇನ್ಕಂಪ್ಲೀಟ್ ಆಗಿಯೇ ಇರುತ್ತೆ. ಎಲ್ಲಿವರೆಗೂ ಇನ್ಕಂಪ್ಲೀಟ್ ಆಗಿರುತ್ತೆ ಅಂದರೆ ನಾವೊಂದು ಅದಕ್ಕೆ ಸೂಟೇಬಲ್ ಆದಂಥ ಹೆಸರನ್ನು ನೋಡಿ ಇಲ್ಲಿ ಫೇಷಿಯಲ್ ಬೋನ್ಸ್ ಅಂತ ನಾನು ತಂದು ಕೂರಿಸಿದ್ದೀನಿ ಮುಖದ ಮೇಲೆ ಇರುವಂಥ ಒಂದು ಬೋನ್ಗೆ. ನೋಡಿ ಅಲ್ಲಿ ಕರೆಕ್ಟಾಗಿ ಕೂತ್ಕೊಂಡಿದೆ ಅದು ಬಾಕ್ಸಲ್ಲಿ. ಅದೇ ರೀತಿಯಲ್ಲಿ ನೀವು ಮುಂದಿನ ಭಾಗಕ್ಕೆ ಹೋಗೋದಾದ್ರೆ ಲೇಬಲಿಂಗ್ ಅನ್ನ ನೋಡಿದಿರಾ ನೀವು. ಮುಂದಿನ ಭಾಗದಲ್ಲಿ ನಾವು ಸಿಮ್ಯುಲೇಷನ್ಗೆ ಬರೋಣ. ಇವಾಗ ನಾವು ಸಿಮ್ಯುಲೇಷನ್ಗೆ ಬರೋದಾದ್ರೆ ಇವಾಗ ನಮ್ಮ ಮನೆಗಳಲ್ಲಿ ಮಕ್ಕಳು ಗೇಮ್ ಎಲ್ಲ ಆಡ್ತಾ ಇರ್ತಾರೆ, ರೇಸು ಕಾರ್ ರೇಸ್ ಬೈಕ್ ರೇಸ್ ಎಲ್ಲ ಆಡ್ತಿರ್ತಾರೆ ನೋಡಿರ್ತೀವಿ ನಾವು. ಅವ್ರು ಆಕ್ಚುಲಿ ಅಲ್ಲಿ ಏನು ಡ್ರೈವ್ ಮಾಡ್ತಿರೋದಿಲ್ಲ, ಬಟ್ ಡ್ರೈವ್ ಮಾಡ್ತಾ ಇದೀವಿ ಅನ್ನೋ ರೀತಿಯಲ್ಲಿ ಅದು ಸಿಮ್ಯುಲೇಟ್ ಮಾಡ್ತಿರುತ್ತೆ. ಸೊ ಅದೇ ರೀತಿಯ ಸಿಮ್ಯುಲೇಷನ್ ಅನ್ನ ನಾವಿಲ್ಲಿ ಅಸ್ಥಿ ಪಂಜರಕ್ಕೂ ಕೂಡ ವ್ಯವಸ್ಥೆ ಮಾಡಿದ್ವಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ಖಾಲಿ ಮಾನವ ಶರೀರ ಇದೆ, ಮತ್ತೆ ಎಡಭಾಗದಲ್ಲಿ ಬಲಭಾಗದಲ್ಲಿ ಮೂಳೆಗಳ ಗುಂಪುಗಳ ಕೂಡ ಇದೆ. ನಮ್ಗೆ ಇಲ್ಲಿ ನಾವು ಈ ಹಿಂದಿನ ನಮ್ಮ ಪೂರ್ವಜ್ಞಾನವನ್ನ ಉಪಯೋಗಿಸಿ ನಾವ್ ಏನ್ ಮಾಡ್ತೀವಿ ಈಗ ನೋಡಿ ಇಲ್ಲಿ ನನ್ನ ತಲೆ ಬುರುಡೆಯನ್ನ ಆ ತಲೆ ಬುರುಡೆ ಇಡ್ಬೇಕಾದಂತ ಜಾಗದಲ್ಲಿ ಇಟ್ಟಾಗ ಅದು ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಎದೆ ಭಾಗದ ಮೂಳೆ, ಎದೆ ಭಾಗದ ಮೂಳೆಯಿಂದ ನೋಡಿ ನಾನು ಇಲ್ಲಿ ಎದೆ ಭಾಗಕ್ಕೆ ಇಟ್ಟಾಗ ಅಲ್ಲಿ ಕರೆಕ್ಟ್ ಆಗಿ ಅದು ಜೋಡಣೆ ಆಗಿದೆ. ಅದೇ ನಾನು ಏನಾದರೂ ರಾಂಗ್ ಬೋನ್ ಅನ್ನ ಅಂದ್ರೆ ಆ ಭಾಗಕ್ಕೆ ಸರಿ ಹೊಂದಲಾರದ ಒಂದು ಬೋನ್ ಅನ್ನ ನಾನು ತೆಗೆದುಕೊಂಡಾಗ ಅಲ್ಲಿಟ್ರೆ ಅದು ಅಲ್ಲಿ ಕೂರೋದೇ ಇಲ್ಲ. ಸೊ ಇದು ಕೂಡ ಇನ್ಕಂಪ್ಲೀಟ್ ಆಗಿರುತ್ತೆ. ನೋಡಿ ಇಲ್ಲಿ ಗ್ರೀನ್ ಲೈಟ್ ಕೂಡ ಕಾಣಿಸ್ತಿರುತ್ತೆ. ಗ್ರೀನ್ ಲೈಟ್ ನಮ್ಗೆ ಯಾವಾಗ ಕಾಣಿಸುತ್ತೆ ಅಂತ ಹೇಳಿದ್ರೆ ನೀವು ಸರಿಯಾದ ಒಂದು ಬೋನ್ ಅನ್ನ ಆ ಸರಿಯಾದ ಪ್ಲೇಸ್ ಅಲ್ಲಿ ಇಟ್ಟಾಗ ಮಾತ್ರ ಆ ಒಂದು ಗ್ರೀನ್ ಲೈಟ್ ಬ್ಲಿಂಕ್ ಆಗುತ್ತೆ. ಅದೇ ರೀತಿಯಲ್ಲಿ ನೀವು ಇದನ್ನ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮಕ್ಕಳಲ್ಲೂ ಕೂಡ ಮಾಡಿಸ್ಬೋದು. ಇವಾಗ ಎಲ್ಲ ಮಕ್ಕಳಲ್ಲೂ ಸ್ಮಾರ್ಟ್ ಫೋನ್ ಅಂತೂ ಇದ್ದೇ ಇರುತ್ತೆ ಆನ್ಲೈನ್ ತರಗತಿ ಅಂತ. ಬನ್ನಿ ಹಾಗಾದ್ರೆ ಮುಂದಿನ ಭಾಗಕ್ಕೆ ನಾವು ಹೋಗೋಣ. ಮುಂದಿನ ಭಾಗದಲ್ಲಿ ಶಿಕ್ಷಕ ಮಿತ್ರರೇ ನಾವು ಓರಿಗಮಿ ಪ್ರಾಣಿಗಳ ನಡಿಗೆ ನೋಡಿ. ಓರಿಗಮಿ ಅನ್ನುವಂಥದ್ದು ಅದು ಬೇಸಿಕಲಿ ಅದು ಒಂದು ಜಾಪನೀಸ್ ವರ್ಡ್. ಅದು ಅಂದ್ರೆ ಪೇಪರ್ ಫೋಲ್ಡ್, ಆರ್ಟ್ ಆಫ್ ಪೇಪರ್ ಫೋಲ್ಡಿಂಗ್ ಅಂತ ಕರಿತೀವಿ. ಇಲ್ಲಿ ನಾವು ಸ್ವಲ್ಪ ನಾವು ಸೈಂಟಿಫಿಕ್ ಓರಿಗಮಿ ಬಗ್ಗೆ ಮಾತಾಡೋದಾದ್ರೆ ಪೇಪರ್ ಫೋಲ್ಡಿಂಗ್ ಇಂದ ನಾವು ಏನ್ ಮಾಡ್ತೀವಿ ವಿವಿಧ ಪ್ರಾಣಿಗಳ ನಡಿಗೆಗಳನ್ನ ನಾವಲ್ಲಿ ನಕಲಿಸಬಹುದು. ಇಲ್ಲಿ ನೀವು ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ ಹಾವು. ಈ ಪೇಪರ್ ಫೋಲ್ಡಿಂಗ್ ಅನ್ನ ಹಾವಿನ ರೀತಿಯಲ್ಲೇ ನಾವು ಜೋಡಿಸಿದಾಗ ಏನಾಗುತ್ತೆ, ಹಾವು ಯಾವ ರೀತಿ ಅದೊಂದು ಸರೀಸೃಪ, ಅದ್ ಯಾವ ರೀತಿಯಲ್ಲಿ ಅದು ತೆವಳ್ಕೊಂಡು ಚಲಿಸುತ್ತೋ ಅದರ ನಡಿಗೆಯನ್ನ ನಕಲಿಸುವ ರೀತಿಯಲ್ಲಿ ಈ ಒಂದು ಓರಿಗಮಿಯ ಒಂದು ಮಾಡೆಲ್ ಇರುತ್ತೆ. ಇನ್ನು ಇಲ್ಲಿ ನಾವು ಇತರ ಪ್ರಾಣಿಗಳ ಒಂದು ಮಾದರಿಗಳನ್ನ ಕೂಡ ಇಲ್ಲಿ ನಾವು ತಯಾರಿಸಬಹುದು. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಮೀನ್ ಇದೆ. ಮೀನು ಅದಕ್ಕೆ ಒಂದು ಈಜೋಕ್ಕೆ ಸಹಾಯ ಆಗುತ್ತ ಒಂದು ರೆಕ್ಕೆಗಳಿದೆ. ಆ ರೆಕ್ಕೆಗಳನ್ನ ನಾವು ಪೇಪರ್ ಫೋಲ್ಡಿಂಗ್ ಮುಖಾಂತರ ಮಾಡಿ ನಾವು ವಿದ್ಯಾರ್ಥಿಗಳಿಗೆ ಅವರಿಗೆ ಪ್ರದರ್ಶನ ಮಾಡಿದಾಗ ಅದು ವಿದ್ಯಾರ್ಥಿಗಳಿಗೆ ಸ್ವತಃ ನೀವೇ ಮಾಡಿ ಅಂತ ಹೇಳಿದಾಗ ಅವ್ರು ತುಂಬಾನೇ ಆಸಕ್ತಿಯಿಂದ ಮಾಡ್ತಾರೆ ಇಂಥ ಚಟುವಟಿಕೆಗಳನ್ನೆಲ್ಲ. ಇಲ್ಲೇನಾಗುತ್ತೆ ಅವರನ್ನ ನಾವು ಚಟುವಟಿಕೆಗಳಲ್ಲೂ ತೊಡಸ್ಕೋಬಹುದು, ಪ್ಲಸ್ ಅವರಿಗೆ ಪಾಠವನ್ನ ನಾವು ಅರ್ಥೈಸೋದಕ್ಕೂ ಕೂಡ ನಾವು ಅದಕ್ಕೆ ತುಂಬಾನೇ ಅನುಭವ ಮಾಡಿಕೊಡುತ್ತೆ ಇದು. ಇಲ್ಲಿ ಹಕ್ಕಿಗಳೆಲ್ಲ ನಾವು ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಹಕ್ಕಿ ಇದೆ, ಡೈನೋಸಾರ್ ಇದೆ. ಹಕ್ಕಿ ಯಾವ ರೀತಿ ತನ್ನ ವಿಂಗ್ಸ್ ಅಂದ್ರೆ ಹಕ್ಕಿಗೆ ಚಲ ನೋಡಿ ವಿದ್ಯಾರ್ಥಿ ಇಲ್ಲಿ ಎರಡಕ್ಕಿಂತ ಹೆಚ್ಚು ಪರಿಕಲ್ಪನೆಯನ್ನ ಅರ್ಥ ಮಾಡಿಕೊಳ್ಳುವಂತ ಸಾಮರ್ಥ್ಯವನ್ನು ಗಳಿಸ್ಕೋತಾನೆ. ಒಂದು ಆತ ಇಲ್ಲಿ ತುಂಬಾ ಸೈಂಟಿಫಿಕ್ ಆಗಿ ಒಂದು ಮಾದರಿಯನ್ನ ತಯಾರಿಸ್ತಾ ಒಂದನೇದು. ಇನ್ನು ಎರಡನೇದು ಅಂತ ಹೇಳಿದ್ರೆ ಯಾವ ಪ್ರಾಣಿಯ ನಡಿಗೆ ಯಾವ ರೀತಿ ಇರುತ್ತೆ. ಇಲ್ಲಿ ಹಕ್ಕಿ ಅಂತ ಬಂದಾಗ ಅದು ಕಾಲಿನಿಂದ ನಡೆಯೋದಕ್ಕಿಂತ ಅದು ತನ್ನ ವಿಂಗ್ಸ್ ಅನ್ನ ಬಳಸ್ಬಿಟ್ಟು ಅದರಲ್ಲಿ ಫೆದರ್ಸ್ ಅರೇಂಜ್ಮೆಂಟ್ ಇರುತ್ತೆ, ಸೊ ಅದು ಹಾರುತ್ತೆ. ಅದೇ ರೀತಿ ಡೈನೋಸರ್ ಅಂತ ಬಂದಾಗ ಆ ಮುಂಗಾಲುಗಳು ತುಂಬಾ ಚಿಕ್ಕದಾಗಿರುತ್ತೆ, ಹಿಂಗಾಲುಗಳು ಬಲಿಷ್ಠವಾಗಿರುತ್ತೆ. ಆ ಒಂದು ಬಲಿಷ್ಠ ಹಿಂಗಾಲುಗಳಿಂದ ಅದು ನಡೆಯುತ್ತೆ. ಅದೇ ರೀತಿ ಬೇರೆ ಬೇರೆ ಪ್ರಾಣಿಗಳು. ಸೊ ಇಂಥ ಒಂದು ಚಟುವಟಿಕೆಗಳಿಂದ ನಾನು ಇವಾಗಲೇ ಹೇಳಿದಾಗೆ ವಿದ್ಯಾರ್ಥಿ ತುಂಬಾ ಆಸಕ್ತಿದಾಯಕವಾಗಿ ಅವನು ಇದನ್ನ ಮಾಡ್ತಾ ಹೋಗ್ತಾನೆ. ಮತ್ತೆ ವಿದ್ಯಾರ್ಥಿಗಳನ್ನ ಅವರನ್ನ ನಾವು ಪಾಠದಲ್ಲಿ ತೊಡಗಿಸ್ಕೋಬೇಕು ಅಂದ್ರೆ ಇಂಥ ಚಟುವಟಿಕೆಗಳು ತುಂಬಾನೇ ಅಗತ್ಯವಾಗಿರುತ್ತೆ. ನಮಗೂ ಎಲ್ರಿಗೂ ಅನುಭವ ಆಗಿರುತ್ತೆ ಇದು ನಮ್ಮ ತರಗತಿಗಳಲ್ಲಿ. ಮತ್ತೆ ಇದರಿಂದ ನಾವೇನಾಗಿರುತ್ತೆ ಒಂದು ವೈಜ್ಞಾನಿಕ ಮನೋಭಾವನೆಯನ್ನ ನಾವು ಅವರಲ್ಲಿ ಬೆಳೆಸಬಹುದು. ನಾವು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಸೋದು ಯಾಕೆ ಅದು ತುಂಬಾ ಮಹತ್ವ ಅಂತ ಹೇಳಿದ್ರೆ ಅವ್ರಿಗೆ ವಿಜ್ಞಾನದ ಕಡೆ ನಾವು ಆಸಕ್ತಿಯನ್ನ ಹೆಚ್ಚಿಸಬಹುದು. ನೆಕ್ಸ್ಟ್ ಅವರು SSLC ಮುಗಿಸಿ ಕಾಲೇಜ್ಗೆ ಹೋದಾಗ ಸೈನ್ಸ್ ಅನ್ನೇ ತಗೊಳ್ಳುವಂತ ಒಂದು ಮನಸ್ಥಿತಿಗೆ ಹೋಗ್ಬಿಡ್ತಾರೆ ಅವಾಗ.
ಸೊ ನಾವು ಸಮಾಜಕ್ಕೆ ಈ ಪ್ರಕಾರವಾಗಿ ಹೆಚ್ಚಿನ ವಿಜ್ಞಾನ ಪದವೀಧರರನ್ನ ನಾವು ಕೊಡುಗೆಯಾಗಿ ನೀಡಬಹುದು, ಅದು ನಮ್ಮಿಂದಾನೇ ಆರಂಭ ಆಗಿರುತ್ತೆ. ಇದು ಓರಿಗಾಮಿಗಳ ಒಂದು ಇದರ ಬಗ್ಗೆ ನೀವು ತಿಳ್ಕೊಂಡ್ರಿ. ಇವಾಗ ಶಿಕ್ಷಕ ಮಿತ್ರರೇ, ಮುಂದಿನ ಭಾಗದಲ್ಲಿ ನಾವು ಒಂದು ಪರಿಕಲ್ಪನಾ ನಕ್ಷೆಯನ್ನ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ನಾವು ಇಲ್ಲಿ ದೇಹದ ಚಲನೆ ಬಾಡಿ ಮೂವ್ಮೆಂಟ್ಸ್ ಅಂತ ಇದೆ, ಅದರಲ್ಲಿ ದೇಹದ ಚಲನೆ ಆಗ್ಬೇಕು ಅಂತ ಹೇಳಿದ್ರೆ ದೇಹದ ರಚನೆ ಮತ್ತೆ ನಡಿಗೆ ಎರಡೂ ಕೂಡ ಅಲ್ಲಿ ಒಳಗೊಂಡಿರುತ್ತೆ. ಮತ್ತೆ ಇಲ್ಲಿ ದೇಹದ ಚಲನೆಗಳು ಅಂತ ಬಂದಾಗ ಮತ್ತೆ ಅದು ಪ್ರಾಣಿಗಳಲ್ಲೇ ಬೇರೆ ರೀತಿ ಇರುತ್ತೆ, ಮಾನವರಲ್ಲೇ ಬೇರೆ ರೀತಿ ಇರುತ್ತೆ. ಮತ್ತೆ ಮಾನವರಲ್ಲಿ ಅಂತ ಬಂದಾಗ ವಯಸ್ಕರು ಮತ್ತು ಶಿಶುಗಳಲ್ಲಿ ಬೇರೆ ಬೇರೆ ಆಗಿರುತ್ತೆ. ನೀವು ಈಗಾಗಲೇ ತಿಳ್ಕೊಂಡಿದ್ದೀರಾ ಏನು ವ್ಯತ್ಯಾಸ ಇರುತ್ತೆ. ಶಿಶುಗಳಲ್ಲಿ ಸ್ವಲ್ಪ ಓವನ್ ಮೂಳೆಗಳಿರುತ್ತೆ, ಅದೇ ವಯಸ್ಕರಲ್ಲಿ ಅದು ಲ್ಯಾಮೆಲ್ಲಾರ್ ಮೂಳೆಗಳಾಗಿ ಬದಲಾಗ್ತಾ ಹೋಗುತ್ತೆ. ಮತ್ತೆ ಈ ಮೂಳೆಗಳು ಮತ್ತು ಕೀಲುಗಳು ಜ್ಯಾಮಿತಿಯ ಆಕಾರವನ್ನ ಕೂಡ ಹೊಂದಿರುತ್ತೆ. ನಮ್ಮ ಸೊಂಟದ ಮತ್ತು ನಮ್ಮ ಪಾದದ ಅಲ್ಲಿ ಕಂಡು ಬರುವಂತ ಒಂದು ಕೀಲುಗಳು ಮೂಳೆಗಳು ಜ್ಯಾಮಿತಿಯ ಆಕಾರವನ್ನ ಕೂಡ ಅಲ್ಲಿ ಹೊಂದಿರುತ್ತೆ. ಇದನ್ನ ನೀವು ಪರಿಕಲ್ಪನಾ ನಕ್ಷೆಯನ್ನ ನೋಡ್ತಿದ್ದೀರಾ. ಇನ್ನು ಮುಂದಿನ ಭಾಗದಲ್ಲಿ ನೋಡೋದಾದ್ರೆ ನಮ್ಗೆ ಶಿಕ್ಷಕ ಮಿತ್ರರೇ, ನಮ್ಗೆ ಇಲ್ಲಿ ಮುಂದಿನ ಭಾಗದಲ್ಲಿ ನಾವು ಇಲ್ಲಿವರೆಗೂ ಏನನ್ನ ಕಲ್ತಿದ್ದೀವಿ ಅದರ ಒಂದು ಕಲಿಕೆಯ ಫಲಿತಾಂಶಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ನೀವು ಕೀಲುಗಳು ಮತ್ತು ಅವುಗಳ ವಿಧಗಳನ್ನ ಅಭ್ಯಾಸ ಮಾಡಿದ್ದೀರಾ. ಸ್ಥಿರ ಕೀಲು ಇರ್ಬೋದು, ಸ್ವಲ್ಪ ಚಲಿಸಬಲ್ಲ ಕೀಲು ಇರ್ಬೋದು, ಮತ್ತೆ ಚಲಿಸಬಲ್ಲ ಕೀಲು ಇರ್ಬೋದು, ಅವುಗಳ ವಿಧಗಳು ಇದೆಲ್ಲವನ್ನ ನೀವು ತಿಳ್ಕೊಂಡಿದ್ದೀರಾ. ಮತ್ತೆ ಹಾಗೇನೆ ಆ ಒಂದು ಮೂಳೆಯ ಕಾಂಪೋಸಿಷನ್ ಸಂಯೋಜನೆ, ನಮ್ಗೆ ಮೂಳೆ ಒಂದು ಸಜೀವ ವಸ್ತು ಅಂತ ಗೊತ್ತಾಗಿದೆ. ಆ ಸಜೀವ ವಸ್ತು ಅಂತ ಗೊತ್ತಾದ್ಮೇಲೆ ಆ ಮೂಳೆಯಲ್ಲಿ ಏನೇನ್ ಕಾಂಪೋಸಿಷನ್ ಇರುತ್ತೆ, ಮತ್ತೆ ಆ ಮೂಳೆಯ ಒಂದು ಒಳಗಡೆ ಇರುವಂತ ಒಂದು ಸಂಯೋಜನೆಯ ಮಹತ್ವ ಏನು, ಅದ್ ಏನೇನ್ನ ತಯಾರಿಸುತ್ತೆ, ಅದೆಲ್ಲವನ್ನ ನೀವು ತಿಳ್ಕೊಂಡಿದ್ದೀರಾ. ಮತ್ತೆ ಮೂಳೆಯ ಮುರಿತ, ಮೂಳೆ ಮುರಿತ ಆದಾಗ ಆ ಮುರಿತ ಆದಂತ ಒಂದು ಜಾಗದಲ್ಲಿ ಯಾವ ರೀತಿಯ ಬದಲಾವಣೆ ಆಗುತ್ತೆ, ಮೂಳೆ ಮುರಿತ ಆದಾಗ ಒಳಗಡೆ ಇರುವಂತ ಅಸ್ಥಿ ಮಜ್ಜೆ ಆಚೆ ಬರುತ್ತೆ, ಮತ್ತೆ ಆ ಒಂದು ಸರೌಂಡಿಂಗ್ ಟಿಶ್ಯೂಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ, ಸೊ ಅವಾಗ ಊತ ಬರುತ್ತೆ, ಇದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಾ. ಅದೇ ರೀತಿಯಲ್ಲಿ ಜ್ಯಾಮಿತೀಯ ಆಕಾರಗಳು ನಮ್ಮ ಭಾಗದ ನಮ್ಮ ದೇಹದ ವಿವಿಧ ಭಾಗದಲ್ಲಿ ಇರುವಂತ ಒಂದು ಕೀಲುಗಳು ಮೂಳೆಗಳು ಅವುಗಳು ಯಾವ ರೀತಿಯಲ್ಲಿ ಜ್ಯಾಮಿತೀಯ ಆಕಾರವನ್ನು ಹೊಂದಿವೆ ಇವುಗಳನ್ನ ಕೂಡ ನೀವು ಇಲ್ಲಿವರೆಗೂ ತಿಳ್ಕೊಂಡಿದ್ದೀರಾ. ಮತ್ತೆ ಪಳೆಯುಳಿಕೆ, ಇಲ್ಲಿ ಪಳೆಯುಳಿಕೆ ನೀವು ಅಭ್ಯಾಸ ಮಾಡಿದ್ದೀರಾ ಇವಾಗಲೇ, ಸಸ್ಯಾಹಾರಿಯ ಪಳೆಯುಳಿಕೆ, ಮಾಂಸಾಹಾರಿ ಪಳೆಯುಳಿಕೆ, ಅದನ್ನ ಯಾವ ರೀತಿ ನಾವು ಗುರುತಿಸ್ತೀವಿ, ಮತ್ತೆ ಪಳೆಯುಳಿಕೆ ಆಧಾರದ ಮೇಲೆ ಮತ್ತೆ ಮಾನವನಲ್ಲೇ ಹೆಣ್ಣು ಮತ್ತೆ ಗಂಡಿನ ಒಂದು ಅಸ್ಥಿ ಪಂಜರದ ಮೇಲೆ ಹೇಗೆ ನಾವು ವರ್ಗೀಕರಣ ಮಾಡ್ತೀವಿ, ಇದೆಲ್ಲವನ್ನ ನೀವು ಈ ಹಂತದವರೆಗೂ ತಿಳ್ಕೊಂಡಿದ್ದೀರಾ. ಬನ್ನಿ ಹಾಗಾದ್ರೆ ಮುಂದಿನ ಭಾಗಕ್ಕೆ ಹೋಗೋಣ ನಾವು. ಶಿಕ್ಷಕ ಮಿತ್ರರೇ, ಮುಂದಿನ ಭಾಗದಲ್ಲಿ ಸಂಪನ್ಮೂಲಗಳು ಅಂತ ಇದೆ. ಸಂಪನ್ಮೂಲಗಳನ್ನ ಗಾತ್ರಿ ನಮ್ಮವರು ಇವಾಗ ಕಂಟಿನ್ಯೂ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಪ್ರೀತಿಯ ಶಿಕ್ಷಕ ಸ್ನೇಹಿತರೆ, ತುಂಬಾ ಚೆನ್ನಾಗಿ ನಮ್ಮ ಈ ಮಾಡ್ಯೂಲ್ ಅನ್ನ ತೋರಿಸ್ಕೊಟ್ರು ನಮ್ಮ ಈ ದಿನದ ಸಂಪನ್ಮೂಲ ವ್ಯಕ್ತಿಗಳು, ಪ್ರಜ್ಞಾ ಮೇಡಮ್ ಅವರು, ರವಿರಾಜ್ ಸರ್ ಅವರು, ನಿಸರ್ಗ ಅವರು, ಮತ್ತೆ ಬಿಂದು ಅವರು, ಇವರೆಲ್ಲರಿಗೂ ತುಂಬಾ ಧನ್ಯವಾದ. ಈಗ ಮುಂದೆ ನಾವಿಲ್ಲಿ ನೋಡೋಣ ಟೀಚೋಪಿಯಾ ಅಲ್ಲಿರುವಂತಹ ಸಂಪನ್ಮೂಲಗಳು. ಟೀಚೋಪಿಯಾ ಅನ್ನೋದು ಒಂದು ಆ್ಯಪ್ ಆಗಿರುತ್ತೆ. ಇದು ಕೇರಿಂಗ್ ವಿತ್ ಕಲರ್ ಕ್ರಿಯೇಟ್ ಮಾಡಿರುವಂತಹ ಒಂದು ರಿಸೋರ್ಸ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಈ ರಿಸೋರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಗೆ ಎಕ್ಸ್ಪೀರಿಯನ್ಶಿಯಲ್ ಲೆಸನ್ ಪ್ಲಾನ್ಸ್, ಆರ್ಟ್ ಇಂಟಿಗ್ರೇಟೆಡ್ ಆಗಿರುವಂತಹ ಲೆಸನ್ ಪ್ಲಾನ್ಸ್, ಹಾಗೆ ಈ ಲೆಸನ್ ಪ್ಲಾನ್ಸ್ 5E ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಇವು ಇಂಗ್ಲಿಷ್, ಮ್ಯಾಥ್, ಸೈನ್ಸ್ಗೆ ಸಂಬಂಧಪಟ್ಟಾಗಿರುತ್ತೆ. ಹಾಗೇನೆ 4, 5, 6, 7 ತರಗತಿಗೆ ಸಂಬಂಧಪಟ್ಟಿರುವಂತಹ ಇಂಗ್ಲಿಷ್, ಮ್ಯಾಥ್, ಸೈನ್ಸ್ಗೆ ಸಬ್ಜೆಕ್ಟ್ಸ್ಗೆ ಅನುಕೂಲವಾಗಿ ಈ ಲೆಸನ್ ಪ್ಲಾನ್ಸ್ ಅನ್ನ ಕ್ರಿಯೇಷನ್ ಆಗಿರುತ್ತೆ. ಲೆಸನ್ ಪ್ಲಾನ್ಸ್ ಜೊತೆ ಜೊತೆಲ್ಲೇ ವರ್ಕ್ ಶೀಟ್ಸ್, ಸಿಮ್ಯುಲೇಷನ್ಸ್, ಈಗಾಗಲೇ ಕೆಲವು ನಾವು ಸಿಮ್ಯುಲೇಷನ್ ಸಹ ನೋಡಿದೀವಿ ಇದರಲ್ಲಿ, ಆ ತರದ ಸಿಮ್ಯುಲೇಷನ್ ಸಹ ಅದರಲ್ಲಿ ಇರುತ್ತೆ. ಆಮೇಲೆ ಪ್ರಾಜೆಕ್ಟ್ ಬೇಸ್ ಮಾಡ್ಯೂಲ್ ಸಹ ಅದರಲ್ಲಿರುತ್ತೆ. ಸೊ ಎಕ್ಸಾಂಪಲ್ ಆಗಿ ನಾವಿಲ್ಲಿ ನೋಡಿದಾಗ ಈ ಸಂಪನ್ಮೂಲಗಳಲ್ಲಿ ಇಲ್ಲಿ ನೋಡಿದಾಗ 5ನೇ ತರಗತಿ 6ನೇ ತರಗತಿಯಲ್ಲಿ ಈ ದಿನದ ವೆಬಿನಾರಿಗೆ ಸಂಬಂಧಪಟ್ಟ ಹಾಗೆ ಆಕ್ಟಿವಿಟೀಸ್ ನ ನಾವು ನೋಡ್ಬೋದು. ಅದಲ್ಲದೇನೆ ಇಲ್ಲಿ ಹಲವಾರು ಲಿಂಕ್ಸ್ ಅನ್ನ ಕೊಟ್ಟಿದ್ದೀವಿ. ಆ ಲಿಂಕ್ಸ್ ಅಲ್ಲಿ ಸಹ ನಮ್ಗೆ ಹಲವಾರು ರಿಸೋರ್ಸಸ್ ಸಿಗುತ್ತೆ. ಆ ರಿಸೋರ್ಸ್ ಅನ್ನು ಸಹ ನಮ್ ತರಗತಿಗೆ ಬೇಕಾದಂಗೆ ನಾವು ಅದನ್ನ ಬಳಸ್ಕೋಬಹುದು. ಚೆನ್ನಾಗಾಗಿದೆ, ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಎವ್ರಿ ಒನ್.